खुशी यारिगे बेड़ आदरे याव बेलेगे धूम्रपान के बेले तेरबेकादीतु धूम्रपान निमगे हानिकारक ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಗುರುವಾದಿದ್ವಾಂತರ್ವಯೇ ವೈಷ್ಣವೇಂದಿವರೇಂದಿವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಃ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ 20 ನಿಮಿಷಗಳ ಸರಳ ಯೋಗಕ್ಕೆ ಸುಸ್ವಾಗತ ಯೋಗ ಬರ್ತಿದೆ ಕಣೆ, ಯೋಗ ಮಾಡಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯೋಗ ಮಾಡಿದ್ರೆ ಆರೋಗ್ಯ ವೃದ್ಧಿಸೋದು ನೋಡಿದ್ರಲ್ಲ. ಓ ನೀವು ವಾಕಿಂಗ್ ಹೋಗಲ್ಲ, ಇನ್ನು ಯೋಗ ಬೇರೆ ಮಾಡ್ತೀರಾ? ತಿಂಗಳಿಗೊಂದ್ಸಲ ಡಾಕ್ಟರ್ ಹೊಡ್ಕೋತಾನೆ, ದಿನಕ್ಕೆ 3 ಸಲ ನಾ ಚಚ್ಕೋತೀನಿ, ನೀವೆಲ್ಲಿ ಕೇಳ್ತೀರಾ? ಹೋಗ್ಲಿ, ಆ ಚಾನೆಲ್ ಆದ್ರೂ ಚೇಂಜ್ ಮಾಡಿ. ದೇವರು ದೇವಸ್ಥಾನ ಎಲ್ಲ ತೋರಿಸ್ತಾರೆ, ನೋಡಿದ್ರೆ ಒಂಚೂರು ಪುಣ್ಯ ಯಾರು ಬರುತ್ತೆ? ದೇವಸ್ಥಾನ ನೋಡಿದ್ರೆ ಪುಣ್ಯ ಬರಲ್ಲ ಕಣೆ, ಹೋದ್ರೆ ಪುಣ್ಯ ಬರೋದು. ಎದ್ದು ಹೋಗ್ರಿ. ಆಯ್ತಾಯ್ತು ಬಿಡು, ಸ್ವಲ್ಪ ಚಳಿ ಕಮ್ಮಿ ಆಗ್ಲಿ, ಆಮೇಲೆ ಹೋಗ್ತೀನಿ. ಸ್ವೆಟರ್ ಹಾಕೊಳ್ಳಿ. ಏ ಕತ್ಲು ಕಣೆ, ಇನ್ನು ನಾಯಿ ಕಾಟ ಇರುತ್ತೆ, ಕಳ್ಳರ ಕಾಟ ಇರುತ್ತೆ, ಬೆಳಕಾಗ್ಲಿ ಹೋಗ್ತೀನಿ. ಸಾಹೇಬ್ರು ಬಾಡಿ ಮೇಲೆ 2 ಕೆಜಿ ಗೋಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ, ಕಳ್ಳರು ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಸಮಯ ತಳ್ಳಕ್ಕೆ ಏನೋ ಒಂದ್ ಕಾರಣ ಹೇಳ್ತಾನೆ ಇರ್ತೀರಲ್ಲ, ಆಮೇಲೆ ಗೊತ್ತಾಗೋಯ್ತು. ಆಫೀಸಿಗೆ ಲೇಟ್ ಆಯ್ತು, ನಾಳೆಯಿಂದ ವಾಕಿಂಗ್ ಹೋಗ್ತೀನಿ. ಎದ್ದು ಹೊರಡ್ರಿ. ಆಯ್ತು ಹೋಗ್ತೀನಿ, ಸ್ವಲ್ಪ ಕಾಫಿ ಕೊಟ್ಬಿಡು. ನೀವ್ ಹೋಗ್ ಹಾಲ್ ತಂದ್ರೆ ತಾನೆ, ನಾನ್ ಕಾಫಿ ಮಾಡ್ ಬಡಿಯೋದಲ್ಲಿ. ಸರ್ ಅವನ್ ನಿಮ್ ಮಗ ಸರ್, ನಿಮ್ ಸೋಂಬೇರಿತನದ ರಕ್ತಾನೆ ಅವನಲ್ಲೂ ಹರಿತಾ ಇರೋದು, ಅವನ್ ಯಾಕೆ ಹೋಗ್ತಾನೆ ಹೇಳಿ? ನೀವ್ ಹೋಗಿ ತಗೊಂಡ್ ಬನ್ನಿ. ಆಯ್ತು. ಇಲ್ಲಿ ಕೇಳಿ, ಇಲ್ಲಿ ನಾಯಿ ಕಿವಿ ತರ 1/2 ಲೀಟರ್ ಪ್ಯಾಕೆಟ್ ಹಿಡ್ಕೊಂಡ್ ಬರ್ಬೇಡಿ. 2 ಲೀಟರ್ ಏನು ಹಾಲ್ ತಗೊಂಡ್ ಬನ್ನಿ. 2 ಲೀಟರ್ ಯಾಕೆ? ನಂಗೆ ಗೊತ್ತಿತ್ತು ನೀವ್ ಯಾಕೆ ಅಂತ ಕೇಳ್ತೀರಾ ಅಂತ, ಮರ್ತು ಬಿಟ್ರಿ ಅಲ್ಲ ನೀವು. ರೀ ಏನ್ರಿ ಬಂದಿದೆ ನಿಮ್ಗೆ? ಇವತ್ ಜಾಹ್ನವಿ ನೋಡಕ್ಕೆ ಗಣ್ಣವ್ರು ಬರ್ತಾರೆ ಅಂತ ಹೇಳಿರ್ಲಿಲ್ಲ ನಿಮ್ಗೆ? ಜ್ಞಾಪಕ ಇದೆ ಕಣೆ, ಮಗಳನ್ ನೋಡಕ್ ಗಣ್ಣವ್ರು ಬರ್ತಾರೆ ಅಂತ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಆದ್ರೆ ಎಷ್ಟೊತ್ತಿಗೆ ಬರ್ತಾರೆ ಎಂದೆ? ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ. 10 ಗಂಟೆಗೆ ರಾಹುಕಾಲ, ಅದಕ್ ಮುಂಚೆನೆ ಬರ್ತಾರ್ರಿ. ಎಂತ ಬೇಜವಾಬ್ದಾರಿ ಮನುಷ್ಯರಿ ನೀವು, ನಿಮ್ ಮಗಳನ್ನ ನೋಡಕ್ ತಾನೆ ಗಣ್ಣವ್ರು ಬರ್ತಿರೋದು. ಹೆಂಡ್ತೀನ್ ಒಂದ್ಸಲ ಆದ್ರೂ, ನಿಂಗೆ ಏನ್ ಬೇಕು ಏನ್ ಬೇಡ ಏನ್ ಸಹಾಯ ಮಾಡ್ಲಿ ಏನಾದ್ರೂ ಕೇಳ್ತೀರಾ ನೀವು? ಇನ್ ನಿಮ್ ಮಗಳು ಅವಳದೇ ಲೋಕದಲ್ಲಿ ಅವಳು ಇರ್ತಾಳೆ, ನನ್ ಬಗ್ಗೆ ಒಂದ್ ಚೂರು ಚಿಂತೆ ಇಲ್ಲ. ಇನ್ ನಿಮ್ ಮಗ, ಅಯ್ಯೋ, ಅವನನ್ ಮಾತಾಡ್ಸೋದುಂಟ? ಅವನಂತೂ ದೊಡ್ಡ ಹೀರೋ. ನಿಮ್ 3 ಜನ ಇಟ್ಕೊಂಡು ನಾನ್ ಸಾಯ್ಬೇಕು. ಕರೆಕ್ಟ್ ಕಣೆ. ಏನ್ ಕರೆಕ್ಟ್? ನಾನೇನ್ ಕತೆ ಹೇಳ್ತಾ ಇದ್ದೀನಿ? ಏನ್ ದುರು 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 ಹಿಂಗ್ ನೋಡ್ತಾ ಇದ್ದೀರಾ? ನಮ್ ಮದ್ವೆ ಆಗಿ 25 ವರ್ಷ ಆಯ್ತು, ವಧು ಪರೀಕ್ಷೆ ನನಗಲ್ಲ ನಿಮ್ ಮಗಳ್ದು. ಹೋಗವಳು ಎದ್ಲ ನೋಡಿ. ಎಲ್ಲಿಗೆ ಹೊರಟೆ ನೀನು? ಆಫೀಸ್ಗೆ. ಆಫೀಸ್ಗ? ಯಾಕೆ? ಮೀಟಿಂಗ್ ಇದೆ. ಲೇ, ಇವತ್ ರಜಾ ಹಾಕ್ಬೇಕು, ಮನೆಯಿಂದ ಆಚೆ ಕದಲ್ಬಾರ್ದು ಅಂತ ನಾ ಮುಂಚೆನೆ ಹೇಳಿರ್ಲಿಲ್ಲ? ಗಣ್ಣವ್ರು ಬರ್ತಾರೆ ಕಣೆ ನಿನ್ನ ನೋಡಕ್ಕೆ. ರಜಾ ಸಿಗ್ಲಿಲ್ಲ ಅಮ್ಮ, ಇಂಪಾರ್ಟೆಂಟ್ ಕೆಲ್ಸ ಇದೆ. ರಜಾ ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸ ಬಿಟ್ಟಾಕು, ಇದ್ರಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ಇವತ್ ಎಲ್ಲೂ ಹೋಗ್ಕೂಡ್ದು ಅಷ್ಟೇ.
ಅಮ್ಮ ಯಾರೋ ನನ್ನ ನೋಡಕ್ ಬರ್ತಿದಾರೆ ಅಂತ ಕೆಲಸ ಬಿಟ್ಟು ಕೂತಿರಕ್ಕಾಗುತ್ತಾ? ಜಾನ್ವಿ, ಯಾರೋ ನಿನ್ನ ನೋಡಕ್ ಬರ್ತಾ ಇಲ್ಲ, ನಿನ್ನ ಮದುವೆ ಆಗೋ ಗಂಡು ಬರ್ತಿದ್ದಾನೆ. ಜಾತ್ಕ ಕೂಡ ಬಂದಿದೆ, ಹಿಂದೆ ಮುಂದೆ ವಿಚಾರಿಸಾಗಿದೆ. ಇವತ್ ನೋಡ್ಬೇಕು, ದೂಸರ ಮಾತಾಡದೆ ಹೂ ಅನ್ಬೇಕು ಅಂತ ಮುಂಚೆನೆ ಹೇಳಿರ್ಲಿಲ್ಲ ನಿನಗೆ? ನಾನು ನೋಡಿ ಮಾತಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ ನಿನ್ನ ಹತ್ರ ಹೇಳಿರ್ಲಿಲ್ವಾ? ಅಮ್ಮ ನೀನೇನು ವರಿ ಮಾಡ್ಕೋಬೇಡ, ಮೀಟಿಂಗ್ ಇರೋದು 7 ಗಂಟೆಗೆ, ಅವ್ರ ಬರಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಬೇಡ ಕಣೆ, ಯಾಕೆ ಹಿಂಗ್ ಗೋಳೆ ಕೋತಿಯ ನೀನು? ನೀನ್ ಎಲ್ಲೂ ಹೋಗ್ ಕೂಡ್ದು ಅಷ್ಟೇ. ಅಮ್ಮ ಇಂಪಾರ್ಟೆಂಟ್ ಕೆಲಸ ಇದೆ. ಇದಕ್ಕಿಂತ ಇಂಪಾರ್ಟೆಂಟ್ ನಿನಗೆ ಇನ್ನೇನೇ ಇರಕ್ ಸಾಧ್ಯ? ರೀ ಇಲ್ಲೋ, ಅಯ್ಯೋ ನೀನ್ ಬಿಡು. ಅಯ್ಯೋ ಅದಲ್ಲ ರೀ, 10 ಗಂಟೆಗೆ ಗಣ್ಣೋರ್ ಬರ್ತಾ ಇದಾರೆ. ನಿಮ್ ಮಗಳು ನೋಡಿ ಆಫೀಸ್ ಹೊರಟ್ ನಿಂತಿದ್ದಾಳೆ ಇಲ್ಲಿ. ಬರ್ತಾಳೆ ಬಿಡೆ, ಏನು ಅರ್ಜೆಂಟ್ ಅಂತಲ್ಲ, ಗಣ್ಣೋರ್ ಬರೋಷ್ಟು ಬರ್ತಾಳೆ ಬಿಡು. ಅಯ್ಯೋ ದೇವ್ರಿ, ನೀವು ಇವಳು ತಾಳ ಕುಣಿತಿದ್ದೀರಲ್ಲ. ಅಲ್ಲ, 10 ಗಂಟೆಗೆ ಗಣ್ಣೋರ್ ಬಂದ್ರು, ಇವಳು ಬರೋದು ಲೇಟ್ ಆಯ್ತು. ಅವಾಗ ಗಣ್ಣೋರ್ಗ್ ಏನ್ ಉತ್ತರ ಕೊಡೋಣ? ನಮ್ ಮರ್ಯಾದೆ ಪ್ರಶ್ನೆ ರೀ ಇದು. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ಮೀಟಿಂಗ್ ಮುಗಿಸ್ಕೊಂಡು ನಾನು ಬೇಗ ಬಂದ್ಬಿಡ್ತೀನಿ. ನಿನ್ ಮರ್ಯೋದಿಗೆ ಏನು ತೊಂದ್ರೆ ಆಗಲ್ಲ, ಓಕೆನಾ? ನೋಡು, ನೀ ತುಂಬಾ ಹಠ ಮಾಡ್ತೀಯ, ನನ್ ಮಾತು ಕೇಳಲ್ಲ ಅಲ್ಲ ನೀನು. ಒಳ್ಳೆ ಸಂಬಂಧ, ಇದೇನಾದ್ರು ಕೈ ತಪ್ಪೋದ್ರೆ ನಾ ಮಾತ್ರ ಸುಮ್ನಿರಲ್ಲ, ಕಾಲ್ ಮುರಿದು ಕೈ ಕೊಡ್ತೀನಿ ನಿನಗೆ. ನೋಡಣ ನೋಡಣ, ಬರ್ತೀನಿ ಅಂತ ಹೇಳ್ತಿಲ್ವೇನೆ? ಅಲ್ಲಿ ಏನೋ ಇಂಪಾರ್ಟೆಂಟ್, ಅವಳಿಗೇನ್ ಜವಾಬ್ದಾರಿ ಇಲ್ವಾ? ಬರ್ತಾಳೆ ಬಿಡು. ಏನ್ ಕೆಲ್ಸನೋ? ಅಲ್ಲ ರೀ, ನೀವು 30 ವರ್ಷದಿಂದ ಕೆಲ್ಸ ಮಾಡ್ತಿದ್ದೀರಾ, ಬೆಳಗ್ಗೆ ಬೆಳಗ್ಗೆ ಇಷ್ಟೊತ್ತಿಗೆ ಒಂದ್ ದಿವಸ ಹೋಗಿದ್ದು ನಾನ್ ನೋಡೇ ಇಲ್ಲ. ಇವಳ್ದೆಂತ ಸುಡ್ಗಾಡ್ ಮೀಟಿಂಗ್ ಇದು? ಅಮ್ಮ ಅಪ್ಪಂದು ಗವರ್ಮೆಂಟ್ ಕೆಲ್ಸ, ಅವ್ರು ಹೋದ್ರು ನಡೆಯುತ್ತೆ, ಹೋಗ್ಲಿಲ್ಲ ಅಂದ್ರೂ ಸಂಬಳ ಬರುತ್ತೆ. ನಂದ್ ಹಾಗಲ್ಲ, MNC ಫಾರಿನ್ ಡೆಲಿಗೇಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇರುತ್ತೆ, ನನ್ ಟೈಮಿಂಗ್ ಸರಿಯಾಗಿ ಹೋಗ್ಲೇಬೇಕು. ಹೌದೇನ್ರಿ? ಏನೋಪ್ಪ, ಹೌದು ಕಣೆ, ಪ್ರೈವೇಟ್ ಕೆಲ್ಸ, ಹೋಗ್ದಿದ್ದು ತೊಂದ್ರೆ ಆಗ್ಬಿಡುತ್ತೆ, ಹೋಗ್ಲೇಬೇಕು. ಬೈ ಬೈ ಬೈ. ಮಾಡ್ತೀನಿ ರೀ ನಿಮ್ಗೆ, ಅವಳನ್ ಗದ್ರಿ ಮನೇಲಿ ಕೂಡಿಸಿ. ಹೆಂಗೆ ಹೋಗ್ತಿದ್ಯಾ ನೀನ್ ಇವಾಗ? ಕ್ಯಾಬ್ ಬುಕ್ ಮಾಡಿದೀನಿ. ಕ್ಯಾಬ್ ಅಲ್ಲಿ ಒಬ್ಳೆ ಕ್ಯಾಬ್ ಅಲ್ಲಿ ಹೋಗ್ತೀಯಾ? ಏನು ಬೇಕಾಗಿಲ್ಲ ಅಮ್ಮ, ರೆಗ್ಯುಲರ್ ಕ್ಯಾಬ್. ನಮ್ಮ ಹೇಳಿದ ಮಾತು ಕೇಳಲ್ವಾ ನೀನು? ಬೇಡ ಅಂದ್ಮೇಲೆ ಬೇಡ. ಯಾರಕ್ ಫೋನ್ ಮಾಡ್ತಿದ್ಯಾ? ಕ್ಯಾಬ್ ಅವನ್ಗೆ. ಎಲ್ರಿ ಇದ್ದೀರಾ? ರೀ ನಾನ್ ಜಾನ್ವಿ ಮಾತಾಡೋದು. ನಿನ್ನೆ ಕಾಲ್ ಮಾಡ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ನಲ್ಲ, ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದೆ, ಮರ್ತ್ ಬಿಟ್ರಾ? ಎಲ್ರಿ ಇದ್ದೀರಾ? ನಂಗ್ ದಾರಿಲಿ ಯಾವ್ದು ಸೌಂಡ್ ಕೇಳಿಸ್ತಾ ಇಲ್ಲ. ಮೇಡಮ್ ಇಲ್ಲೇ ಸಿಗ್ನಲ್ ಇಂದ ಇದ್ದೀನಿ, ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ, ಕ್ಲಿಯರ್ ಆಗುತ್ತೆ ಬಿಡ್ತೀನಿ. ಬೇಡ ಅನ್ಬಿಡು. ಇಷ್ಟೊತ್ತಲ್ಲಿ ಯಾವ್ದ್ರಿ ಸಿಗ್ನಲು? ನೀವಿನ್ನೂ ಮನೆ ಬಿಟ್ಟಿಲ್ಲ ತಾನೇ? ಅಯ್ಯೋ ಮೇಡಮ್ ಇಲ್ಲ, ಬಂದ್ಬಿಟ್ಟೆ, ಸ್ವಲ್ಪ ನಿದ್ದೆ ಮಾಡ್ಬಿಟ್ಟಿದ್ದೆ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನಗ್ ಬೆಳಗ್ಗೆ 6 ಗಂಟೆ ಕರೆಕ್ಟ್ ಆಗಿ ಹೋಗ್ಬೇಕು ಅಂತ ಹೇಳಿದೆ ತಾನೆ. ಸಾರಿ ಸಾರಿ ಹೇಳಿದೀನಿ, ಲೇಟ್ ಮಾಡ್ಬೇಡಿ ಅಂತ. ಇವಾಗ ಕತೆ ಹೇಳ್ತಾ ಇದ್ದೀರಾ? ಬರಲ್ಲ ಅನ್ನ, ಹೋಗ್ಲಿ ಬಿಡು. ಒಳ್ಳೇದೇ ಆಯ್ತು, ಕೋಪಿಸ್ಕೋಬೇಡ, ನನಗೂ ಅದೇ ಬೇಕಿತ್ತು. ತೆಪ್ಪಗೆ ಮನೇಲಿ ಇರು, ಹೋದ್ರೆ ಲೇಟ್ ಆಗತ್ತೆ ನೀ ಬರೋದು. ಏನೇ ಇದು, ಏನೇ ಮಾಡ್ತಿದ್ಯಾ ನೀನ್ ಇವಾಗ? ಅಮ್ಮ ಕ್ಯಾಬ್ ಬರೋದ್ ಲೇಟ್ ಆಗುತ್ತೆ, ಅದಕ್ಕೆ ಇಷ್ಟೊತ್ತಲ್ಲಿ ಆಟೋನು ಸಿಗಲ್ಲ. ನನ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಲೇಟ್ ಆಗಿ ಹೋಗಂಗಿಲ್ಲ. ಅದಕ್ಕೆ ಅದಕ್ಕೆ ನಿಮ್ಮ ಅಣ್ಣನ ಗಾಡಿ ತಗೊಂಡು ಹೋಗ್ತೀಯ? ನಿನಗೆ ಬುದ್ಧಿಗಿದ್ದು ಏನಾದ್ರು ಇದೆಯೋ ಇಲ್ವೋ? ಅಮ್ಮ ನೀನ್ ಏನು ಟೆನ್ಷನ್ ತಗೊಂಡ್ಬೇಡ, ನನ್ನ ಗಾಡಿ ಚೆನ್ನಾಗೇ ಓಡಿಸ್ತೀನಿ. ಜೊತೆಗೆ ನೀನ್ ಹೇಳಿದ ಟೈಮ್ಗೆ ವಾಪಸ್ ಬರ್ಬೇಕಾ ಬೇಡವಾ? ನಿಮ್ಮ ಅಣ್ಣನ ಗಾಡಿ ತಗೊಂಡು ಹೋದ್ರೆ ಅವನು ಹೋ ಅಂತಾನೆ. ಅಮ್ಮ ನಾನು ಬೇಗ ಬರ್ಬಿಡ್ತೀನಿ. ಏನಿದ್ರು ನನ್ನನ್ನೇ ಗೋಳೆ ಕೋತಿರಲ್ಲೇ. ಕನಸ ಕಂಡ ನೀನೆ ಸಂಚಾರಿ, ದಾರಿಯಲ್ಲಿ ಹೊರಟಂಥ ಹೊಸ ದಾರಿಯ ಕನಸೊಂದು ಕೈ ಚಾಚಿ, ಈ ಕರೆದಾಗ ದಾರಿಯ ಸೇರಿ ನೀನರಳು ಮನಬಿಚ್ಚಿ. ಪ್ರತಿಯೋಚನೆ ನಿನ್ನದೇ ಸಹಿ ಹಾಕೋ ಸ್ವಪ್ನಕ್ಕೆ, ಖುಷಿ ತುಂಬು ಜೀವಕ್ಕೆ, ಹನಿಯಾಗಿ ಅಲೆಯಾಗಿ ತೇಲಾಡು ನೀ ಈ ಬದುಕೆ ಅಚ್ಚರಿ. ಇಲ್ಲಿ ಬೆಳಕೆ ದಿನಚರಿ
ಸೇರು ನೀ ಹರಿ ಛಲದ ರೆಕ್ಕೆ ತೆರೆದ ಸಂಚಾರಿ ಮುಂದಕ್ಕಿಡೋ ಹೆಜ್ಜೆಗಳ ಮನ ಹಸಿದಿರೋ ಕನಸಿಗೆ ಕೈ ತುತ್ತು ಕಲ್ಪನೆಯ ಕಣ್ತೆರೆದು ನೀನಾಗು ಕಡಲಾಳದ ಮುತ್ತು ಪ್ರತಿ ಯೋಚನೆ ನಿನ್ನದೆ ಸಹಿ ಹಾಕೋ ಸ್ವಪ್ನಕ್ಕೆ ಖುಷಿ ತುಂಬು ಜೀವಕ್ಕೆ ಹನಿಯಾಗಿ ಅಲೆಯಾಗಿ ತೇಲಾಡು ನೀ ಬದುಕೆ ಅಚ್ಚರಿ ಲೇಟ್ ಆಗಿ ಎಲ್ಲ ಹಾಳಾಗದ್ ಬೇಡ ಅಂತ ಇಲ್ಲ ಅಣ್ಣನ್ ಗಾಡಿ ತಗೊಂಡ್ ಬರ್ತಿದೀನಿ ನನ್ಗೆ ಹೇಳು ಹಾ ಆಫೀಸ್ ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಓಡ್ ಬಂದೆ ಇಲ್ಲ ಮತ್ತೆ ಸಿನಿಮಾ ಆಡಿಷನ್ ಇದೆ ಹೋಗ್ತಿದ್ದೀನಿ ಆಶೀರ್ವಾದ ಮಾಡಿ ಅಂತ ಕೇಳಿದ್ರೆ ಅಮ್ಮ ಕೊಟ್ಟಿರೋರು ಆಡಿಷನ್ ನಾನಿನ ಮರೆಯಲಾರೆ ಅಮ್ಮನ ಕ್ಯಾರೆಕ್ಟರ್ ಸರಿ ಸರಿ ಇಲ್ಲಿಂದನೇ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅನ್ಸುತ್ತೆ ವಿಜಯನಗರ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಕಾಲ್ ಮಾಡು ಅಲ್ಲಿಂದ ಹೇಳ್ತೀನಿ ಮೇ ಬಿ 15 ನಿಮಿಷದಲ್ಲಿ ನೀನಲ್ಲಿ ಇರ್ತೀಯ ಬಟ್ ನಾವೆಲ್ಲ ಬರೋದು ಇನ್ನೂ 1 ಅವರ್ ಆಗುತ್ತೆ ವೆಯ್ಟ್ ಮಾಡ್ತಿರು ಇಟ್ಸ್ ಓಕೆ ಐ ಡೋಂಟ್ ಮೈಂಡ್ ಗೋಯಿಂಗ್ ಅರ್ಲಿ ಹೇಗೂ ಬೇಗ ಹೋಗಿರ್ತೀನಲ್ವಾ ಪ್ರಿಪೇರ್ ಆಗಕ್ಕೆ ಟೈಮ್ ಸಿಗುತ್ತೆ ನರ್ವಸ್ ಆಗ್ತೀಯ ಅಷ್ಟೇ ಆದಷ್ಟು ಮೈಂಡ್ನ ಬೇರೆ ಕಡೆ ಇಡಕ್ಕೆ ಟ್ರೈ ಮಾಡು ನಾನು ನರ್ವಸ್ ಏನಿಲ್ಲ ಕಾನ್ಫಿಡೆಂಟ್ ಆಗೇ ಇದ್ದೀನಿ ನಿನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದ್ದಿದ್ರೆ ನಿನಗಿರೋ ಟ್ಯಾಲೆಂಟ್ಗೆ ಈಗಾಗಲೇ ರಾಜ್ಯ ಪ್ರಶಸ್ತಿ ತಗೊಂಡಿರ್ತಿದ್ದೆ ಹಿಂಗೆ ಆಡಿಷನ್ ಸಿಗ್ತಾ ಇರಲಿಲ್ಲ ಏನೇ ಮಾಡಲಿ ಪ್ರತಿ ಸಲನೂ ಈ ಸತಿ ಚಾನ್ಸ್ ಮಿಸ್ ಆಗಬಾರ್ದು ನಾನು 100% ಕೊಡಬೇಕು ಅಂತಲೇ ಬರ್ತೀನಿ ಆದರೆ ಬಿಡು ಈ ಸತಿ ಹಾಗಾಗಲ್ಲ ಸರಿ ಸರಿ ನಾನು ನೋಡ್ತೀನಿ ಇಲ್ಲ ದಿಸ್ ಇಸ್ ಮೈ ಲಾಸ್ಟ್ ಚಾನ್ಸ್ ಈ ಸತಿ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಐ ಥಿಂಕ್ ಐ ಆಮ್ ಡನ್ ಯಾಕೆ ಯಾಕೆ ಹೇಳ್ತಿದ್ಯಾ ಅಮ್ಮ ಗಂಡು ನೋಡಿದ್ದಾರೆ ಅಷ್ಟೇ ತಾನೇ ಇಲ್ಲ ಈ ಸತಿ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಮದುವೆ ಮುಂದೆ ತಳ್ಳಕ್ಕೆ ನನ್ನ ಹತ್ರ ಇದ್ದಿದ್ದ ರೀಸನ್ಸ್ ಎಲ್ಲ ಖಾಲಿ ಆಗಿದೆ ಜೊತೆಗೆ ಅಮ್ಮನೂ ಈ ಸತಿ ಪ್ರಿಪೇರ್ ಆಗಿ ಬಂದಿದ್ದಾಳೆ ಐ ಥಿಂಕ್ ಐ ಆಮ್ ಟ್ರ್ಯಾಪ್ ದಿಸ್ ಟೈಮ್ ಯಾವಾಗ ಬರ್ತಿದಾರ ನೀನ್ ನೋಡೋಕೆ ಇವತ್ತೆ ಅಯ್ಯೋ ದೇವ್ರೆ ಇವತ್ತೇ ಬರ್ತಿದಾರಾ ಹಾ ಹೌದು ಅದಕ್ಕೆ ಹೇಳಿದ್ದು ಇವತ್ತು ನಾನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಆಕ್ಟ್ರೆಸ್ ಆಗೋ ಕನ್ಸು ಇಲ್ಲಿಗೆ ಕೊನೆ ಆಗುತ್ತೆ ಅಂತ ದಿಸ್ ಇಸ್ ಮೈ ಲಾಸ್ಟ್ ಆಪರ್ಚುನಿಟಿ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀನೇನೇ ಆಡಿಷನ್ ಕೊಡ್ತೀಯಾ ಅದೇ ನೋಡೋಣ ಇವತ್ತು ನಾನು ಫುಲ್ ಟ್ರೈ ಮಾಡ್ತೀನಿ ಓ ಶಿಟ್ ಹೇ ಇರೆ ನಾನು ಆಮೇಲೆ ಮಾಡ್ತೀನಿ ನಿನಗೆ ಬೆಳಿಗ್ಗೆನೆ ವಸೂಲಿ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ನೋಡಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಫೋಟೋ ಮಾತ್ರ ಮಿಸ್ಸಿಂಗ್ ಏನ್ ಸರ್ ಬೆಳಿಗ್ಗೆ ಶುರು ಹಚ್ಕೊಂಡ್ ಬಿಟ್ಟಿದ್ದೀರಾ ಬೆಳಗ್ ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತಲ್ಲ ಪಾಠ ಮಾಡಿದ್ರೆ ತಲೆಗೆ ಹೋಗುತ್ತೆ ಅಂತ ಪಾಠನ ಇವನ್ ನೋಡಿ ಆಗ್ಲಿಂದ ಲೈಸೆನ್ಸ್ ಕೇಳ್ತಾ ಇದ್ದೀನಿ ಪ್ಯಾಂಟ್ ಅಲ್ಲಿರೋ ಪಾಕೆಟ್ ಎಲ್ಲ ಹುಡ್ಕವನೆ ಅವ್ನಿಗೆ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ ಈಗ ನಾನು ಮಾಡಿರೋ ಪಾಠದಿಂದ ನಾಳೆ ಲೈಸೆನ್ಸ್ನ ಕದ್ಗೆ ಹಾಕೊಂಬರ್ತಾನೆ ಹ್ಞೂ ಇನ್ನು ನಿಮ್ಮನ್ನು ನೋಡಿ ಏರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ ಹ್ಞೂ ಅದಕ್ಕೆ ನಿಮ್ಮ ಏರ್ಸ್ಗಿಂತ ಎಡ್ ಮುಖ್ಯ ಅನ್ನೋದನ್ನ ಪಾಠ ಮಾಡ್ಬೇಕಾಗಿತ್ತು ಸರ್ ಅದು ಬೆಳಗ್ಗೆನೆ ಯಾರಿರ್ತಾರೆ ಅಂತ ಧೈರ್ಯ ಮಾಡಿ ಬಂದ್ಬಿಟ್ಟೆ ಹ್ಞೂ ನಾನು ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟೆ ಹೇಗೂ ಬರೋದು ಬಂದಿದೆಯಾ
ಇನ್ಶೂರೆನ್ಸ್ ಆರ್ಸಿ ಬುಕ್ ಲೈಸೆನ್ಸ್ ತೋರಿಸ್ಬಿಟ್ಟು ಹೋಗ್ ಸರ್. ಅದು ಮೂಗ್ ಮೇಲೆ ಗುಳ್ಳೆ ಇದೆ, ನಿನ್ ಮೂಗ್ ಮೇಲೆ ಇಲ್ಲ. ಈ ಫೋಟೋ ನಿಂದಲ್ಲ ಬಿಡು. ಸರಿ, ಆಧಾರ್ ಕಾರ್ಡ್ ತೋರ್ಸು ಸರ್. ಅದ್ರಲ್ಲಿ ಇನ್ನೂ ಖರಾಬಾಗ ಕಾಣ್ತೀನಿ ಸರ್. ಪರವಾಗಿಲ್ಲ, ತೋರಿಸ್ಬಿಟ್ಟು ಹೋಗೋ. ನೀನೇನಮ್ಮ ಹೋಮ್ ವರ್ಕ್ ಮಾಡಿದಿರೋ ಮಗು ತರ ನಿಂತಿದ್ಯಾ? ಲೈಸೆನ್ಸ್ ತೋರಿಸು. ತುಂಬಾ ಅರ್ಜೆಂಟ್ ಕೆಲಸ ಆಯ್ತು, ಲೈಸೆನ್ಸ್ ಮನೇಲೆ ಬಿಟ್ ಬಂದ್ಬಿಟ್ಟೆ. ಮಿಕ್ಕಿದ್ದು ಎಲ್ಲ ಮನೆಯಲ್ಲಿದೆ. ಗಾಡಿ ಮಾತ್ರ ರೋಡಲ್ಲಿದೆ. ಏಯ್, ಹಳೆ ಕೇಸ್ ಎಷ್ಟೋ ಇದೆ? ಮೂರು ಕೇಸ್ ಇದೆ ಸರ್. ಎರಡು ಸಿಗ್ನಲ್ ಜಂಪು, ಒಂದು ಹೆಲ್ಮೆಟ್ ಇಲ್ದಿರೋ ಸವಾರಿ, ಹಿಂದೆ ಕೂತಿರೋರು. ಸರ್, ಗಾಡಿ ಅಣ್ಣಂದು. ಪಾಪ, ಯಾರ್ಯಾರನ್ನ ಕೂರಿಸ್ಕೊಂಡು ಎಲ್ಲೆಲ್ಲಿ ಹೋಗ್ತಿದ್ನೋ. ಸರಿ, ಈಗೇನು ಮಾಡ್ತೀಯಾ? ಏನೋ ದೊಡ್ಡ ಮನ್ಸು ಮಾಡಿ ಬಿಡ್ಬಿಡಿ ಸರ್, ನಿಮ್ಮ ಹೆಸರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಆ ಥರ ಫ್ಯಾನ್ ಫಾಲೋಯಿಂಗ್ ಬೇಡ. ನನಗೆ ಆಲ್ರೆಡಿ ಇದ್ದಾರೆ, ಹಳೇದು ಮೂರು ಈಗಿನ ಮೂರು, ಎಲ್ಲ ಸೇರಿ ಒಂದು ಸಾವಿರ ರೂಪಾಯಿ. ಸರ್, ರಿಸಿಪ್ಟ್ ಬೇಡ ಸರ್. ಇನ್ನೂರು ಕಟ್ಟೋಗ ಸರ್. ನೂರು ರೂಪಾಯಿ ತಗೊಳ್ಳಿ ಸರ್, ಇರಲಿ. ಕಟ್ಸ್ಕೊಂಡು ಕಳಿಸೋ. ಲೇ, ಇವತ್ತೆಲ್ಲ ಹುಡ್ಕೋ ಟೈಮ್ ಇದೆ ನಿಮಗೆ. ಎಲ್ಲೋ ನಿಂದು ಆಧಾರ್ ಕಾರ್ಡು? ಆಧಾರ್ ಕಾರ್ಡು ವೋಟ್ರ್ ಇಡ್ತಾರಕ್ಕೆ ಏನು ಪ್ರಶ್ನೆ ಹಿಡಿದಿದ್ದೀನಿ ಸರ್. ನಾನು ಇಲ್ಲೇ ಅವೆಲ್ಲ ತಂದಿಲ್ಲ ಸರ್. ಅದೆಲ್ಲ ಅದು ಪೊಲೀಸ್ ಅಡ್ಡ ಹಾಕಿದ್ರು, ಮಾತಾಡ್ತಿದ್ದೆ. ಇಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತಾನೆ? ಏನು ಇಲ್ಲ. ರಿಸಿಪ್ಟ್ ಬೇಡ, ನೂರು ರೂಪಾಯಿ ತಗೊಳ್ಳಿ ಅಂದ್ರೆ ಅವರೇ ಸಲ್ಯೂಟ್ ಹೊಡ್ ಕಳಿಸ್ತಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ನಿಮ್ ಫೋನ್ ಇಡು ಈಗ. ಸರ್ ತಗೊಳ್ಳಿ. ಎಲ್ಲಮ್ಮ ಇನ್ನೊಂದು ಸೊನ್ನೆನೇ ಕಾಣ್ತಿಲ್ಲ, ಇಲ್ಲೆಲ್ಲ ಬಿದ್ದಿರ್ಬೇಕು. ನಾನ್ ಹೇಳಿದ್ದು ಸಾವಿರ ರೂಪಾಯಿ ಫೈನ್. ಯಾಕೆ? ಸಾರಿ ಸರ್. ಸಾವಿರ ರೂಪಾಯಿ ಒಂದು ಪೈಸ ಕಮ್ಮಿ ಇಲ್ಲ, ಕಟ್ಬಿಟ್ಟು ಹೋಯ್ತಾರ ಸರ್. ಒಂದೇ ಒಂದ್ ತಪ್ಪಗಂಗ್ ಮಾಡ್ಬೇಡಿ, ತಗೊಳ್ಳಿ ಸರ್. ಒಂದ್ ತಪ್ಪ, ಹಳೇದ್ ಮೂರು ಈಗಿನ ಮೂರು ಎಲ್ಲ ಸೇರಿ ಸಾವಿರ. ನೋ ಡಿಸ್ಕೌಂಟ್ ಸರ್. ಅಷ್ಟೊಂದ್ ದುಡ್ಡು ತಂದಿಲ್ಲ, ತಗೊಳ್ಳಿ ಸರ್. ಸಾವಿರ ರೂಪಾಯಿ ಕಟ್ಟೋಗಮ್ಮ, ಹೊಸ ನೋಟು. ನನ್ಗೆ ಆಡಿಷನ್ಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ, ಟೈಮ್ ಇಲ್ಲ, ಪ್ಲೀಸ್ ಸರ್. ಓಹೋ, ಫ್ಯೂಚರ್ ಸೆಲೆಬ್ರಿಟಿ, ಮುಂದೊಂದು ದಿನ ಟಿ ವಿ ಇಂಟರ್ವ್ಯೂಲ್ಲಿ ಇದೆಲ್ಲ ಹೇಳ್ತಿರಲ್ಲ. ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಆಡಿಷನ್ ಹೋಗುವಾಗ ಎಷ್ಟು ಕಾಟ ಕೊಟ್ಟ ಅಂತ. ಗುಡ್ ಗುಡ್ ಗುಡ್. ಏನು ಸರ್ ತಮಾಷೆ ಮಾಡ್ತಿದ್ದೀರಾ? ಅಷ್ಟಕ್ಕೂ ಆರ್ ಸಿ ಬುಕ್ ಲೈಸೆನ್ಸ್ ಇಲ್ಲ ಅಂದರೆ ನೀವು ಫೈನ್ ಹಾಕಂಗೆ ಇಲ್ಲ. ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ 15 days ಟೈಮ್ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ಒಂದು ಕೆಲಸ ಮಾಡು, ನಂದು ಫುಲ್ ಫೋಟೋ ತಗೊಂಬಿಡು ಇನ್ಕ್ಲೂಡಿಂಗ್ ನೇಮ್, ಅದನ್ನು ಫೇಸ್ಬುಕ್ಗೆ ಹಾಕ್ಬಿಡು. ಅದೆಷ್ಟು ಲೈಕ್ಸ್ ಬರುತ್ತೋ ನಾನು ನೋಡ್ತೀನಿ. ಸರ್ ಅಷ್ಟೊಂದು ಫೈನ್ ನಾನು ಕಟ್ಟಕ್ಕಾಗಲ್ಲ. ಇವಾಗ ಗಾಡಿ ಕೊಡ್ತಿರೋ ಇಲ್ವೋ? ಕೊಡಲ್ಲ. ನೋಡು, ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗು. ನೆಕ್ಸ್ಟ್ ಟೈಮ್ ಫೋಟೋ ಸರಿಯಾಗಿರ್ಬೇಕು. ಹೋಯ್ತಾರೋ ನೀನು ಹೋದ್ರೆ ನೀವೇ ಇಟ್ಕೊಳ್ಳಿ. ವಿಜಯನಗರ್ ಬರ್ತೀರಾ? ವಿಜಯನಗರ ನಡೀರಿ. ಲೇ ಹುಡ್ಕೋ ಹುಡ್ಕೋ, ಪ್ಯಾಂಟ್ ಅಲ್ಲಿ ಸಿಕ್ಕಿ ನಮ್ದು ಚಟ್ಟಿ ಹುಡ್ಕೋ. ಪೊಲೀಸರ ಮುಂದೆ ನಿಂತು ಅವ್ರನ್ನ ಕಿಂಡಲ್ ಮಾಡಿದ್ರೆ ಬಲೆ ಧೈರ್ಯ ಮೇಡಮ್ ನಿಮಗೆ? ಪೊಲೀಸ್ ಅವ್ರು ಕೇಳಿಸ್ಕೊಳ್ತಾರೆ ಅಂತ ಮನ್ಸಿಗೆ ಬರಲಿಲ್ಲ. ಆದರೂ ಸಾಹೇಬ್ರು ತುಂಬ ಒಳ್ಳೆಯವ್ರು ಮೇಡಮ್. ನನ್ನ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರು, ಬಿಟ್ಟು ಕಳಿಸ್ಬಿಟ್ರು. ನೀವು ಸಲೂಟ್ ಹಾಕಿಸ್ಕೊಳಕ್ ಹೋಗಿ ಸಿಗಾಕೊಂಡ್ರಿ ನೋಡಿ. ಬಾಯ್ತ ಪಾಡಿದ ಮಾತು ಅಂತ ಹೇಳಿದೆ ತಾನೆ, ಸುಮ್ಮನೆ ಗಾಡಿ ಓಡಿಸ್ರಿ. ಆಗ್ತಾ ಮೇಡಮ್, ನೀವು ಇನ್ನ ಚಾನ್ಸ್ ಸಿಕ್ಕಿಲ್ಲ. ನಾವು ಯಾಕ್ರೆ ಮೇಡಮ್, ನಮ್ಮ ಹಳ್ಳಿಗಳಲ್ಲಿ ಬೇಜಾನ್ ನಾಟಕಗಳು ಮಾಡಿದ್ದೀವಿ, ಈ ಸಿಟಿಗೆ ಬಂದಮೇಲೆ ಎಲ್ಲ ತಕ್ಕೋಯ್ತು ನೋಡಿ. ಅಂದರು ನಮ್ಮ ಏರಿಯಲ್ಲಿ ಮಾಡೋ ರಾಜೋತ್ಸವದಲ್ಲಿ ನಮ್ಮದೇ ಅವ. ನೀವು ಹೀರೋಯಿನ್ ಆಗಿ ಮೇಡಮ್ ಈ ಸತಿ ರಾಜೋತ್ಸವಕ್ಕೆ, ನಿಮ್ಮನ್ನೇ ಕರ್ಸಾನ. ವಿಜಯನಗರ್ ಬಸ್ ಸ್ಟಾಪ್ ಹತ್ರ ಹೋಗಿ, ಅಲ್ಲಿಂದ ಮುಂದೆ ಹೋಗೋ ಅಡ್ರೆಸ್ ಆಮೇಲೆ ಹೇಳ್ತೀನಿ. ಇಲ್ಲ ಮೇಡಮ್, ಈಗ ನನಗೆ ಅಲ್ಲಿಗೆ ಬರೋಕ್ಕಾಗಲ್ಲ.
ಅರ್ಜೆಂಟಾಗಿ ಮೆಜೆಸ್ಟಿಕ್ ಕಡೆ ಹೋಗಬೇಕು. ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಲಾಂಗ್ ರೂಟ್ ಬಸ್ ಇರ್ತವೆ, ಅವ್ರು ನಡೀಬೇಕು. ನಿಮಗೆ ಬಸ್ ಸ್ಟಾಪ್ ಅಳಿಸ್ತೀನಿ, ಅಲ್ಲಿ ಇಳ್ಕೊಂಡು ಬೇರೆ ಆಟೋ ಹೋಗಿ. ಅದೆಂಗ್ರಿ ಆಗುತ್ತೆ, ನನಗೂ ಲೇಟ್ ಆಗ್ತಾ ಇದೆ. ಫಸ್ಟ್ ನಾನು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಬೇಕಾದರೂ ಹೋಗಿ. ಆಗಲ್ಲ ಮೇಡಮ್, ಅಷ್ಟರಲ್ಲಿ ಬೇರೆ ಒಪ್ಪಿಕೊಂಡ್ಬಿಡ್ತಾರೆ. ನೀವು ಇಳ್ಕೊಂಬಿಡಿ ಮೇಡಮ್. ರೀ ಆಗಲ್ಲ ರೀ, ಹತ್ತಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಹೇಳಬೇಕಾಗಿತ್ತು ಆಗಲ್ಲ ಅಂತ. ನಾನು ಹೋಗಬೇಕು ಬೇಗ. ಪೊಲೀಸರು ಮುಂದೆ ಹಂಗೆ ಹೇಳಕ್ಕಾಯ್ತದೆ ಮೇಡಮ್, ಅದಕ್ಕೆ ಸುಮ್ಮನೆ ಹತ್ತಿಸ್ಕೊಂಡೆ. ನೀವು ಇಳ್ಕೊಳ್ಳಿ ಮೇಡಮ್, ಇಲ್ಲೇ ಬಸ್ ಆಟೋ ಒಂದು ಸಿಗ್ತದೆ, ಇಲ್ಲೇ ಬಟ್ಟೆ ಪರಿಹರಿಸಿ ನೋಡ್ರಿ. ಇಳ್ಕೊಳ್ರಿ, ಹೇಳ್ತೀನಿ ಇಲ್ಲೇ. ಇಳ್ಕೊಳ್ಳಿ ಮೇಡಮ್ ಪ್ಲೀಸ್. ಮೇಡಮ್ ಮೀಟ್ರ್ ಅರ್ಧ ದಾರಿನಲ್ಲೇ ಇಳಿಸ್ಬಿಟ್ಟು ಕಾಸು ಬೇರೆ ಕೇಳ್ತೀರಾ? ಒಳ್ಳೆ ಕೆಲಸ ಗೊತ್ತಿದ್ದೀರಾ, ಕಾಸು ಕೊಟ್ಟೋಗಿ ಮೇಡಮ್, ಒಳ್ಳೆ ಆಯ್ತದೆ. ಹ್ಞೂ ಮೇಡಮ್. ರಾಜ್ಯೋತ್ಸವ ಕರೆಯಕ್ಕೆ ಬರ್ತೀರಲ್ಲ, ಅವಾಗ ನೋಡ್ಕೊಂತೀನಿ ನಿಮ್ಮನ್ನ. ಛೀ, ನಾನೇನು ಮಾತಾಡ್ತಿದ್ದೀನಿ, ಹೋಗ್ರಿ. ಅಲ್ಲ ವಿಶ್ ಮೇಡಮ್, ಅರ್ಧ ದಾರಿನಲ್ಲಿ ಇಳಿಸ್ಬಿಟ್ಟು ಆಲ್ ದ ಬೆಸ್ಟ್ ಬೇರೆ. ಡಬ್ಬ ನನ್ನ ಮಗ, ಬೆಳಗಿಂದ ನನ್ನ ಟೈಮೇ ಸರಿ ಇಲ್ಲ. ವಿಜಯನಗರ್ಗೆ ಹೋಗೋ ಬಸ್ ಎಲ್ಲೇ ಬರುತ್ತೆ? ನಂಬರ್ ಹೇಳು. ಗಾಡಿ ಏನಾಯ್ತು? ಪೊಲೀಸ್ ಕೇಳಿಸ್ಕೊಂಡ್ಬಿಟ್ರಾ? ಹ್ಞೂ, ಇವಾಗ ಬೇಗ ನಂಬರ್ ಹೇಳು, ಆಲ್ರೆಡಿ ಲೇಟ್ ಆಗ್ತಾ ಇದೆ. ಆಟೋ ಸಿಗ್ಲಿಲ್ವಾ? ಬಸ್ ಸ್ಟಾಪ್ ನಲ್ಲಿ ಇದೀನಿ. ಅಲ್ಲಿ ಆಟೋ ಬರುತ್ತಲ್ಲ. ಬಸ್ ಬರುತ್ತಲ್ವಾ? ಹ್ಞೂ ಸರಿ, ಇವಾಗ ನೀನು ಎಲ್ಲಿದ್ಯಾ ಹೇಳು. ಕತ್ರೂಪೆ ಮೇನ್ ರೋಡ್ ಅಲ್ಲಿ ಬಸ್ ಸ್ಟಾಪ್ ಇದೆ ಅಲ್ವಾ, ಅಲ್ಲೇ ಇದ್ದೀನಿ. ಅಲ್ಲಿಂದ ಅಂದ್ರೆ ನೀನು ಮೈಸೂರು ರೋಡ್ ಹೋಗಿ ಅಲ್ಲಿಂದ ಬೇರೆ ಬಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ನಂಗೂ ಸರಿಯಾಗಿ ಗೊತ್ತಿಲ್ಲ. ನೀನ್ ಯಾಕೆ ಅಲ್ಲೆಲ್ಲ ಹೋದೆ? ಏ ಸರಿಯಾಗಿ ಬಸ್ ನಂಬರ್ ಹೇಳೆ. ವಿಜಯನಗರ್ ಬಸ್ ಹೋಗುತ್ತೆ. ಹೇ ಹಾ, ಸಿಕ್ತು ಸಿಕ್ತು, ಬಾಯ್. ಹಾ ಇಡು ಇಡು. ವಿಜಯನಗರ್ ಲೋಗ ಬಸ್ ಹತ್ಬೇಕಾಗಿತ್ತು. ಹಾ ಇದೆಲ್ಲಿ ಹೋಗುತ್ತೆ? ಮೆಜೆಸ್ಟಿಕ್. ಅಯ್ಯೋ ಒಂಚೂರು ನಿಲ್ಸಿ ಇಳ್ಕೊಂಡ್ಬಿಡ್ತೀನಿ. ಒಂಚೂರು ಸ್ಲೋ ಮಾಡ್ಕೊಳ್ಳಿ ಪ್ಲೀಸ್. ನಿದ್ದೆ ಮಾಡಕ್ಕೆ ನನ್ಗೆ ಈ ಬಸ್ ಹತ್ತಿಸ್ದ ಅನ್ಸುತ್ತೆ. ನಮ್ಮಮ್ಮ ಹೊರಡುವಾಗ ಅಡ್ಡ ಹಾಕಿದ್ದೇ ಹಾಕಿದ್ದು, ಹೆಜ್ಜೆ ಹೆಜ್ಜೆಗೂ ತೊಂದರೆ ಆಗ್ತಾ ಇದೆ. ಇನ್ನು ಅವ್ರಿಗೆ ನಿಜ ಗೊತ್ತಾದ್ಮೇಲೆ ಇನ್ನೇನಾಗುತ್ತೋ. ಅಮ್ಮ ಗೆಜ್ಜೆ ಕಾಣ್ತಿಲ್ಲ, ಅಲ್ಲೇ ಇರ್ಬೇಕು ನೋಡೆ. ಇಲ್ಲ ಮರ್ತು ಬಂದ್ಯಾ? ನಾನಲ್ಲ, ನೀವು. ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ನೀನು, ಡ್ಯಾನ್ಸ್ ಮಾಡೋದು ನೀನು, ನೀನ್ ತಾನೇ ನೋಡ್ಕೋಬೇಕು. ಹೋಮ್ವರ್ಕ್ ಮಾತ್ರ ಜ್ಞಾಪಿಸ್ತೀರಾ? ಒಂದಿನ ಗೆಜ್ಜೆ ಇಲ್ಲ ಅಂದ್ರೆ ಏನೂ ಆಗಲ್ಲ ಬಿಡೆ. ನಂಗೆ ಡ್ಯಾನ್ಸ್ ಹೋಗಿ ಸೆಲೆಕ್ಷನ್ ಇದೆ. ಟಿ ವಿ ಅವ್ರು ಬರೋದು ನಾಳೆ ಅಲ್ವೇನೆ, ರಿಯಾಲಿಟಿ ಶೋ ಸೆಲೆಕ್ಷನ್ಗೆ. ಆದ್ರೆ ಇವತ್ತು ರಿಯಲ್ಸಲ್ಲಿ ಇದೆ. ನಿಮ್ಮ ಟೀಚರ್ ಹತ್ರ ನಾನು ಮಾತಾಡ್ತೀನಿ ಬಿಡು. ಸರಿ, ಟೈಮ್ ಆಗ್ಲೇ 6:20 ಆಯ್ತು, ಇವತ್ತು ಲೇಟ್ ಆಗುತ್ತೆ. ಏನಾಗಲ್ಲ, ನಾವು ಕರೆಕ್ಟ್ ಟೈಮ್ ಹೋಗ್ತೀವಿ, ನೀನ್ ಸುಮ್ನಿರು. ನಾನು ಸೈಕಲಲ್ಲಿ ಹೋಗ್ತೀನಿ ಅಂದ್ರೆ ಬೇಡ ಅಂತ ಬಸ್ಸಲ್ಲಿ ಕರ್ಕೊಂಬರ್ತೀರಾ? ಡೈಲಿ ಲೇಟ್ ಆಗುತ್ತೆ. ಹ್ಮ್, ನನ್ನ ಒಬ್ಳಿಗೆ ಇರೋಕ್ ಭಯ ನೋಡು, ಅದಕ್ಕೆ ಡೈಲಿ ನಿನ್ ಜೊತೆಗೆ ಬರ್ತೀನಿ. ಡ್ಯಾನ್ಸ್ ಹೋಗಿ ಸೆಲೆಕ್ಟ್ ಆದ್ರೆ ಸ್ಕೂಲಲ್ಲಿ ಪರ್ಮಿಷನ್ ಕೇಳ್ಬೇಕಾಗುತ್ತೆ, ಕ್ಲಾಸ್ ಮಿಸ್ ಆಗಬಹುದು. ಫ್ರೆಂಡ್ಸ್ ಹತ್ರ ಕ್ಲಾಸ್ ವರ್ಕ್ ಇಸ್ಕೊಂಡು ಕಾಪಿ ಮಾಡ್ತೀನಿ. ಅದಕ್ಕೇನು ಇವಾಗ? ಪ್ರಾಕ್ಟೀಸ್ ಮುಗಿಸಿ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತೀನಿ. ನೀವು ಟೀಚರ್ ಹತ್ರ ಮಾತಾಡಿ ಪ್ಲೀಸ್. ಹ್ಮ್, ನಾನು ಆಗ್ಲೇ ಮಾತಾಡಿದ್ದೀನಿ, ಟೀಚರು ಒಪ್ಕೊಂಡಿದ್ದಾರೆ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆದ್ರೆ ಇನ್ನೂ ನಾನು ಸೆಲೆಕ್ಟೇ ಆಗಿಲ್ಲ. ನೀನು ಸೆಲೆಕ್ಟ್ ಆಗ್ತೀಯ ಬಿಡೆ,
ನೋಡ್ತಿರು. ಕ್ಯಾಬ್ ಬಂತು ಇಳಿತಾ ಇಲ್ಲ, ನೆಕ್ಸ್ಟ್ ಆಫ್ ಟಿಕೆಟ್ ತಗೊಂತೀವ ನೀನು. ಇಳಿತೀನಿ ಇಳಿತೀನಿ. ಇಳಿ ಅಲ್ಲಿ ಏನ್ ನೋಡಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ? ಎಕ್ಸ್ಕ್ಯೂಸ್ ಮೀ, ವಿಜಯನಗರ್ಕ್ ಹೋಗೋ ಬಸ್ ಇಲ್ಲಿ ಬರುತ್ತಾ? ಇಲ್ಲ, ಜಯನಗರ್ ಹೋಗೋ ಬಸ್ ಬರುತ್ತೆ. ನಾನು ವಿಜಯನಗರ್ಕ್ ಹೋಗ್ಬೇಕಿತ್ತು. ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮತ್ತೆ ಇಲ್ಲೇನ್ ಮಾಡ್ತಿದ್ದೀರಾ? ಆಕ್ಚುಲಿ ಇಲ್ಲಿಗೆ ಬರೋ ಬಸ್ ಅಲ್ಲಿ ಬಂದೆ, ಅಲ್ಲಿಗೆ ಹೋಗೋ ಆಟೋ ಕಾಯ್ತಾ ಇದ್ದೀನಿ. ನೀವು ಇಲ್ಲಿ ಯಾಕೆ ಇಳಿದ್ರಾ? ಗೊತ್ತಿಲ್ಲ. ಓ, ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಮಿನಿಸ್ಟರ್ ನೋಡಕ್ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ ಕಾಯ್ತಾ ಇದ್ದೀನಿ, ಒಂದು ಆಟೋನು ಸಿಗ್ತಾ ಇಲ್ಲ. ಸ್ಟ್ರೈಕಾ? ಇಷ್ಟ ಬೇಗ ಯಾವ ಮಿನಿಸ್ಟರ್ ಕೆಲಸ ಮಾಡ್ತಾರೋ? ಹಲೋ, ಇದು ತೀರಾ ಪರ್ಸನಲ್ ಕೆಲಸ, ಇಂಥದೆಲ್ಲ ಮಾಡಕ್ಕೆ ಒತ್ತು ಗೊತ್ತಿರಲ್ಲ, ಮಾಡ್ತಾರೆ. ಐ ಆಮ್ ಎಸ್ ಕೆ ಸುರೇಶ್ ಕೃಷ್ಣ. ಸ್ಟೇಟು ನಾನೇ, ಸೆಂಟ್ರಲ್ಲು ನಾನೇ. ಆದ್ರೆ ಸ್ಟೇಟ್ ಮಿನಿಸ್ಟರ್ಗೂ ಪಿ ಆಗಿದ್ದೆ, ಸೆಂಟ್ರಲ್ ಮಿನಿಸ್ಟರ್ಗೂ ಪಿ ಆಗಿದ್ದೆ. ಸುರೇಶ್ ಕೃಷ್ಣ ಹೆಸರು ಕೇಳಿರ್ಬೇಕಲ್ಲ? ಇತ್ತೀಚೆಗೆ ಪೇಪರ್ ಟಿವಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ. ಯಾಕೆ ನೀವು ನ್ಯೂಸ್ ನೋಡಲ್ವಾ? ನೋಡ್ತೀನಿ, ಅವಾಯ್ಡ್ ಮಾಡೋಕ್ಕಾಗದೇ ಇದ್ದಾಗ. ಇತ್ತೀಚೆಗೆ ಒಂದು ಫೇಮಸ್ ಸ್ಕ್ಯಾಂಡಲ್ ಆಗಿತ್ತಲ್ಲ ಕುಮಾರ್ ಅವ್ರದ್ದು, ಅದೇ ಗುಸುಗುಸು, ಅದ್ರಲ್ಲಿ ನನ್ನ ಹೆಸರು ಸಿಕ್ಕಾಪಟ್ಟೆ ಬಂತು. ಆಕ್ಚುಲಿ ಐವೇ ಕಾರ್ ಈ ಲೋಕಾಯುಕ್ತದವರು ಸೀಸ್ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಬ್ಯಾಡ್ ಟೈಮ್. ಮೊದ್ಮೊದಲು ನಾನು ಹಂಗೆ ಅಂದ್ಕೊಂಡೆ, ಈ ಟಿವಿನಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ರಿ, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ, ನನ್ನ ಟ್ಯಾಲೆಂಟ್ಗೆ ಸರ್ಟಿಫಿಕೇಟ್ ಸಿಕ್ಕದಂಗಾಯ್ತು. ನೀವು ಅಂದ್ರೆ ನೀವೆಲ್ಲಿಗೆ? ಜಾಬ್ ಇಂಟರ್ವ್ಯೂ. ಓ, ಯಾವ ಕಂಪನಿ ಅಂತೇಳಿ? ಇಲ್ಲೇ ಈಗಲೇ ನಂಗೆ ಗೊತ್ತಿದ್ರೆ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಡ್ತೀನಿ. ಇಲ್ಲ ಇಲ್ಲ, ಏನು ಬೇಡ, ಇಟ್ಸ್ ಓಕೆ. ಅಲೋ, ಗೊತ್ತಿಲ್ಲ ಅಂದ್ರೂ ಗೊತ್ತು ಮಾಡ್ಕೋತೀನಿ. ಇಲ್ಲ ಪರವಾಗಿಲ್ಲ, ಐಲ್ ಮ್ಯಾನೇಜ್, ಇಟ್ಸ್ ಓಕೆ, ಥ್ಯಾಂಕ್ ಯು. ನೀತಿ ನಿವಾಜಿಂದ ಕೆಲಸ ಪಡ್ಕೋಬೇಕು ಅಂದಿದ್ದೀರಿ, ಐ ಲೈಕ್ ಯುವರ್ ಕ್ಯಾರೆಕ್ಟರ್. ನಿಮ್ಮಂತವ್ರು ಸಮಾಜಕ್ಕೆ ಜಾಸ್ತಿ ಬೇಕು, ನಿಮ್ಮಂತವ್ರು ಕಂಡ್ರೆ ನಂಗೆ ತುಂಬ ಇಷ್ಟ. ಆಕ್ಚುಲಿ ಯು ಕ್ಯಾನ್ ಟ್ರೈ ಇನ್ ಪೊಲಿಟಿಕ್ಸ್, ನಮ್ಮ ಪಕ್ಷದವರು ಮಂಡ್ಯದಲ್ಲಿ ಬದಲೊಬ್ಬರು ಹುಡುಕ್ತಾ ಇದ್ದಾರೆ. ಯು ಕ್ಯಾನ್ ಟ್ರೈ. ಆಟೋ 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 ಬ್ರದರ್ ವಿಜಯನಗರ ಹೋಗೋಣ, ಬನ್ನಿ ಸರ್. ಒಂದು ನಿಮಿಷ, ಒಂದು ನಿಮಿಷ, ಬಂದೆ ಬಂದೆ ಬಂದೆ. ಆಕ್ಚುಲಿ ಆಟೋನಿಬ್ಬರು ಶೇರ್ ಮಾಡ್ಬೋದು, ಏನೂ ಬೇಕಾಗಿಲ್ಲ. ನೋಡಿ, ನನಗೂ ಸ್ವಲ್ಪ ಬಜೆಟ್ ಟೈಟ್ ಇದೆ, ಟೈಮ್ ಬೇರೆ ಆಗ್ತಾ ಇದೆ. ಸರ್ ಬರ್ತೀರಲ್ಲ ಸರ್? ಸರಿ ಬನ್ನಿ. ಸರಿ ನಡೀರಿ. ಏ ಮೀಟ್ರ್ ಅಕ್ಕಪ್ಪ, ಮೀಟ್ರ್ ಬನ್ನಿ ಬನ್ನಿ ಬನ್ನಿ. ನೀವು ವಿಜಯನಗರ ಅಲ್ಲಿ ಎಲ್ಲಿ ಇಳ್ಕೋತೀರಾ? ನಿಧಾನವಾಗಿ ಮಾತಾಡ್ರಿ. ಆಟೋದವ್ರಿಗೆ ಶೇರ್ ಮಾಡ್ತಿದ್ದು ಗೊತ್ತಾದ್ರೆ ಡಬಲ್ ಇಸ್ಕೋತಾರೆ. ಅದು ನೀವ್ ಎಲ್ಲಿ ಇಳಿತೀರಿ, ಅದ್ರ ಡೆಸ್ಟಾಪ್ ನಾನು ಇಳಿತೀನಿ. ಇವರೇ, ಈ ಆಟೋ ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ? ಯಾಕೆ ಸರ್? ಅದೇ, ಯಾವತ್ತಾದ್ರೂ ಆ ಸ್ಪೀಡ್ನ ನೀವು ಟಚ್ ಮಾಡಿದಿರಾ? ಟಚ್ ಮಾಡಿಲ್ಲ ಅಂದ್ರೆ ಗೊತ್ತು ಮಾಡಿ, ನನಗೇನು ಭಯ ಇಲ್ಲ. ನಿಮಗೆ 10 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ, ಬನ್ನಿ ಸರ್. ಫಾಸ್ಟ್ ಆಗಿ ಹೋಗಿ 2 ನಿಮಿಷ ಬೇಗ ಹೋಗಿ ಏನ್ ಮಾಡ್ತೀರಾ? ಸಿಗ್ನಲ್ ನಿಲ್ಸ್ಬೇಡಪ್ಪ, ಸೀದಾ ಹೋಗ್ತಾ ಇರೋ, ಯಾವ ಪೊಲೀಸ್ ಬಂದ್ರಲ್ಲ. ಅಯ್ಯೋ ಇರ್ತಾರೆ, ನಾನು ಹೀಗೆ ಅನ್ಕೊಂಡು ಮನೆಯಿಂದ ಹೊರಟೆ, ಹಿಡ್ದೆ ಬಿಟ್ರು, ಆಮೇಲೆ ಗಾಡಿ ಅಲ್ಲೇ ಬಿಟ್ಟು ಬರೋಂಗಾಗೋಯ್ತು. ಯಾರು ಹಿಡ್ದಿದ್ದು ಹೇಳಿ, ಅವನ ಹೆಸರು ಹೇಳಿ, ಎಲ್ಲಿ ಹಿಡ್ದ ಹೇಳಿ, ಗಾಡಿ ನಂಬರ್ ಹೇಳಿ. ಈಗ ಈಗ ಫೋನ್ ಮಾಡ್ತೀನಿ. ಇನ್ನ 5 ನಿಮಿಷದಲ್ಲಿ ನಿಮ್ ಗಾಡಿಗೆ ಸರ್ವಿಸ್ ಮಾಡಿಸಿ ಪೆಟ್ರೋಲ್ ತುಂಬಿಸಿ ನಿಮ್ ಮನೆ ಮುಂದೆ ಇಡಬೇಕಾಗಿ ಮಾಡ್ತೀನಿ. ನಂಬರ್ ಹೇಳ್ರಿ. ಅಯ್ಯೋ ಅಷ್ಟೊಂದು ತೊಂದರೆ ತಗೋಬೇಡಿ, ನಿಮ್ಗೆ ಯಾಕೆ ಟೆನ್ಷನ್? ಅರ್ಜೆಂಟ್ ಏನಿಲ್ಲ, ಬಿಡಿಸ್ಕೊಂಡ್ ಬಂದ್ರೆ ಆಯ್ತು. ಪರವಾಗಿಲ್ಲ ರೀ, ಸಿಕ್ಕಾಪಟ್ಟೆ ಸ್ವಾಭಿಮಾನಿ ನೀವು. ನಿಮ್ಮಂತ ಕ್ಯಾರೆಕ್ಟರ್ನ ಟಿವಿ ಸೀರಿಯಲ್ ನೋಡಿದ್ದೆ, ರಿಯಲ್ ಲೈಫ್ ಅಲ್ಲಿ ನೋಡ್ತಾರೋ ಇದೆ ಫಸ್ಟ್. ಫೋನ್. ಹಾ, ಸ್ಟುಡಿಯೋ ರೀಚ್ ಆದ್ಯಾ? ಇನ್ನ ಇಲ್ಲ. ಸ್ಟಾಪ್ ಕರೆಕ್ಟ್ ಆಗಿ ಇರ್ದೋ ಇಲ್ವೋ? ರಾಂಗ್ ಬಸ್ ಹತ್ಬಿಟ್ಟಿದೆ. ಮತ್ತೆ ಈಗ ಆಟೋನಲ್ ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ. ಗಾಡಿ ಆಯ್ತು, ಬಸ್ ಆಯ್ತು, ಈಗ
ಬೇಗ ಆಟೋನ. ಸರಿ ಸರಿ ಬಾ. ನೀನು ಹೊರಟಿದ್ದೀನಿ, ನೀನು ಇದ್ದೆ ಕ್ಯಾಬ್ನಲ್ಲಿ. ನೀನ್ ಬರೋಷ್ಟರಲ್ಲಿ ನಾನ್ ಬಂದಿರ್ತೀನಿ. ಆಮೇಲೆ ಏನು? ಹಾ, ಆಟೋನೇ ಸಿಗ್ಲಿಲ್ಲ, ಶೇರ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ತಲೆನೋವು ಪಾರ್ಟಿನಾ? ಎಕ್ಸಾಕ್ಟ್ಲಿ. ಹೇಗೂ ಟ್ರಾಫಿಕ್ ಇರಲ್ಲ, ಬೇಗ ಬಂದ್ಬಿಡ್ತೀನಿ. ಮತ್ತೆ ಇವತ್ತು ಎಷ್ಟು ಗಂಟೆಗೆ ಹೆಣ್ಣು ನೋಡೋ ಕಾರ್ಯಕ್ರಮ? ರಾಹುಕಾಲ ಸ್ಟಾರ್ಟ್ ಆಗೋ ಮುಂಚೆ ಬರ್ತಾರೆ, 10 ಗಂಟೆ ಒಳಗೆ ಬರ್ಬೋದು. ಅಷ್ಟರಲ್ಲಿ ಆಡಿಷನ್ ಮುಗ್ದೋಗುತ್ತಲ್ವಾ? ಹೇಳೋಕ್ಕಾಗಲ್ಲ, ನೋಡೋಣ. ಹುಡುಗ ಹೇಗಿದ್ದಾನೆ? ಹೇಗಿದ್ರೇನಂತೆ, ಜಾತಕ ಸೆಟ್ ಆಗಿದೆ, ಅಮ್ಮಂಗೆ ಅಷ್ಟೇ ಮ್ಯಾಟರ್ ಆಗೋದು. ಅಂದ್ರೆ ನಿನ್ನ ಫೋಟೋನೂ ನೋಡಿ. ಕಳಿಸಿದ್ದಾರೆ, ಓಪನ್ ಮಾಡಿಲ್ಲ ಅಷ್ಟೇ. ರಿಪ್ಲೈ ಮಾಡ್ಬಿಡ್ತೀನಿ ಅಂತ, ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತ. ಏನಂತ? ಹಲೋ ಸಾಹೇಬ್ರು, ಇಷ್ಟು ಬೇಗ ಕ್ಲಬ್ ಹೊರಟೋಗ್ಬಿಟ್ರ? ಓಹೋ, ಜಿಮ್ಮ ಒಂದ್ ನಿಮಿಷ ನಾನು ಫೋನ್ ಮಾಡ್ತೀನಿ. ಹಲೋ, ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ ಸರ್? ಕೆಂಗೇರಿ ಹೇಳಿದ್ರಲ್ಲ ಮೇಡಮ್. ಕೆಂಗೇರಿನಾ? ವಿಜಯನಗರ ಅಂತ ತಾನೇ ಹೇಳಿದ್ದು. ರೂಟ್ ಚೇಂಜ್ ಮಾಡಿದ್ರಲ್ಲ ಮೇಡಮ್. ಅದು ನಿಮ್ಮ ಬಗ್ಗೆ ಮರ್ತೇ ಬಿಟ್ಟೆ. ಫೋನ್ ಮತ್ತು ಸಾಹೇಬರ್ದು, ಅದಕ್ಕೆ ಜಿಮ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ರೀ, ತಮಾಷೆ ಮಾಡ್ತಿದ್ದೀರಾ? ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ಅಂತ ಹೇಳಿದೆ ತಾನೇ. ಆಟೋ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಬಂದಿದ್ದೀರಾ? ಅಯ್ಯೋ, ಈ ಮಿನಿಸ್ಟರ್ಗಳು ಒಂದೇ ಕಡೆ ಇರ್ತಾರಾ? ಅದಕ್ಕೆ ಹಿಂಗಾಗೋಯ್ತು, ಬೇಜಾರು ಮಾಡ್ಕೋಬೇಡಿ. ನಿಮ್ ಕತ್ತೆ ಯಾರಿಗ್ರಿ ಬೇಕು? ಇಳಿರಿ ಕೆಳಗೆ, ನನಗ್ ಲೇಟ್ ಆಗ್ತಾ ಇದೆ. ನನಗೂ ಲೇಟ್ ಆಗ್ತಾ ಇದೆ. ನನಗ್ ಅರ್ಜೆಂಟ್ ಆಗಿ ಹೋಗ್ಬೇಕು, ನಾನು ಆಟೋ ತಗೊಂಡು ಹೋಗ್ತೀನಿ. ನೀವು ಬೇರೆ ಆಟೋದಲ್ಲಿ ಹೋಗಿ. ನಾನು ಯಾಕ್ರಿ ಹೋಗ್ಲಿ, ನೀವೇ ಬೇರೆ ಆಟೋ ತಗೊಂಡು ಹೋಗಿ. ಹಲೋ, ಆಕ್ಚುಲಿ ಈ ಆಟೋನ ಹಿಡಿದಿದ್ದು ನಾನು. ಆಟೋನ ಆಫರ್ ಮಾಡಿದ್ದು ನಾನೇ. ನನ್ನನ್ನ ಈ ಆಟೋ ಅಂತ ಹೇಳೋದು ನ್ಯಾಯ ಅಲ್ಲ. ಆಮೇಲೆ ನಿಮ್ ಕ್ಯಾರೆಕ್ಟರ್ ಶೋಭೆ ತರಲ್ಲ. ಅರ್ಧ ದಾರಿನಲ್ಲಿ ರೂಟ್ ಚೇಂಜ್ ಮಾಡ್ಬಿಟ್ಟು ನ್ಯಾಯ ಅನ್ಯಾಯ ಬಗ್ಗೆ ಮಾತಾಡ್ತಿದ್ದೀರಾ? ನನಗ್ ಲೇಟ್ ಆಗ್ತಾ ಇದೆ. ನನಗೂ ಲೇಟ್ ಆಗ್ತಾ ಇದೆ. ಮೇಡಮ್, ಸರ್, ನಾ ಕೆಂಗೇರಿ ಬಿಟ್ಟು ಆಮೇಲೆ ನಿಮ್ಮನ್ನ ವಿಜಯನಗರ. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ರೀ. ನನಗೂ ಟೈಮ್ ಇಲ್ಲ, ಅದಕ್ಕೆ ಹೇಳ್ತಿರೋದು. ಬೇರೆ ಆಟೋ ಹಿಡ್ಕೊಂಡು ಹೋಗಿ. ಹಲೋ, ನೀವ್ ಹೆಂಗ್ ನೋಡಿದ್ರು ನಾವಂತೂ ಹಿಡಿಯಲ್ಲ. ನಮಗೇನು ಮಾನಾನ ಬರೆಯೋದೇನಾ? ಹಂಗ ನೋಡ್ಬಿಡ್ರಿ, ನಾಚಿಕೆ ಆಗುತ್ತೆ. ಏ ಆಟೋ, ಹೋಗಪ್ಪ ಹೋಗೋ. ಸೋದಾ ಇವನು, ಇಲ್ಲಿ ಯಾವ ಆಟೋ ಸಿಗುತ್ತೆ? ಲೇಟ್ ಬೇರೆ ಆಗ್ತಾ ಇದೆ. ನಿಮಗೂ ಆಟೋ ಸಿಗ್ಲಿಲ್ವಾ? ಯಾಕೆ, ಕಳ್ದೋಗಿದ್ದ? ಇಲ್ಲ. ಮತ್ತೆ ಸಿಗ್ಲಿಲ್ಲ? ಇಲ್ಲಿ ಮೇನ್ ರೋಡಲ್ಲಿ ಬರುತ್ತೆ ಬಸ್ ಆಟೋ ಸಿಗೋಂಥದ್ದು. ಮೆಟ್ರೋ ಬರೋ ಅಂಥದ್ದೇ ತೋರಿಸ್ತೀನಿ ಬಾ. ಇಲ್ಲ ಪರವಾಗಿಲ್ಲ, ನೀವು ನಂಗೆ ಅಡ್ರೆಸ್ ಹೇಳಿ, ನಾನೇ ಹೋಗ್ತೀನಿ. ಓ ಹಾಗಾ, ನೋಡು ಒಂದು ಕೆಲಸ ಮಾಡು, ಇಲ್ಲಿಂದ ಸೀದಾ ಹೋಗು, ಅಲ್ಲಿ ಶಾಸ್ತ್ರಿಗಳ ಮನೆ ಸಿಗುತ್ತೆ, ಅಲ್ಲಿಂದ ರೈಟ್ ಅಂತ ತಗೋ, ಅಲ್ಲಿ ಸರೋಜಮ್ಮನ ಮನೆ ಸಿಗುತ್ತೆ, ಹಾಗೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅಂತ ತಗೊಂಡ್ರೆ ಸುಶೀಲಮ್ಮನ ಮನೆ ಸಿಗುತ್ತೆ, ಹಾಗೇ ಮುಂದೆ ಹೋಗ್ತಾ ಇದ್ರೆ ಅದಕ್ಕೆ ಹೇಳಿದ್ದು, ನಾನೇ ತೋರಿಸ್ತೀನಿ ಬಾ ಅಂತ. ಇಲ್ಲ ಪರವಾಗಿಲ್ಲ, ನಾನು ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತೀನಿ. ಏ, ನನಗೆ ಗೊತ್ತಿಲ್ಲದೆ ಇರೋದು ಅದಕ್ಕೇನೆ ಗೊತ್ತಿರುತ್ತೆ, ಬಾ ನಾನು ತೋರಿಸ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆ ದಾರಿಲೇ ಇದೆ, ನಿಂಗೂ ತೋರಿಸ್ತೀನಿ ಬಾ. ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತೀರಾ? ಮಲಗಿರೋದಲ್ವಾ? ಎಬ್ಬಿಸ್ತೀನಿ ಪೂಜಾರಿನ. ಪ್ರತಿದಿನ ಹೋಗ್ತೀರಾ? ಹೂನಪ್ಪ, ಗೌರ್ಮೆಂಟ್ ಹಾಲಿಡೇಸು, ಜನರಲ್ ಹಾಲಿಡೇಸು ಎಲ್ಲ ದಿನವೂ ಹೋಗ್ತೀನಿ. ಅಂಥದ್ದೇನು ಕೇಳ್ತೀರಾ ಹೋಗಿ? ಯಾರನ್ನ? ಪೂಜಾರಿನ. ಹುಂಡಿನ ಕೈ ಕೊಡಿ, ಅದನ್ನ ಖಾಲಿ ಮಾಡ್ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಆ ಪೂಜಾರಪ್ಪ ಹೋಗಮ್ಮ ಏನ್ ಬೇಡ ಅಂತ ಅನ್ಬಿಟ್ಟ.
ಅವನ್ನ ಕೇಳ್ಬೇಕಾ ಅದ್ ಕೊಡು ಇದ್ ಕೊಡು ಅಂತ? ಅವನು ಗೊತ್ತಿರಲ್ವಾ? ದೇವ್ರನ್ನ ಕಣೆ. ಓ ಬಟ್ ದಿನ ದೇವಸ್ಥಾನಕ್ ಹೋಗಿ ಏನ್ ಮಾಡ್ತೀರಾ? ದೇವ್ರಿದ್ದಾನಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಾದ್ರೂ ಹೊಟ್ಟೋಗಿದ್ರೆ ಅಲ್ಲ. ನಿಮ್ಗೆ ಕೇಳೋದಿಕ್ಕೇನು ಇಲ್ವೋ ಅಥವಾ ಕೇಳೋದಿಲ್ವೋ? ಈಗ ಏನ್ ಬೇಕು? ಆಟೋ ಬಾ, ಸಿಗುತ್ತೆ ಬಾ. ಆಕ್ಚುಲಿ ನಿಮ್ ತರ ಬದುಕ್ಬೇಕು. ಯಾವ ತರ? ಅದೇ, ದೇವ್ರ ಮುಂದೆನೆ ಕೇಳೋದಿಕ್ ಏನು ಇಲ್ಲ ಅಂದ್ರೆ ನಿಮ್ಗೆ ಲೈಫ್ ಅಲ್ಲಿ ಎಲ್ಲ ಸಿಕ್ಕಿದೆ ಅಂತ. ಎಲ್ಲ ಅಂದ್ರೆ ಬೇಕಿರೋದೆಲ್ಲ? ಸಿಕ್ಕಿರೋದೆಲ್ಲ ಬೇಕಿರೋದೇ ತಾನೆ. ನೀವೇನೋ ಒಂಥರ ಮಾತಾಡ್ತೀರಾ. ಹೌದಾ? ಡಬ್ಬಲ್ ಮೀನಿಂಗ್ ಏನು ಮಾತಾಡಿಲ್ವಲ್ಲ ನಾನು. ಇನ್ನ ಎಷ್ಟು ದೂರ ಹೋಗ್ಬೇಕು? ನಂಗೆ ಲೇಟ್ ಆಗ್ತಾ ಇದೆ. ಅಯ್ಯೋ, ಹಾಗಂತ ನಾನು ಓಡಕ್ಕಾಗತ್ತೇನಮ್ಮ? ಹಾ, ದಾರಿ ಗೊತ್ತಿರೋರ್ಗೆ ಓಡಕ್ಕಾಗಲ್ಲ, ಓಡಕ್ಕಾಗೋರ್ಗೆ ದಾರಿ ಗೊತ್ತಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಫೇಸ್ಬುಕ್ ಅಲ್ಲಿ ಹಾಕು. ಹಾ, ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ. ನಂದ ಅಕೌಂಟ್ ಏನು ಇಲ್ಲಮ್ಮ, ನಂದೇನಿದ್ರು ಫೇಸ್ ಟು ಫೇಸ್. ವಿಷಯ ಹೆಂಗ್ ಬಂದ್ರೆ ಏನಂತೆ ಗೊತ್ತಾಗದ್ ಮುಖ್ಯ ಅಷ್ಟೇ. ವಿಷಯ ಗೊತ್ತಾಗೋದ್ ಮುಖ್ಯ ಅಲ್ಲ, ಗೊತ್ತಾದ್ಮೇಲೆ ಏನ್ ಮಾಡ್ತೀವಿ ಅನ್ನೋದ್ ಮುಖ್ಯ. ಏನು ನನ್ ದೇವಸ್ಥಾನ ಬಂತು, ನೀನ್ ರೋಡು ಸಿಕ್ತು ನೋಡು. ಹಾಗೆ ಮುಂದಕ್ಕೆ ಹೋದ್ರೆ ಆಟೋ ಸಿಗುತ್ತೆ. ನಿಮ್ ಬೆಸ್ಟ್ ಫ್ರೆಂಡ್ನ ಕೇಳ್ದೆ ಅಂತ ಹೇಳಿ. ಪೂಜಾರಿನಾ? ಇಲ್ಗೂ ಆಟೋ ಬರುತ್ತಾ? ಬರುತ್ತಾ ಇಲ್ವಾ ಅಂತ ದೇವ್ರ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಯಾಕೋ ಬೆಳಗಿಂದ ಏನೂ ಸರಿ ಹೋಗ್ತಿಲ್ಲ. ಒಂಚಲ ದೇವ್ರೆ ನೋಡ್ಕೊಂಡು ಬಂದ್ಬಿಡಣ. ಇವತ್ತೇನು ಬೇಗ ಪೂಜೆ ಮುಗಿಸ್ಬಿಟ್ಟಿದ್ದೀರಾ? ದೇವ್ರು ಕೇಳಿಲ್ಲ ಅಂದ್ರು ನೀವು ಕೇಳ್ತೀರಲ್ವೇ. ಇಲ್ಲಿ ಯಾವ ಆಟೋ ಸಿಗುತ್ತೆ? ದೇವ್ರ ನೋಡೋಣ ಅಂತ ಬಂದೆ. ನೋಡ್ಬಿಟ್ಟು ಭಕ್ತಿಯಿಂದ ಕೈ ಮುಗಿಯೋಣ ಅಂತ ಬಂದಿರ್ತಾರೆ. ಎಲ್ಲ ಒಳ್ಳೇದಾಗುತ್ತೆ ಬಿಡಮ್ಮ. ಹೌದಾ? ಹ್ಞೂ. ಮತ್ತೆ ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನ ತಗೊಳ್ಳಿ ತಗೊಳ್ಳಿ. ಇದನ್ನ ಭಗವಂತ ಖಂಡಿತ ಒಳ್ಳೆ ಮಾಡ್ತಾನೆ. ದಕ್ಷಿಣೆ ವರ್ಕೌಟ್ ಮಾಡ್ಕೊಂಡ್ಬಿಟ್ರಿ ನೀವು. ದೇವ್ರೇ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಏನು ಸರಿ ಹೋಗ್ತಿಲ್ಲ. ಆಟೋ ಸಿಗ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಾ ಅಲ್ವಾ? ಪ್ಲೀಸ್ 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 ದೇವ್ರೇ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ, ಬೇಗ ನನ್ನ ಕೆಲಸ. ಆಟೋ ಸಿಗ್ಲಿ ಅಂತ ಕೇಳ್ಕೊತಾ ಇದ್ಯಾ? ದೇವ್ರಲ್ಲಿ ನನ್ಗಿಲ್ಲೇ ಕಾಣ್ತಿದ್ದಾನೆ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಎಲ್ಲ ಕಡೆನೂ ಕಾಣ್ತಾನೆ. ಫುಲ್ ಒಳ್ಳೇದಾಗ್ಬೇಕು ಅಂದ್ರೆ ಯಾವ ಪೂಜೆ ಮಾಡ್ಬೇಕು? ಅಷ್ಟೋತ್ತರ 11 ರೂಪಾಯಿ, ಅಭಿಷೇಕ 101 ರೂಪಾಯಿ, ಗಣ ಹೋಮ 1001 ರೂಪಾಯಿ. ಬೇಕಾದ್ರೆ ತುಲಾಭಾರನೆ ಮಾಡಿಸ್ಬೋದು, ಅದಕ್ಕೆ 10001 ರೂಪಾಯಿ ಆಗುತ್ತೆ. 2 ನಿಮಿಷದಲ್ಲಿ ಇಷ್ಟೆಲ್ಲ ಆಗೋದಾ? 2 ನಿಮಿಷದಲ್ಲಿ ಆಗಲ್ಲ, ತಗೋ ತೀರ್ಥ. 2 ನಿಮಿಷದಲ್ಲಿ ಆಗ್ಬಿಡ್ಬೇಕಂತ ಇವಳಿಗೆ. ಹೋಮನ ಏನಂತ ಸೀಲ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ, ಶಾಪ ಗಿಪ ಹಾಕ್ಬಿಟ್ರೆ. ಹಾಗೆಲ್ಲ ಏನು ಶಾಪ ತಟ್ಟೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹೋಗು. ಕೇಳ್ತಾರಾ? ಲೇಟ್ ಆಗ್ತಿಲ್ವಾ ನಿಮ್ಗೆ? ಮೊದ್ಲು ಕೆಲ್ಸ, ಹೋಗು. ಬರ್ತೀನಿ. ಮನಸ್ಸು ತೇಳಿ ಭಾವ ಚಿಮ್ಮಿ ರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಮನಸ್ಸು ತೇಳಿ ಭಾವ ಚಿಮ್ಮಿ ರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಬಂತು ಈ ಸವಾರಿ ಇಲ್ಲಿ ಹೇಗೆ, ಇನ್ನು ಈ ಸವಾರಿ ಅಲ್ಲಿಗೆ ತಂತು ಈ ಸವಾರಿ ಸಿಹಿಗಳಿಗೆ, ಮತ್ತೆ ಈ ಸವಾರಿ ಅಲ್ಲಿಗೆ. ಮನಸ್ಸು ತೇಲಿ ಭಾವ ಚೆನ್ನಿ ರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗು, ಮತ್ತೆ ಮುಂದೆ ಸಾಗು. ಸಚಿನ್, ಹೇಗೆ ಮುಂದೆ ಸಾಗು?
ಬೌಲರಾ? ಲೆಗ್ ಸ್ಪಿನ್ನರ್. ಮ್ಯಾಚ್ಗೆ ಹೋಗ್ತಿದ್ಯಾ? ಪ್ರಾಕ್ಟೀಸ್. ಡೈಲಿ ಹೋಗ್ತೀಯಾ? ಐ ಪಿ ಎಲ್ ಆಡ್ಬೇಕು ಅಂತನಾ? ಇಂಡಿಯಾಗೆ ಆಡ್ಬೇಕಂತ. ಬಟ್ ಐ ಪಿ ಎಲ್ ಅಲ್ಲೇ ಜಾಸ್ತಿ ದುಡ್ಡು ಸಿಗುತ್ತಲ್ಲೋ. ನಾನು ಇಂಡಿಯಾಗೆ ಆಡ್ಬೇಕು. ಸೆಲೆಕ್ಟ್ ಆಗಿಲ್ಲ ಅಂದ್ರೆ? ಹಾಕ್ತೀನಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಕಾನ್ಫಿಡೆನ್ಸ್, ಈ ಇನ್ನೋಸೆನ್ಸೆ ನನ್ನನ್ನು ಕನ್ಸ್ ಕಾಣೋ ಹಾಗೆ ಮಾಡಿದ್ದು. ಏನು ಹೀರೋಯಿನ್ ಆಗ್ಬೇಕು ಅಂತ? ಕನ್ಸ್ ಕಾಣೋ ಆಗ್ಲೇನೋ ಚೆನ್ನಾಗೇ ಇತ್ತು, ಬಟ್ ಬೆಳೀತಾ ಬೆಳೀತಾ ಉಫ್. ಯಾಕೆ? ಅಮ್ಮನ್ಗೆ ನನ್ ಮದ್ವೆ ಮಾಡ್ಕೊಂಡು ಅವ್ರ ತರನೇ ಆಗ್ಬೇಕು ಅಂತ. ದಿನ ಮೇಲ್ಗಾದ್ರೆ ತನ್ನ ಲೈಫಲ್ಲಿ ಏನೂ ಸರಿ ಹೋಗ್ತಿಲ್ಲ ಅಂತ ಕಂಪ್ಲೇಂಟ್. ನಾನು ಅವ್ರ ತರನೇ ಆಗ್ಬೇಕಂತೆ. ಏನ್ ವಿಚಿತ್ರ ನೋಡು. ಅಪ್ಪಂದೇನೋ ಸಪೋರ್ಟ್ ಇದೆ, ಬಟ್ ಯೂಸ್ ಇಲ್ಲ. ಅಮ್ಮಂದೇ ಡಾಮಿನೆನ್ಸ್. ಇನ್ ಅಣ್ಣ ವೇಸ್ಟ್ ಫೆಲೋ. ನಾನ್ ಡಾನ್ಸ್ ಕ್ಲಾಸ್ ಸೇರ್ತೀನಿ ಅಂದ್ರೆ ಕೆಲ್ಸ ಕೊಡಿಸ್ಬಿಟ್ಟ. ಅದೊಂದ್ ಎಕ್ಸ್ಟ್ರಾ ತಲೆನೋವು. ಅದರಿಂದ ನನ್ಗಿವತ್ ಪ್ರಿಪೇರ್ ಆಗಕ್ಕೂ ಆಗ್ಲಿಲ್ಲ. ನಂಗೂ ಮ್ಯಾಚ್ ಸೇರಿಸ್ಕೊಂಡೇ ಇಲ್ಲ. ನಾಳೆ ಹಾಕೊಂಡ್ತಾರ ಬಿಡೋ. ಅದಕ್ಕೆ ಪ್ರಾಕ್ಟೀಸ್ ಹೋಗ್ತಾರೆ. ಅದು ಬಟ್ ನನ್ಗಿವತ್ತೇ ಲಾಸ್ಟ್ ಚಾನ್ಸ್. ಓ, ಲಾಸ್ಟ್ ಬಾಲ್ ಸಿಕ್ಸರ್ ಹೊಡಿಲೇಬೇಕು. ಬಟ್ ಮ್ಯಾಚ್ಗೆ ಹೋಗಕ್ ಆಗ್ತಿಲ್ಲ. ಹೌದಾ? ಯಾಕೋ ತುಂಬಾ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಯಾರಾದ್ರೂ ಸಪೋರ್ಟ್ ಮಾಡಕ್ಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸ್ತಿದೆ. ಅಕಸ್ಮಾತ್ ನನ್ ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ, ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀವು ಹೀರೋಯಿನ್ ಆಗ್ಬೇಕಲ್ಲ, ಮತ್ತೆ ಹೋಗ್ಲೇಬೇಕು, ಸೆಲೆಕ್ಟ್ ಆಗ್ಲೇಬೇಕು. ನಡೆ 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 ನೀ ಮುಂದಕ್ಕೆ, ಬಿಡು 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 ನೀ ಅಂಜಿಕೆ, ಬರೆ 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 ನೀ ಸಂಚಿಕೆ ನಿನಗಾಗಿಯೇ. ನಡೆ 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 ನೀ ಮುಂದಕ್ಕೆ, ಬಿಡು 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 ನೀ ಅಂಜಿಕೆ, ಬರೆ 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 ನೀ ಸಂಚಿಕೆ ನಿನಗಾಗಿಯೇ. ನಿಜವಾಗ್ಲೂ ಗೊತ್ತಿಲ್ಲ, ಬರ್ತಾ ಇದೀನಿ. ಡೈರೆಕ್ಟರ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರೆ. ನೀನ್ ಲೇಟ್ ಆಗಿ ಬಂದ್ರೆ ಯಾವುದೇ ಕಾರಣಕ್ಕೂ ಆಡಿಷನ್ ಕೊಡೋದಿಕ್ ಚಾನ್ಸ್ ಕೊಡೋದಿಲ್ಲ. ಲೇ, ಹೆದರಿಸ್ಬೇಡ್ವೆ, ಬರ್ತಾ ಇದೀನಿ. ಅವ್ರು ಬರೋಕ್ಕಿಂತ ಮುಂಚೆ ನಾನು ಅಲ್ಲಿ ಇರ್ತೀನಿ, ಆಯ್ತಾ? ಏನೋ, ಒಟ್ನಲ್ಲಿ ಎಲ್ರು ಬಂದಾಗಿದೆ, ನೀನ್ ಒಬ್ಳೆ ಬಾಕಿ. ಡೈರೆಕ್ಟ್ರು ಬರೋ ಮುಂಚೆ ಇಲ್ಲಿರು ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ ನಿನ್ನ ಹತ್ರ 10 ನಿಮಿಷ ಇದೆ. ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಇವತ್ತು ನನ್ನಿಂದ ಒಂದ್ ಜೀವ ಹೋಯ್ತಲ್ಲ ಅಂತ ಇಡೀ ಜೀವನ ಕೊರಬೇಕಾಗಿತ್ತು. ನೀವು ರೋಡ್ ಮೇಲೆ ನಡ್ಕೊಂಡ್ರೆ ನಾವೇನ್ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದಾ? ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಹಲೋ, ಬ್ರೇಕು ಗಾಡಿಗಲ್ಲ, ನಿಮ್ ಬಾಯಿಗೆ ಹಾಕಿ. ಏನು ಆಗಿಲ್ಲ ತಾನೆ, ಸುಮ್ನೆ ಹೋಗ್ತಾ ಇರಿ. ತಪ್ಪಾಗಿರೋದು ನಿಮ್ಮಿಂದ. ಒಂದ್ ಸಾರಿನೋ ಥ್ಯಾಂಕ್ಸ್ ಹೇಳ್ತೀರಾ ಅಂದ್ರೆ ನನ್ಗೆ ವಾರ್ನಿಂಗ್ ಮಾಡ್ತೀರಾ? ಮತ್ತಿನ್ನೇನು, ನೀವೇನೋ ಲೆಕ್ಚರ್ ಕೊಡ್ತಿದೀರ ಅಂತ ಕೇಳ್ಕೊಂಡ್ ನಿಂತಿರ್ಬೇಕಾ? ನೀವೇ ನೋಡ್ಕೊಂಡ್ ಬರ್ಬೇಕಿತ್ತು. ನೋಡಿದಕ್ಕೆ ಬ್ರೇಕ್ ಅಪ್ಲೈ ಮಾಡಿದ್ದು.
ಅಷ್ಟು ಫಾಸ್ಟ್ ಆಗಿ ಯಾಕೆ ಬರ್ಬೇಕಿತ್ತು? ಬಂದಿದ್ರು ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಕೊಂಡ್ ಬರ್ಬೇಕು. ಅಲ್ಲ, ನಾನೇ ಅಡ್ಡ ಬಂದೆ ಸರಿ, ಅಲ್ಲಿ ಅಷ್ಟೊಂದ್ ಜಾಗ ಇಲ್ವಾ? ನೀವೇ ಆ ಕಡೆ ಹೋಗ್ಬೇಕಿತ್ತು, ಇಲ್ಲ ದೂರದಿಂದನೇ ಹಾರ್ನ್ ಮಾಡ್ಬೇಕಿತ್ತು. ನೀವೇನ್ ಮಾತಾಡ್ತೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಹ ಹ, ಎಲ್ಲ ಅರ್ಥ ಆಗ್ತಾ ಇದೆ. ಒಂದ್ ವಿಷಯ ಆದ್ರೂ ನನ್ ಪರವಾಗಿರ್ಲಿ ಅಂತ ಮಾತಾಡ್ತಾ ಇದ್ದೀನಿ. ಹೆಣ್ಮಕ್ಳ ಹತ್ರ ಆರ್ಗ್ಯೂ ಮಾಡಿ ಪ್ರಯೋಜನ ಇಲ್ಲಪ್ಪ. ಹಲೋ 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 ಹಲೋ, ಹೇಳು, ಕೇಳ್ತಿದೆ? ಗಾಡಿ ಯಾಕೆ ತಗೊಂಡ್ ಹೋದೆ? ಇಂಪಾರ್ಟೆಂಟ್ ಕೆಲ್ಸ ಆಯ್ತು, ಬೇಗ ಹೋಗ್ಬೇಕಿತ್ತು, ಅದಕ್ಕೆ ತಗೊಂಡ್ ಹೋದೆ. ಇಷ್ಟ ಬೇಗ ಎಂತದ ಕೆಲ್ಸ ನಿನ್ಗೆ? ಅದೇನಾದ್ರೂ ಇರ್ಲಿ, ನಾನು ಕೇಳ್ದೆ ನನ್ ಗಾಡಿ ಮುಟ್ಬೇಡ ಅಂತ ಹೆಸರು ಹೇಳಿದೀನಿ ನಿನ್ಗೆ. ಹ, ಯಾಕೋ ತಗೊಂಡ್ ಹೋಗ್ಬಾರ್ದು? ಈ ತಿಂಗ್ಳ EMI ನಾನ್ ಕಟ್ಟಿದೀನಿ, ಸೊ ಗಾಡಿ ಓಡ್ಸೋ ಎಲ್ಲಾ ರೈಟ್ ನನ್ಗೂ ಇದೆ. ನನ್ ಕಾರ್ಡ್ ಎತ್ಕೊಂಡೋಗ್ ಶಾಪಿಂಗ್ ಮಾಡಿದ್ಯಾ, ಅದ್ ಮರ್ತ ಹೋಗಿದ್ಯಾ? ಅದಕ್ಕೆ EMI ಕಟ್ಟಿದ್ದಿ ಸರಿ ನೀನು? ಸರಿ, ಏನಿವಾಗ ಏನ್ ಅಷ್ಟಿದೆ ಏನೀಗ ಅಂತ ಇದ್ಯಾ? ಅರ್ಥ ಆಗಿಲ್ಲ ನಿನ್ಗೆ? ನಿನ್ನ ನೋಡಕ್ ಕಣ್ಣಿನ ಕಡೆ ಬರ್ತಾರಂತೆ ಅಮ್ಮ, ಇಷ್ಟ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ಆಚೆ ಹೋಗ್ಬೇಕು ಗಾಡಿಯಲ್ಲಿ. ಪೊಲೀಸ್ ಹಿಡ್ದಿಟ್ಕೊಂಡಿದ್ದಾರೆ, ಬಿಡಿಸ್ಕೋ ಹೋಗು. ಪೊಲೀಸ ಎಲ್ಲಿ? ಯಾಕೆ ನಿನ್ ಗಾಡಿ ಯಾಕಾದ್ರೂ ತಗೊಂಡ್ ಹೋದ್ನೋ? ಬೆಳಗಿನ ಪ್ಲಾನ್ಸ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿದೆ. ಈಗ ಗಾಡಿ ಎಲ್ಲಿದೆ ಕರೆಕ್ಟ್ ಆಗಿ ಹೇಳು. ಹೇಳಿದ್ನಲ್ಲ, ಪೊಲೀಸ್ ಹಿಡ್ದಿಟ್ಕೊಂಡಿದ್ದಾರೆ ಅಂತ. ಏನೋ ಪೊಲೀಸ ಪೊಲೀಸ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತದ್ ಏನೇ ಮಾಡ್ದೆ? ನಂದೇನು ಇಲ್ಲಪ್ಪ, ಎಲ್ಲ ತಮ್ದೆ. ಹಳೇದ್ ಮೂರ್ ಕೇಸ್ ಇತ್ತು, ಫೈನ್ ಕಟ್ಟಕ್ ನನ್ನ ಹತ್ರ ಕಾಸು ಇರ್ಲಿಲ್ಲ. ಕಾಸು ಕೂಡ ಇರೋಲ್ಲ ನಿನ್ನ ಹತ್ರ? ಸರಿ, ಈಗ ಗಾಡಿ ಯಾವ ಸ್ಟೇಷನ್ ಅಲ್ಲಿ ಇದೆ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ, ಅಷ್ಟಿದೆ ಗೊತ್ತಿಲ್ಲ ಅನ್ಬಿಟ್ರೆ ಹೆಂಗ್ ನೀನು? ನನ್ನ ರೋಡ್ ಅಲ್ಲಿ ಹಿಡಿದ್ರು, ಅವ್ರ ಯಾವ ಸ್ಟೇಷನ್ ಅಂತ ನನಗೇನ್ ಗೊತ್ತು? ಅದನ್ನೆಲ್ಲ ನೀನೇ ವಿಚಾರಿಸ್ಕೊಂಡ್ ಬಿಡಿಸ್ಕೋ ಹೋಗು, ನನಗ್ ಲೇಟ್ ಆಗ್ತಾ ಇದೆ, ಇಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ವಿಜಯನಗರ್ಗೆ ಹೋಗೋ ಬಸ್ ಬರುತ್ತಾ? ಗೊತ್ತಿಲ್ಲ. ಇನ್ ಯಾವ ಬಸ್ ಬರುತ್ತೆ? ಗೊತ್ತಿಲ್ಲ. ನೀವು ಕ್ಯಾಬ್ ಕಾಯ್ತಿದ್ದೀರಾ? ಇಲ್ಲ. ಆಟೋಗೆ ವೇಟ್ ಮಾಡ್ತಿದ್ದೀರಾ? ಇಲ್ಲ. ಮತ್ತೆ ಇಲ್ಲೇನ್ ಮಾಡ್ತಿದ್ದೀರಾ? ಯಾರಿಗೂ ವೇಟ್ ಮಾಡ್ತಿದ್ದೀನಿ. ಹಲೋ, ಎಲ್ಲಿದ್ದೀಯಾ? ಬಾಯ್ ಫ್ರೆಂಡ್? ನನಗೂ ಯಾರದು ಬಾಯ್ ಫ್ರೆಂಡ್ ಇದ್ದಿದ್ರೆ ಡ್ರಾಪ್ ಮಾಡಿರೋನು ಏನು. ಬನ್ನಿ ಹೋಗೋಣ, ಇವತ್ ಬಸ್ಸಲ್ಲೇ ಹೋಗ್ಬಿಡೋಣ ರೀ, ಲೇಟ್ ಆಗ್ಬಿಟ್ಟಿದೆ. ಹೌದಾ? ಸರಿ, ಬಸ್ಸಲ್ಲಾದ್ರೆ 5 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ. ಇವತ್ತು ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗ್ಲಿಲ್ಲ, ಏನ್ 2 ರೌಂಡ್ ಜಾಸ್ತಿ ಹಾಕ್ಬಿಟ್ವಿ ಅನ್ಕೊಳ್ತೀನಿ. ಇವತ್ ಬಸ್ಸಲ್ಲೇ ಹೋಗೋಣ ರೀ. ಇದ್ರೂ ಇರ್ಬೋದು, ಅದಕ್ಕೆ ಲೇಟ್ ಆಗ್ಬಿಟ್ಟಿದೆ. ಅಯ್ಯೋ, ನಾನ್ ಮನೆಗೆ ಹೋಗಿ ಕಾಫಿ ಮಾಡಿ ತಿಂಡಿ ಮಾಡಿ ಅಡಿಗೆ ಮಾಡಿ ಬಾಕ್ಸ್ ಕೊಡೋಷ್ಟ್ರಲ್ಲಿ ರೆಡಿಯಾಗಿ ನಿಂತು ಬಿಟ್ಟಿರ್ತಾರೆ. ಅಯ್ಯೋ, ನಿಮ್ಮನೇಲಾದ್ರೆ ಪರವಾಗಿಲ್ಲ, ರೆಡಿಯಾಗಿರ್ತಾರೆ. ನಮ್ಮನೇಲಿ ಎಲ್ರು ಮಲ್ಗೆ ಇರ್ತಾರೆ. ನಾನು ಹೋಗಿ ಎಬ್ಬಿಸ್ಲಿಲ್ಲ ಅಂದ್ರೆ ಲೇಟ್ ಆಯ್ತು ಅಂತ ನನ್ನೇ ಬೈತಾರೆ. ಇನ್ನು ಆ ಸ್ಕೂಲ್ ವ್ಯಾನ್ ಬೇರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನೆ, 5 ನಿಮಿಷ ಕಾಯಲ್ಲ, ಒಂದೇ ಸಮ ಹಾರನ್ ಮಾಡ್ತಿರ್ತಾನೆ. ಆ ಹಾರನ್ ಸೌಂಡ್ಗೆ ನನ್ ಕೈ ಕಾಲೇ ಆಡಲ್ಲ, ಎಲ್ಲ ನನ್ ಕರ್ಮ. ಈ ಮಕ್ಳಿಗೆ ಎಷ್ಟ್ ಹೇಳಿದ್ರು ಅಷ್ಟೇ ರೀ, ರಾತ್ರಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂದ್ರೆ ಕೇಳೋದೇ ಇಲ್ಲ, ಬೆಳಿಗ್ಗೆ ಇದ್ರೆ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಅಯ್ಯೋ, ಯಾಕೆ ಹೇಳ್ತೀರಾ ಪಾಡು? ಇವತ್ತೇನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಲೈಫ್ನಲ್ಲೂ ಲಂಚ್ ಬಾಕ್ಸ್ ಸ್ಕೂಲ್ ವ್ಯಾನ್ ಬಿಟ್ರೆ ಬೇರೆ ಏನೂ ಇರಲ್ಲ. ಹೇ ನಿತಿನ್, ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ? ಅಕ್ಕ, ನೀವು ನೀವೇನಿಲ್ಲಿ? ಟೈಮಿಗೆ ಸರಿಯಾಗಿ ಬಂದಿದ್ಯಾ? ನನಗೆ ಅರ್ಜೆಂಟ್ ಆಗಿ ವಿಜಯನಗರ್ಗೆ ಹೋಗ್ಬೇಕು, ನಡಿ ಡ್ರಾಪ್ ಮಾಡು. ಡ್ರಾಪ್? ಪಿಕ್ ಮಾಡ್ಬೇಕಿತ್ತು. ಯಾರನ್ನ? ಅದು ಓಯ್, ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಿದ್ಯಾ? ನಿಮ್ಮ ಅಮ್ಮಂಗ್ ಹೇಳ್ತೀನಿ ನಡಿ. ಇಲ್ಲ ಅಕ್ಕ, ಪ್ಲೀಸ್ ಅಕ್ಕ, ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೀನಿ. ಓಡೋಗ್ತಿದ್ದೀರಾ? ಬೈಕ್ ಅಲ್ಲಿ ಕರ್ಕೊಂಡು ಹೋಗೋದಿಕ್ಕ? ಇವತ್ ಒಂದಿನ ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನು ಆಗುತ್ತೆ? ನನಗ್ ಲೇಟ್ ಆಗ್ತಿದೆ, ನಡಿಯೋ. ಅಕ್ಕ ಪ್ಲೀಸ್, ನಿಮ್ ಅಪ್ಪನ ನಂಬರ್ ಕೊಡು, ನಾನ್ ಮಾತಾಡ್ತೀನಿ, ನೀನ್ ನಡಿಯೋ ನನ್ ಜೊತೆ. ಹಲೋ ಹಲೋ ಮೇಡಮ್, ಬಂದ್ಬಿಟ್ಟಿದೀನಿ. ಹೌದಾ? ಎಲ್ಲಿ ಎಲ್ಲಿದ್ದೀರಾ? ಅದೇ ಇಲ್ಲೇ ಇದೀನಿ ಮೇಡಮ್. ಎಲ್ಲಿ?
ಇವಾಗ ನಮ್ ಮನೆ ಮುಂದೆ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನಾನ್ ಬರಕ್ ಹೇಳಿದ ಯಾವಾಗ, ನೀವ್ ಬಂದಿರೋದ್ ಯಾವಾಗ? ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ಬೆಳಗಿಂದ ನಾನು ನಿಮ್ಮಿಂದ ರೋಡ್ ರೋಡ್ ಅಲಿತಾ ಇದ್ದೀನಿ. ಯಾವ ರೋಡ್ ಅಲ್ಲಿ ಇದ್ರೆ ಹೇಳಿ ಮೇಡಮ್, ಎಲ್ಲ ಬಂದು ಪಿಕಪ್ ಮಾಡ್ಬಿಡ್ತೀನಿ. ನೀವೆಲ್ಗೂ ಬರದ್ ಬೇಡ, ನಿಮ್ಗೋಸ್ಕರ ಕಾಯ್ಕೊಂಡು ನಾನು ಇರಕ್ಕಾಗಲ್ಲ. ಇಡ್ರಿ ಫೋನ್. ಜೂನ್ ಬೇರೆ ಓಡೋದ, ಜೂನ್ ನಂಬ್ಕೊಂಡು ಬಸ್ಸು ಮಿಸ್ ಮಾಡ್ಕೊಂಡೆ. ಅಯ್ಯೋ ಏನ್ ಮಾಡ್ಲಿ, ಲೇಟ್ ಬೇರೆ ಆಗ್ತಿದೆ. ಹೇ, ಹಾ ಹಾ, ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಒಂದ್ 5 ನಿಮಿಷ. ಇನ್ನೇನು ನೀನ್ ಬರೋದ್ ಬೇಕಾಗಿಲ್ಲ, ಡೈರೆಕ್ಟರ್ ಸರ್ ಬಂದಾಯ್ತು. ಇನ್ನೇನ್ ಬಂದ್ರು ಪ್ರಯೋಜನ ಇಲ್ಲ, ಇಟ್ಸ್ ಓವರ್. ಹೀಗೇಕೆ ಸಮಯ, ಇನ್ನೇಕೆ ವಿಷಯ, ಅಧ್ಯಾಯ ಮುಗಿದೆ ಹೋಯ್ತೆ. ಹೀಗೇಕೆ ಮನಸ್ಸು, ಇನ್ನೇಕೆ ಕನಸು, ಅಧ್ಯಾಯ ಮುಗಿದೆ ಹೋಯ್ತೆ. ಬರುತ್ತೆ, ನಾನ್ ಬರೋದು ಸ್ವಲ್ಪ ಲೇಟ್ ಆಯ್ತು. ನಾರ್ಮಲಿ ಫೋನ್ ಮಾಡ್ತಾರೆ ಕ್ಯಾಬ್ ಡ್ರೈವರ್ಸ್. ನಿನ್ನೆ ರಾತ್ರಿ ನನ್ನ ಮಗಳು ಫೋನ್ನಲ್ಲಿ ಆಟಾಡಿ ಇರೋ ಬ್ಯಾಟ್ರಿ ಎಲ್ಲ ಡ್ರೈನ್ ಆಗೋಗಿದೆ, ನಾನು ನೋಡ್ಕೊಂಡಿಲ್ಲ. ನೀವೇನಾದ್ರೂ ನೋಡಿದ್ರಾ ವೈಟ್ ಸುಮೋ? ಹ್ಯಾವ್ ಯು ಸೀನ್ ಇಟ್? ರೀ, ನನ್ಗೇನ್ರಿ ಗೊತ್ತು, ನಾನೇ ನಿಮ್ ಕ್ಯಾಬ್ ಕಾಯ್ಕೊಂಡು ಕೂತಿರೋಂಗ ಕಾಣ್ತಾ ಇದ್ದೀನಿ. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸುಮ್ನೆ ಮಾತಾಡ್ತಾನೆ ಇದ್ದೀರಾ. ನನ್ಗಿರೋ ಪ್ರಾಬ್ಲಮ್ ಸಾಲ್ದು ಅಂತ ನಿಮ್ ತಲೆನೋವನ್ನ ನನ್ ಮೇಲೆ ಯಾಕೆ ತಾಕ್ತಾ ಇದ್ದೀರಾ? ಸಾರಿ, ಲೇಟ್ ಆಯ್ತು, ಫೋನ್ ಸ್ವಿಚ್ ಆಫ್ ಆಯ್ತು, ಕ್ಯಾಬ್ ಹೊರಟೋಯ್ತು, ನನ್ಗೇನಾಗ್ಬೇಕಿದೆ? ಒಂದಿನ ಲೇಟ್ ಆಗೋದ್ರೆ ಪ್ರಪಂಚನೇ ಮುಳುಗೋಗುತ್ತಾ? ಐಮ್ ಸಾರಿ. ಇಟ್ಸ್ ಓಕೆ, ಏನೋ ತುಂಬಾ ಅಪ್ಸೆಟ್ ಆಗಿರೋ ಹಾಗಿದೆ. ನೀವು ಬಸ್ ಮಿಸ್ ಆಯ್ತು, ಆಟೋ ಸಿಗ್ಲಿಲ್ಲ. ಊಹೆನು ಮಾಡಕ್ ಆಗ್ತಿಲ್ಲ ಅಲ್ಲ, ಇಷ್ಟ ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಅಪ್ಸೆಟ್ ಆಗ್ಬಹುದು ಅಂತ. ಯಾಕೆ ಅಪ್ಸೆಟ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಬೇರೆ ಇನ್ನೊಬ್ರಿಗೆ ಯಾರಿಗೂ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ತುಂಬಾ ತೊಂದರೆ ಆಗುತ್ತಾ? ನೀವಿವತ್ತು ಟೈಮಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ? ಆದ್ರೆ ನನ್ನ ಪರಿಸ್ಥಿತಿ ಅಷ್ಟೊಂದು ಸಿಂಪಲ್ ಆಗಿಲ್ಲ, ನನ್ನ ಇಡೀ ಲೈಫೇ ಚೇಂಜ್ ಆಗೋಗುತ್ತೆ. 10 ನಿಮಿಷದ ಜರ್ನಿನ ನಾನು ಮನ್ನಾರಲ್ಲಿ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ನಂಬ್ತೀರಾ? ಯಾಕೋ ಇಡೀ ಪ್ರಪಂಚನೇ ನನ್ನ ವಿರುದ್ಧವಾಗಿ ನಿಂತಿರೋ ಹಂಗೆ ಅನಿಸ್ತಿದೆ. ಬೆನ್ ತಿರುಗಿಸಿ ನಿಂತ್ಕೊಂಬಿಡಿ, ಆಗ ಇಡೀ ಪ್ರಪಂಚ ನಿಮ್ಮ ಬೆನ್ ಹಿಂದೆ ಇರುತ್ತೆ. ನಾನು ಸೋತೆ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ಅಥವಾ ಒಪ್ಕೊಳಕ್ಕಾಗ್ತಿಲ್ವೇನೋ. ಒಳ್ಳೇದಾಯ್ತಲ್ಲ, ಆಟ ಮುಂದುವರಿಸ್ಬೋದು. ಮುಗ್ದೋಗಿರೋ ಆಟನ ಹೇಗ್ ಮುಂದುವರಿಸೋದು? ಅರೆ, ಆಟ ಮುಗ್ದೋಗಿದೆ ಅಂತ ಯಾರು ಡಿಸೈಡ್ ಮಾಡೋರು? ಆಟ ಆಡ್ತಿರೋರು. ನಮ್ ಲೈಫಿನ್ ಕಂಟ್ರೋಲ್ ನಮ್ ಕೈಯಲ್ಲೇ ಇದ್ದಿದ್ರೆ ಇನ್ನೇನು. ಈಗ ಆಗ್ತಿರೋದು ಯಾವ್ದು ನಮ್ ಕಂಟ್ರೋಲ್ ಇಲ್ಲ ಅಂದ್ಮೇಲೆ ಅದು ಏನಾಗುತ್ತೋ ಅದನ್ನ ನಾವು ನಿರೀಕ್ಷಿಸ್ಬೇಕು. ಆಕ್ಚುಲಿ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ? ನೋಡೋಣ ಏನಾಗುತ್ತೆ ಅಂತ. ನನ್ನ ಕ್ಯಾಬ್ ಬಂತು. ಹಲೋ,
ಯಾವ ಕಡೆ ಇದ್ದಿದ್ಯೋ ಗೊತ್ತಿಲ್ಲ ನೀನು, ಅದ್ ನಿನ್ ಲಕ್ಕಿ ಸೈಡ್ ಅನ್ಕೋ. ಡೈರೆಕ್ಟರ್ಗೆ ನೀನಿನ್ನು ಬಂದಿಲ್ಲ ಅಂತ ಗೊತ್ತಾಗಿಲ್ಲ, ಸೊ ಗೊತ್ತಾಗೋವರೆಗೂ ನಿಂಗೆ ಚಾನ್ಸ್ ಇದೆ ಆಡಿಷನ್ಗೆ ಬರ್ಲಿಕ್ಕೆ. ಆದಷ್ಟು ಮ್ಯಾನೇಜ್ ಮಾಡ್ತೀನಿ, ಗೊತ್ತಾಗೋ ಮುಂಚೆ ಇಲ್ಲಿರೋ. ಆಯ್ತು. ಎಕ್ಸ್ಕ್ಯೂಸ್ ಮೀ, ನನ್ನ ಆಟ ಏನ ಮುಗ್ದಿಲ್ಲ, ನನಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ವಾವ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯರಮ್ಮ, ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದೀಯಾ, ಯಾವ ಕಡೆಗೆ? ಅದು ಅಂಕಲ್. ಅಯ್ಯೋ, ಯಾಕಮ್ಮ ಗುರುತಿಸ್ಲಿಲ್ವಾ? ನಾನಮ್ಮ. ಇಲ್ಲ, ಗೊತ್ತಾಯ್ತು. ನಿಮ್ಮ ಅಮ್ಮನ ಅಕ್ಕನ ಗಂಡ ಗುಂಡ ಇದಾನಲ್ಲ, ಅವನು ನನಗ್ ತಮ್ಮ ಆಗ್ಬೇಕು. ಆಕ್ಚುಲಿ ನಾನ್ ನಿಂಗ್ ದೊಡ್ಡಪ್ಪ ಆಗ್ಬೇಕು. ನೀನ್ ಅಂಕಲ್ ಅಂಕಲ್ ಅಂತ ಕರಿತೀಯಲ್ಲ, ಅದಕ್ಕೆ ನಿಂಗ್ ಗುರುತಿಸ್ಲಿಲ್ಲ ಅಷ್ಟೇನೆ. ಇಲ್ಲ ಅಂಕಲ್, ಗೊತ್ತಾಯ್ತು. ಸರಿ, ಏನ್ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದೀಯಲ್ಲ, ಅಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದೆ, ನಿಂಗ್ ಪರಿಚಯ ಇದ್ದವರಾ? ಆಫೀಸ್ ಕೊಲೀಗ್. ಸರಿ ಸರಿ, ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಅಂತ ಹೇಳಲೇ ಇಲ್ಲ. ಆಫೀಸ್ಗೆ ಹೊರಟಿದೆ. ಆಫೀಸ್ಗಾ? ನಿಮ್ ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಅಲ್ವಾ? ಕ್ಯಾಬ್ ಕಾಯ್ತಾ ಇದ್ದೀನಿ. ಇಲ್ಲ, ರೆಗ್ಯುಲರ್ ಬರೋ ಕ್ಯಾಬ್ ಮಿಸ್ ಆಗೋಯ್ತು, ಸೊ ಈ ಕಡೆ ಹೋಗೋ ಕ್ಯಾಬ್ ಕಾಯ್ತಾ. ಈಗ ತಾನೆ ಒಂದ್ ಕ್ಯಾಬ್ ಹೋಯ್ತಲ್ಲ. ಹೌದಾ, ಹೋಯ್ತಾ? ಹೂನಮ್ಮ, ನಿನ್ ಜೊತೆ ಮಾತಾಡ್ತಿದ್ರಲ್ಲ, ಅವ್ರು ಹತ್ಕೊಂಡು ಹೋದ್ರಲ್ಲ. ಇಲ್ಲ, ಅದು ಬೇರೆ ಕ್ಯಾಬ್. ಸರಿ ಸರಿ. ಸರಿ, ಇವತ್ತು ನೀನ್ ನೋಡೋದಕ್ಕೆ ಗಣ್ಣವ್ರು ಬರ್ಬೇಕು, ಬರ್ತಾರಲ್ವಾ? ನೀನ್ ನೋಡಿದ್ರೆ ಆಫೀಸ್ ಕೊರ್ಟು ಇಲ್ಲಿ ನಿಂತ್ಕೊಂಡಿದೀಯಾ? ಯಾರ್ ಹೇಳಿದು? ಯಾರ್ ಯಾಕಮ್ಮ ಹೇಳ್ಬೇಕು? ಆ ಗಂಡ್ ಸೆಟ್ ಮಾಡ್ದವನೇ ನಾನು. ಆಕ್ಚುಲಿ ಎಷ್ಟು ಕಷ್ಟಪಟ್ಟು ಆ ಗಂಡ್ ಸೆಟ್ ಮಾಡಿದೀನಿ ಗೊತ್ತಾ? ನಿಮ್ಮಅಮ್ಮ ಹೇಳಲಿಲ್ವ ನಿನ್ಗೆ? ಅವ್ರು ಬರೋಷ್ಟ್ರಲ್ಲಿ ನನ್ನ ಮನೆಯಲ್ಲಿ ಇರ್ತೀನಿ. ಅಯ್ಯೋ, ಈಗಾಗಲೇ ರಾಹುಕಾಲ ಶುರುವಾಗ್ಬಿಡುತ್ತೋ ಏನೋ, ಅಷ್ಟರಲ್ಲೇ ಅವ್ರು ಬಂದ್ಬಿಡ್ತಾರೋ ಏನೋ. ನೀನು ಇನ್ನೂ ಇಲ್ಲೇ ನಿಂತ್ಕೊಂಡಿದೀಯಾ? ನೀನು ಆಫೀಸ್ಗೆ ಹೋಗೋದು ಯಾವಾಗ, ಬರೋದು ಯಾವಾಗ? ರಜಾ ಹಾಕ್ಬಿಡ್ಬೇಕಾಗಿತ್ತು. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅಲ್ಲ, ಅವ್ರು ಬರೋಷ್ಟ್ರಲ್ಲಿ ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲಿ ನಿನ್ನ ಮೀಟಿಂಗ್ ಇದೆಯೇನಮ್ಮ? ಫಾರಿನ್ ಡೆಲಿಗೇಟ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ. ಅಯ್ಯೋ, ವಿಡಿಯೋ ಕಾನ್ಫರೆನ್ಸ್ ಇದ್ರೆ ಮನೆಯಿಂದಾನೆ ಮಾಡಬಹುದಾಗಿತ್ತಲ್ಲ. ಅದು ಆಫೀಸ್ ಅಲ್ಲಿ ಇಡೀ ಟೀಮ್ ಇರ್ಬೇಕಂತೆ. ಓ ಸರಿ, ಯಾವ ದೇಶದವರು? ಲಂಡನ್. ಲಂಡನ್? ಲಂಡನ್? ಲಂಡನ್ ಐದೂವರೆ ಗಂಟೆ ಹಿಂದೆ, ಅಲ್ಲಿನೂ ಮಧ್ಯರಾತ್ರಿ ಅಲ್ಲಮ್ಮ. ಈಗ ಒಂದ್ ನಿಮಿಷ, ಕಾಲ್ ಬರ್ತಿದೆ. ಇದೇನು ಸರಿ ಇಲ್ವೇ? ಅವ್ರ ಅಮ್ಮನ್. ಹಲೋ. ಐ ವಿಲ್ ಬಿ ದೇರ್ ಇನ್ 5 minutes. ಓ, ಇಸ್ ಇಟ್ ಓಕೆ? ಓಕೆ, ಫೈನ್, ಥ್ಯಾಂಕ್ ಯು. ಅಯ್ಯೋ ನೋಡಿ ಅಂಕಲ್, ಆಫೀಸಿಂದನೇ ಕಾಲು. ಮೀಟಿಂಗ್ ಕ್ಯಾನ್ಸಲ್ ಅಂತೆ, ಆಫೀಸ್ಗೆ ಹೋಗ್ಬೇಕಾಗೇ ಇಲ್ಲ. ಒಳ್ಳೇದಾಯ್ತು ಬಿಡು, ಈಗ ಮನೆಗೆ ತಾನೆ ನೀನ್ ವಾಪಸ್ ಹೋಗ್ತಾ ಇರೋದು. ಇಲ್ಲೇನ್ ಮಾಡ್ಲಿ, ಹೊರಟೆ. ಬಾಬಾ, ನಾನೇ ನೀನ್ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಅಂಕಲ್, ಪರವಾಗಿಲ್ಲ, ನಾನು ಬಸ್ಸು ಆಟೋದಲ್ಲೋ ಹೋಗ್ತೀನಿ. ಏನಮ್ಮ ಮಾತಾಡ್ತೀಯ, ನಿನ್ ಬಸ್ಸಲ್ಲಿ ಆಟೋದಲ್ಲಿ ಯಾಕೆ ಹೋಗ್ಬೇಕು? ನಾನಿರೋದಕ್ಕೆ ಬಾ, ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಎಲ್ಲೋ ಹೊರಟಂಗಿತ್ತಲ್ವಾ ಅಂಕಲ್, ನಿಮ್ಗೆ ಯಾಕೆ ಲೇಟು? ನಾನೇ ಹೋಗ್ತೀನಿ, ಪರವಾಗಿಲ್ಲ. ರಿಟೈರ್ಡ್ ಆಗಿರೋ ಮಂಚ, ಬೇರೆ ಏನು ಕೆಲಸ ಇಲ್ಲ. ಬಾಬಾ ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ಅಲ್ಲಿ ನೋಡಿ ಬಸ್ ಬಂತು. ನೆಕ್ಸ್ಟ್ ಸ್ಟಾಪ್. ಹೆದರಿಸೋ ಪರ್ಸ್ನಾಲಿಟಿ ಇಲ್ದಿದ್ರೂ ನನ್ನ ಲೈಫ್ ದೊಡ್ಡ ವಿಲನ್. ಅವ್ರ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಅವರೇ ಮದುವೆ ಆಗಬೇಕಿತ್ತು. ನನಗೆ ಗಂಡು ಹುಡುಕೋ ಅಡ್ವೆಂಚರ್ ಯಾಕೆ ಬೇಕಿತ್ತು ಅವ್ರಿಗೆ? ಓ, ಆಗಲೇ ಕಿವಿ ಊದ್ಬಿಟ್ಟಿದ್ದಾರೆ. ಹಾಂ, ಎಲ್ಲ ಇದೆಯಾ? ಯಾಕೆ? ಏನೋ ಮೀಟಿಂಗ್ ಇದೆ, ಅರ್ಜೆಂಟಾಗಿ ಹೋಗಬೇಕು ಅಂದೆ. ಇನ್ನು ಆಫೀಸ್ಗೆ ಹೋಗಿಲ್ವಂತೆ, ವಾಮನ್ ಮೂರ್ತಿಗಳು ಫೋನ್ ಮಾಡಿ. ಅಲ್ಲಿಗೆ ಹೋಗ್ತಿರೋದು? ನಿನ್ನ ಆಫೀಸ್ ಇರೋದು ಯಾವ ಕಡೆ, ನೀನ್ ಹೋಗ್ತಿರೋದು ಯಾವ ಕಡೆ, ಅದ್ ಯಾವ್ದೋ ಬೇರೆ ಬಸ್ ಹತ್ತಿದ್ಯಂತಲ್ಲ, ಯಾಕೆ? ಎಲ್ಲ ಸರಿ ಇದೆ ಅಮ್ಮ, ಅವ್ರಿಗೇನ್ ಗೊತ್ತು? ಸರಿಯಾಗಿದೆ, ಬೇಡ ಬೇಡ ಅಂದ್ರು ಹಠ ಮಾಡ್ಕೊಂಡು ಆಫೀಸ್ಗೆ ಹೋದೆ. ಇನ್ನು ಆಫೀಸ್ಗೂ ತಲುಪಿಲ್ಲ. ಮನೆಗಿನ್ ಬರೋದು ಯಾವಾಗ? ನೀನು ಮೂರ್ತಿಗಳು ಬೇರೆ ನೋಡಿದ್ದಾರೆ, ಮರ್ಯಾದೆ ಬರಪ್ಪಾ? ಕಷ್ಟಪಟ್ಟು ಗಂಡು ಗೊತ್ತು ಮಾಡಿರೋದೆ ಅವರು. ಅಂತದ್ರಲ್ಲಿ ಗಂಡು ಬರೋ ಹೊತ್ತಲ್ಲಿ ನೀನ್ ಇಲ್ದೇ ಇದ್ರೆ ಅವ್ರಿಗೆ ಬೇಜಾರಾಗಲ್ವೇನೆ? ಹೇಗೂ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತಲ್ಲ, ಸೆಪ್ಪಗ್ ಮನೆಗೆ ಬಾ. ಮೀಟಿಂಗು?
ಅದೇ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತಲ್ಲ, ಇನ್ನೇನು ಬೇಗ ಬಾರೆ ಮನೆಗೆ. ಸರಿ, ಈ ದಿನ ಆಗ್ತಿರೋದನ್ನೆಲ್ಲ ಯಾರಾದ್ರೂ ಶೂಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಹಿಂತಿರುಗಿ ಹೋಗಲು ಸೂಚನೆ, ಮುಂದಕ್ಕೆ ಸಾಗಲು ಯೋಚನೆ, ಹಾತೊರೆದ ಆಕಾತುರದ ಆ ಕನಸೆ ಕಳೆದಿದೆ. ಭವಿಷ್ಯ ಎಲ್ಲಾನೂ ಹಾಳ್ ಮಾಡ್ಬಿಡ್ರಿ. ಗಾಡಿ ಕಿತ್ಕೊಂಡ್ರೆ ಇಷ್ಟೊಂದು ರಾಮಾಯಣ ಆಗತ್ತಾ? ಐ ಆಮ್ ಸಾರಿ ಮೇಡಮ್. ನಿಮ್ ಸಾರಿ ಬೇಕಿಲ್ಲ ನನ್ಗೆ. ಅದಿರ್ಲಿ, ನೀವ್ ಆಟೋಲ್ ತಾನೆ ಹೋಗಿದ್ದು? ಸೆಂಟ್ರಲ್ಲೇ ಇಳಿಸ್ಬಿಟ್ಟ. ನನ್ನ ಮಗ ಕೇಡಿ ಕೋರ್ಮ ಅಂತ ನನ್ಗಾಗ್ಲೇ ಗೊತ್ತಿತ್ತು. ಅದಿರ್ಲಿ, ಬಸ್ ಇರ್ಲಿಲ್ವಾ? ಸಿಗ್ಲಿಲ್ಲ. ಬೆಂಗಳೂರಲ್ಲಿ ಬಸ್ ಆಟೋ ಸಿಗದೆ ಇರ್ತದ? ಆಹಾ, ಸಿಗ್ಲಿಲ್ಲ ರೀ. ನನ್ಗೇನ್ ಗೊತ್ತು ಯಾಕಂತ? ನನ್ಗಿವಾಗ ಲೇಟ್ ಆಗ್ತಿದೆ, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಅಯ್ಯ, ಇದು ಒಳ್ಳೆ ಕರ್ಮ ಆಯ್ತು. ಒಂದ್ ಕೆಲ್ಸ ಮಾಡಿ, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನಾನು ನಿಮ್ ಗಾಡಿನಲ್ಲಿ ಆಗಲ್ಲ. ಅಯ್ಯೋ, ಎದುರು ಬೇಡಮ್ಮ, ಬಾಮ್ಮ, ಬಿಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅತ್ತಿ ಗಾಡಿ ನನ್ನ ಹತ್ರ 100 ರೂಪಾಯಿ ಇರೋದು, ಅದಕ್ಕೆ 2 ಸೊನ್ನೆ ಇರೋದು. ಹ್ಮ್, 1 ರೂಪಾಯಿ ಬೇಡ. ಬನ್ನಿ ಪ್ಲೀಸ್, ಬನ್ನಿ. ಸರಿ, ಹ್ಮ್,
ಸರಿ, ಎಲ್ಲೋಗ್ಬೇಕಮ್ಮ ಈಗ? ವಿಜಯನಗರ್ ಬಸ್ ಸ್ಟಾಪ್ ಹತ್ರ ಹೋಗಿ, ಅಲ್ಲಿಂದ ಹೇಳ್ತೀನಿ. ಇನ್ನು 15 ನಿಮಿಷದಲ್ಲಿ ಇರ್ತೀಯ ಅಲ್ಲಿ. ಅಯ್ಯೋ, ಬೆಳಗ್ಗೆಯಿಂದ 10 ನಿಮಿಷ ಅಂತ ಸುಮಾರು ಸತಿ ಅನ್ಕೊಂಡೆ, ಇನ್ನ ಇಲ್ಲೇ ಇದೀನಿ ನೋಡಿ. ಅಲ್ಲಮ್ಮ, ಇದು ಪೊಲೀಸ್ ಗಾಡಿ, ದೇಶದಲ್ಲಿ ಇದಕ್ಕಿಂತ ಫಾಸ್ಟೆಸ್ಟ್ ಗಾಡಿ ಯಾವುದೂ ಇಲ್ಲ. ಯು ವೋಂಟ್ ಬಿ ಲೇಟ್. ಹಾ, ನೋಡೋಣ ನೋಡೋಣ, ಈಗಾಗಲೇ ಲೇಟ್ ಆಗಿದೆ. ಹಂಗ ಸರಿ, ಒಂದು ಕೆಲಸ ಮಾಡಮ್ಮ, ಅದು ಯಾರ ಹತ್ರ ಬಂದು ನಾನು ಮಾತಾಡ್ಬೇಕು ಹೇಳು, ನಾನು ಬಂದು ಹೇಳ್ತೀನಿ ನಮ್ಮ ಹುಡುಗಿ ಲೇಟ್ ಆಗೋಯ್ತು ಬೈಬಿಡಿ ಅಂತ. ಓಕೆನಾ? ನಾನೇನು ಸ್ಕೂಲ್ಗೆ ಹೋಗ್ತಾ ಇರೋದು, ಏನು ಬೇಕಾಗಿಲ್ಲ, ನನ್ನ ಫ್ರೆಂಡಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ, ಒಂಚೂರು ಬೇಗ ಹೋದ್ರೆ ಸಾಕು. ಸರಿ, ನೀನೇನು ನೋಡ್ತೀಯಾ, ನಡಿಯೋ. ಆಯ್ತು. ಹಾ, ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಬಂದ್ಬಿಟ್ಟೆ. ಬೆಳಗ್ಗೆಯಿಂದ ನಾನು ತುಂಬ ಸಲ ಕೇಳಿದ್ದೀನಿ ಈ ಮಾತನ್ನ. ಆದ್ರೆ ನಾನು ಇವಾಗ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗಾಡಿನಲ್ಲಿದ್ದೀನಿ. ಅದ್ಯಾವ್ದದು? ಪೊಲೀಸ್ ಜೀಪ್. ಪೊಲೀಸ್ ಜೀಪಾ? ಅದು ಯಾಕೆ ಬರ್ತಿದ್ಯಾ? ಏನಾಯ್ತು, ಮತ್ತೇನಾದ್ರೂ ಪ್ರಾಬ್ಲಮ್? ಇಲ್ಲ, ಬೆಳಗ್ಗೆ ಹಿಡ್ದಿದ್ರಲ್ಲ ಅವರೇ ಸಿಕ್ಕಿದ್ರು, ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು. ಹೌದಾ? ಅದೇಗೆ? ರೇಗ್ದೆ ನೋಡು, ಹೆದರ್ಬಿಟ್ರು ಫ್ರೆಂಡ್ ಮುಂದೆ ಬಿಲ್ಡಪ್ಗೆ. ಏನೋ, ಬೇಗ ಬಾ. ಹಾ, ಬರ್ತಾ ಇದ್ದೀನಿ. ಇಲ್ಲ, ಅಸೋಸಿಯೇಟ್ ನನ್ನ ಪ್ರಾಣ ತಿಂತಾ ಇದ್ದಾನೆ, ಎಲ್ರೂ ಬಂದ್ರಾ ಎಲ್ರೂ ಬಂದ್ರಾ ಅಂತ. ಆಡಿಷನ್ ಶುರು ಆಗೋಯ್ತಾ? ಆಗ್ಲೇ ಇಬ್ರು ವಾಪಸ್ ಹೋಗಿದ್ದು. ಆಯ್ತು, ಇಷ್ಟು ಬೇಗನಾ? ಹಾ, ಅದಕ್ಕೆ ನಿಂಗೆ ಫೋನ್ ಮಾಡಿದ್ದು, ಬೇಗ ಬಾ ಅಂತೇಳಿ. ಅವನ್ ಕಣ್ಣಿಡಿಬೇಕು. 1 ನಿಮಿಷ ಸುಮ್ನೇರಿ, ಬಿಡ್ಬೇಡ ಅವನು, ಬಿಡ್ಬೇಡ, ಹೋಗು. ಅಲ್ಲಮ್ಮ, ನಿನ್ನ ಡ್ರಾಪ್ ಮಾಡಿದ್ರೆ ಕಳ್ಳನ ಹಿಡಿಯಕ್ಕಾಗತ್ತಾ? ಎಸ್ಕೇಪ್ ಆಗ್ಬಿಡ್ತಾನೆ, ಫಸ್ಟ್ ಕಳ್ಳ ಇಂಪಾರ್ಟೆಂಟ್. ಲೆಫ್ಟ್ ಬಾ, ಲೆಫ್ಟ್ ಬಾ. ಟ್ರಾಫಿಕ್ ಪೊಲೀಸ್ ತಾನೆ, ಈ ಕೆಲಸ ನಿಮ್ದಲ್ಲ. ಹಲೋ, ಕ್ರೈಮ್ ಎಲ್ಲ ಒಂದೇ ಮಾ, ಅವ್ರು ಕಾಕಿ ಹಾಕಿರ್ತಾನೆ ವೈಟ್ ಹಾಕಿದೀವಿ, ಪೊಲೀಸ್ ಬ್ಲಡ್ ಎಲ್ಲ ಒಂದೇ. ಓಯ್, ಹೋಗೋ ಹೋಗೋ, ನನ್ನ ಜೊತೆ ಆಡಿಷನ್ಗೆ ಬನ್ನಿ, ಈ ಡೈಲಾಗ್ ಯೂಸ್ ಆಗುತ್ತೆ. ಏ, ಈ ಮಾತ್ಕಾದ್ರೂ ನಿನ್ಗೆ ಒಂದು ಒಳ್ಳೆ ಆಕ್ಷನ್ ಸೀನ್ ತೋರಿಸ್ತೀನಿ. ಏಯ್, ಬಿಡ್ಬೇಡ ಬಿಡ್ಬೇಡ, ಹೋಗು ಹೋಗು. ಇಟ್ಕೋಬೇಕಾಗಿತ್ತು, ನನ್ನ ಬಾಯ್ ಸುಮ್ಮನೆ ಇರಲ್ಲ. ತಿರ್ಗಿಸೋ 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 ತಿರ್ಗಿಸೋ, ಒಂಚೂರು ನಿಲ್ಸಿ, ನಾನು ನಿಲ್ಕೋಬಿಡ್ತೀನಿ. ಚೇಂಜಿಂಗ್ ಮಾಡುವಾಗ ಯಾರು ನಿಲ್ಲಿಸ್ತಾರ? ಸುಮ್ಮನೆ ಕೂತಾಳಿ, ಹೋಗ್ಲಿ, ಸ್ಲೋ ಆದ್ರೂ ಮಾಡಿ, ಜಂಪ್ ಮಾಡ್ತೀನಿ. ಏನೋ, ಅದೆಲ್ಲ ಆಗಲ್ಲ, ಸುಮ್ನೆ ಕೂತ್ಕೋಬೇಕು. ಇದು ಎಲ್ ಬಂದ್ ಸಿಕ್ಕಾಕೊಂಡೆ ನಾನು, ಸ್ಲೋನು ಮಾಡಲ್ಲ, ನಿಲ್ಸೋದು ಇಲ್ಲಿ. ಅಯ್ಯ, ಇದೇನ್ ಟ್ಯಾಕ್ಸಿನ ಎಲ್ಲಂದ್ರ ನಿಲ್ಸಕ್ಕೆ? ಪೊಲೀಸ್ ಜೀಪು ಕರ್ತವ್ಯ ಮುಖ್ಯ. ಸರಿ, ಬೇಗನಾದ್ರೂ ಹೋಗಿ. ಈ ಹುಡುಗಿ ಹತ್ರ ಮಾತಾಡ್ಕೊಂಡು ಒಳ್ಳೇದಾಯ್ತು, ಬನ್ನಿ ವಾಪಸ್ ಹೋಗೋಣ. ಎಲ್ಲಿ ವಾಪಸ್ ಹೋಗೋದು? ವಾಪಸ್ ಬಂದ ಈ ಹುಡುಗಿ ಸುಮ್ಮನೆ ಇದ್ದಿದ್ರೆ ಅಲ್ಲೇ ಏನೋ ಜರ್ಕ್ ಕೊಡ್ತೇನೆ. ನೀವ್ ನನ್ ಜೊತೆ ಮಾತಾಡ್ತಿದ್ರೆ ನಿಮ್ ಡ್ರೈವರ್ ಏನ್ ಮಾಡ್ತಿದ್ದ? ಅಲ್ಲಮ್ಮ, ಪಾಪ ಹುಡುಗ ಫಸ್ಟ್ ಟೈಮ್ ಚೇಸಿಂಗ್ ಹೋಗ್ತಾವ್ನೆ, ಹಿಂಗ್ ಕನ್ಫ್ಯೂಸ್ ಮಾಡಿದ್ರೆ ಹೆಂಗೆ? ನಿಂಗ್ ಕನ್ಫ್ಯೂಸ್ ಆಗ್ಬೇಡ, ಹೋಗ್ ಹೋಗ್. ಮತ್ತೆ ನನ್ ರೂಟ್ ಕಟ್ ಆಯ್ತು, ಸ್ಟ್ರೈಟ್ ಹೋಗು. ಕಳ್ಳನ್ ಚೇಸ್ ಮಾಡ್ತಿದ್ದೀನಿ. ನೀನಾ? ಯಾಕೆ ನಿಮ್ ಜೊತೆ ಗಾಡಿನಲ್ಲಿ ನಾನು ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ ಕಡೆ. ಆ ಕಡೆ ಇವ್ರ ಕಳ್ಳನ್ ಹತ್ರನೂ ಹೋಗ್ತಿಲ್ಲ, ಅವ್ನು ಇವರಿಂದ ದೂರನೂ ಹೋಗ್ತಾ ಇಲ್ಲ. ನನ್ನೇನ್ರಿ ನೋಡ್ತಿದ್ರಾ? ತುಳಿರಿ, ಆಕ್ಸಿಡೆಂಟ್ ತುಳಿರಿ. ಇಷ್ಟೊಂದ್ ಜನರು ಇರ್ತಾರಲ್ಲ, ಅವ್ರದೆಲ್ಲ ಆಗೋಸ್ಟ್ ಅಲ್ಲಿ ಬಂದ್ಬಿಡ್ತೀನಿ. ಅಯ್ಯೋ, ಬೇಗ ಓಡಿ, ಫಾಲೋ ಮಾಡಿ ಹೋಗಿ ಬೇಗ. ಹೋಗ್ತಾನೆ ಸರ್, ನಿಮ್ಗೆಲ್ಲ ಸರ್ ಫಾಲೋ ಮಾಡ್ತಾ ಇದ್ದೀನಿ.
ಹೌದೌದು ಇದೇ ಮೇನ್ ರೋಡ್ ಅಲ್ಲಿ ಇದೀವಿ ನಾವು, ನಿಮ್ದ ಕಡೆ ಇದೀವಿ ಸರ್. ಯು ಆರ್ ನಾಟ್ ಮಿಸ್ಸಿಂಗ್ ಇನ್. ಅದೇ ಸದ್ಯಕ್ಕೆ ಹೋದ್ರು ನೋಡ್ಕೋ. ಇದೇನೋ ಪ್ರಭು ಸಿಂಗ್ ಕೂತ್ಬಿಟ್ಟೆ ತಗೋಬಿಟ್ಟಿದ್ರೆ ಏನ್ ಕೇಳ್ತೀಯಮ್ಮ ನೀನ್ ತಾನ ಹೇಳಿದ್ ಗುದ್ದು ಅಂತ. ನೀನ್ ಬದುಕವನು ಸತ್ತೋಗವನು, ಸತ್ತೋಗಿದ್ರೆ ನಮ್ ಮೇಲೆ ಕೇಸ್ ಆಗತ್ತಲ್ಲ. ಬದುಕವ್ ನನ್ನ ಮಗ ಏಯ್ ಏನೋ ಗೊತ್ತಿದೆ ಬದುಕಿ ಅವನಲ್ಲೂ ಹೆಲ್ಮೆಟ್ ಬಚ ಮಾಡ್ಬಿಡ್ತು ನನ್ನ ಮಗನ್ನ. ನೋಡಿ ಮೇಡಮ್ ಹೇರ್ ಸ್ಟೈಲ್ ಅಲ್ಲ ಹೆಲ್ಮೆಟ್ ಇಂಪಾರ್ಟೆಂಟ್. ಇರಮ್ಮ ಇವನ್ನ ಲ್ಯಾಂಡ್ ಆರ್ಡರ್ ಸ್ಟೇಷನ್ ಕಳ್ಸ್ಬಿಟ್ಟು ಬರ್ತೀನಿ. ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ, ನೀವು ನನ್ನ ಡ್ರಾಪ್ ಮಾಡ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ. ಏನ ನೀವು ಬರ್ಬೇಕು ಸ್ಟೇಷನ್ಗೆ? ನಾನಾ? ಹೌದು ನೀವೇ ಐ ವಿಟ್ನೆಸ್, ನೀವೇ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಇಲ್ಲ ಸರ್ ಆಗಲ್ಲ, ನಾನು ಹೊರಡ್ತೀನಿ. ಹಲೋ ಹಲೋ ಮೇಡಮ್, ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೊಂಡಿಸ್ಕೊಬೇಕಾಗತ್ತೆ. ಸರಿ ಹೋಗು. ಎಲ್ಲಿ ಸಿಂಕ್ ಮಾಡಿದ್ಯೋ ಆಮೇಲೆ ನೋಡಿ, ಮರಿದೆ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ ನಾನೇನ್ ಹೇಳಿಲ್ಲಪ್ಪ, ಕಾರಲ್ಲಿ ಕೂತಿದೆ ಅಷ್ಟೇ, ಹಿಡ್ದಿದಲ್ಲ ಇವ್ರೆ. ಏನ್ ಸರ್ ಈಗ ಹೆಂಗ್ ಹೋಗ್ತೀರಾ? ತುಂಬಾ ಕಷ್ಟವಾದ ಪ್ರಶ್ನೆ ಕೇಳ್ತಿದ್ದೀರಾ. ಅಯ್ಯೋ ಎಲ್ಲಿದ್ರೆ ನಿಮ್ಗೇನ್ರಿ? ಎಲ್ಲಿ ಪೊಲೀಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾ ನಿಮ್ನೇ ಕಾಯ್ತಾ ಇದ್ದೆ. ಬನ್ನಿ ಹೋಗೋಣ. ಹಾ ಕ್ಯಾಬ್ನಲ್ಲಿ ಹೋಗ್ತೀನಿ. ಹ್ಮ್ ಸರಿ, ಒಳ್ಳೇದಾಗ್ಲಿ ಹೋಗಿ. ಏನ್ ಒಳ್ಳೇದಾಗುತ್ತೋ ಏನೋ. ಯಾಕಮ್ಮ ಅಪ್ಸೆಟ್ ಆಗ್ತೀರಾ? ಸರಿ ನಾನ್ ಬಂದ್ ಹೇಳ, ನಮ್ಮ ಹುಡುಗಿಗ್ ಬೈಬೇಡಿ ಲೇಟ್ ಆಗೋಯ್ತು ಅಂತ. ಹೇಳ್ತೀರಾ? ಬೇಡ ಬಿಡಿ, ನಾನು ಏನೋ ಮಾಡ್ತೀನಿ. ಹಾ ಬಂದೆ ಇರ್ರಿ. ಹಾ ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಹಲೋ ಹಲೋ ನಡೀರಿ. ಹಾ ಮೇಡಮ್. ಎಲ್ಲೋ ಬಿಟ್ಟಿದ್ರಿ ಮೇಡಮ್? ಕಾದು ಕಾದು ಸುಸ್ತಾಗೋಯ್ತು ನಂಗೆ. ಸುಮ್ನೆ ನಡೀರಿ. ಇಲ್ಲ ಮೇಡಮ್, ನಿಜವಾಗ್ಲು ನಿಮ್ ಮನೆ ಹತ್ರನೇ ಒನ್ ಅವರ್ ಇಂದ ವೇಟ್ ಮಾಡ್ತಾನೆ ಇದ್ದೆ. ನೀವು ಮೇಕಪ್ ಮಾಡ್ಕೊಳ್ತಿರ್ಬೋದೇನೋ ಅಂತ ಈಚೆನೆ ಇದ್ದೆ ಅಷ್ಟೇ. ಆಮೇಲೆ ನೀವು ಬರೋದ್ ಲೇಟ್ ಆಯ್ತಲ್ಲ, ಸಿಕ್ಸ್ತ್ ಸೆನ್ಸ್ ನೋಡಿ ನಂದು ಡೌಟ್ ಹೊಡಿತು. ಫಾಲೋ ಮಾಡ್ಕೊಂಬಂದ್ರೆ ಇಲ್ಲೇ ಸಿಕ್ಬಿಟ್ರಿ ನೀವು. ಎಲ್ಲ ನನ್ ಟೈಮ್, ನೀವು ಬರೋದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ನಾನೇ ಹೊರಟೆ, ಒಂದೂವರೆ ಗಂಟೆ ಲೇಟ್ ಆಗೋಯ್ತು. ಹೌದಾ? ಒಂದೂವರೆ ಗಂಟೆ ಲೇಟ್. ನಿಮ್ಮಿಂದ ಎಷ್ಟು ತೊಂದ್ರೆ ಆಗಿದೆ ಗೊತ್ತಾ? ಆಮೇಲೆ ಸಿಕ್ತಿರಲ್ಲ ಮಾಡ್ತೀನಿ ನಿಮ್ಗೆ. ಯಪ್ಪ ಯಾಕೆ ಮೈ ಮೇಲೆ ಮಾರಿ ಬಂದ್ಬಿಟ್ಟವಳೆ. ನಿಲ್ಸ್ರಿ ಅದನ್ನ, ಈ ಟೆನ್ಷನ್ ಅಲ್ಲಿ ನಿಮ್ ಮ್ಯೂಸಿಕ್ ಬೇರೆ. ಅಲ್ಲ ಮೇಡಮ್, ಮೇಡಮ್ ಅರ್ಜೆಂಟ್ ಆಫೀಸ್ ಅಲ್ಲಿ ಕೆಲಸ ಇದೆಯಾ? ಯೋಚನೆ ಮಾಡಬೇಡಿ, ನಂದು ಐರಾವತ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ತಪ್ಪಕ್ಕಂತ ಆಫೀಸ್ ಮುಂದೆ ಇರ್ತೀನಿ ನಾನು. ಆಫೀಸಾ ರೀ? ನೆನ್ನೆನೆ ಹೇಳ್ದೆ ತಾನೆ ಆಫೀಸ್ಗೆಲ್ಲ ಬೇರೆ ಕಡೆ ಹೋಗ್ಬೇಕು ಅಂತ. ಗಾಡಿ ತಿರುಗಿಸ್ಕೊಂಡೆ ಬಿಟ್ರ? ಇಲ್ಲ, ನೀವು ಟೆನ್ಷನ್ ಅಲ್ಲಿ ಇದ್ರಲ್ಲ ಒಂಚೂರು ನಗಲಿ ಅಂತ ಕಾಮಿಡಿ ಮಾಡಿದೆ ಅಷ್ಟೇ. ಹೋಗ್ಲಿ, ಅಡ್ರೆಸ್ ನೆನ್ಪಿದೆ ತಾನೆ. ಬನ್ನಿ ಮೇಡಮ್, ನನ್ನ ತಲೆ 8 GB ಮೆಮೊರಿ ಕಾರ್ಡು ನಾಪ್ ಕೇಳ್ದೆ ಇರತ್ತಾ? ಯಾವ್ದಕ್ಕೋಸ್ಕರ ಅಡ್ರೆಸ್ ಹೇಳ್ಬಿಡಿ. ಅಲ್ಲ ಆ ಜೋಗ ನಗ್ಲಿವಲ್ಲ, ಇದಕ್ಕಾದ್ರೂ ನಗ್ತೀರಿ ನಾವು ಅಂತ ಅಷ್ಟೇ. ಇನ್ನೊಂದೇ ಒಂದ್ ಜೋಕ್ ಮಾಡಿದ್ರೆ ಕಿಟಕಿಯಿಂದ ಆಚೆ ತಳ್ಬಿಡ್ತೀನಿ. ಈ ಜೋಕು ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಚೆನ್ನಾಗಿದೆ. ಮಜ್ಜಿ ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ರಿ. ನಿಮ್ಮ ಅಜ್ಜಿನ
ಓ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಬಿಡಿ ಮೇಡಮ್, ನಾನೇ ಒಂದ್ ಸೆಕೆಂಡ್ ಜರ್ ಕೊಡ್ದುಬಿಟ್ಟೆ, ದಿನ ನಿಮ್ಮನ್ನ ನೋಡ್ತೀನಿ, ಇದು ಆಕ್ಟಿಂಗ್ ಒಂದು ನನ್ಗೆ ಗೊತ್ತಾಗ್ಲೇ ಇಲ್ಲ. ಬಿಡಿ ಮೇಡಮ್, ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹಾಂ, ದೇವರು ಇಂಥವ್ರಿಗೆಲ್ಲ ಒಳ್ಳೇದು ಮಾಡಬೇಕಪ್ಪ. ಖಂಡಿತ ನೀವು ಸೆಲೆಕ್ಟ್ ಆಗೆ ಆಗ್ತೀರಾ. ಹಾಂ, ಥ್ಯಾಂಕ್ ಯು. ಏನು ಹೇಳಿ ಮೇಡಮ್, ಈ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಜನ ಎಲ್ಲ ಒಳ್ಳೆ ದನ ನುಗ್ದಂಗೆ ನುಗ್ತಾರೆ, ನಮಗೂ ಆರನ್ನು ಹೊಡೆದು ಹೊಡೆದು ಕೈ ಎಲ್ಲ ನೋವು. ಅಯ್ಯೋ ಲೇ, ಅಯ್ಯೋ ನೀನ ರೀ ಗುದ್ದೆ ಬಿಟ್ರಾ? ಏ ಸುಂದಿರಿ ಮೇಡಮ್, ಹಂಗೆಲ್ಲ ಹೇಳ್ಕೋಬೇಡಿ, ಧರ್ಮ ತಡ್ ಬಿಟ್ಬಿಡುದು ನನ್ಗೆ. ನಾನೆಲ್ಲ ಗೊತ್ತಿದ್ದು, ಅವನೇ ಬಂದು ಗೊತ್ತಿದ್ದು. ಏ ಸಿಗ್ನಲ್ ನೋಡ್ಕೊಂಡು ಬರಕಾಗಲ್ಲ ನಿಂಗೆ. ಅಯ್ಯ ನೀನ್ ನನ್ನ ಮಗ ಬಂದು ಸ್ಪೀಡ್ ನೋಡಿ ಅನ್ಕೊಂಡೆ, ಮುಂದೆ ಹೋಗಿ ದಬಾಕೊಂತಾನೆ ಅಂತ. ಹಲೋ, ಏನಾಯ್ತು ನೋಡಿ ಸರ್, ಬಂದು ಗಾಡಿ ಕುದ್ಬಿಟ್ಟ, ಗಾಡಿ ಎಲ್ಲ ಡೆಂಟ್ ಆಗೋಯ್ತು. ಚಟ್ರಿಗೆ ಸಿಕ್ಕಾಗೊಂಡಿಲ್ಲ, ನಿಮ್ ತೂಕ ಇವ್ನ ಮೇಲೆ ಬಿದ್ದಿದ್ರೆ ಚಟ್ನಿ ಆಗ್ತಿರೋ. ಚಟ್ನಿನ ಏನ್ ಮಲ್ಕೊಂಡ್ ಡೌ ಮಾಡ್ತಿದ್ಯಾ? ಹೇಳ ಮೇಲೆ ಯಾರ ಕೊಟ್ಬಿಡ್ತಾರೆ ಗಾಡಿ ಇದೆಲ್ಲ? ರೀ ಫಸ್ಟ್ ಮೇಲೆತ್ರಿ, ಅವನ್ನ ಬಿದ್ದು ಒದಾಡ್ತಾ ಇದ್ದಾನೆ. ತಮಾಷೆ ನೋಡ್ತಿದ್ದೀರಾ? ಅಜ್ಜು ಮೇಡಮ್, ಅವ್ನು ಮುಟ್ಟಕೋಬಿಡಿ, ಫಿಂಗರ್ ಪ್ರಿಂಟ್ಸ್ ಬಿದ್ಬಿಡುದು ನಮ್ದು. ಆಗಿರೋದು ಆಕ್ಸಿಡೆಂಟ್, ಮರ್ಡರಾ? ಫಿಂಗರ್ ಪ್ರಿಂಟ್ ಅಂತ ಗಾಡಿನಲ್ಲಿ ನೀರಿದೆ ತನ್ರಿ, ಬನ್ರಿ ಎತ್ ಕೂರ್ಸ್ರಿ ಅವನ್ನ, ಎತ್ತಿ ಅವನ್ನ. ನೀವೆಲ್ಲ ಸೈಡ್ ಹೋಗಿ, ತಮಾಷೆ ನೋಡಿದ್ ಸಾಕು. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ, ಆಫ್ ಆಗ್ಬಿಟ್ಟಿದೆ. ನಾನು ಆಗ್ಲೇ ಮಾಡಿದೀನಿ, ನೀವ್ ಯಾರು ಟೆನ್ಷನ್ ತಗೊಂಡ್ಬೇಡಿ. ಈ ಆಂಬುಲೆನ್ಸ್ ಬರ್ತಾ ಕಾಯೋದೆ ಯಾಕೆ? ಇಲ್ಲೇ ಟ್ಯಾಕ್ಸಿ ಐತಲ್ಲ, ಹಾಕೊಂಡು ಕಳಿಸ್ರಿ. ಎಲ್ಲರೇ ಗಾಡಿ ಕುದ್ಬಿಟ್ಟಿದ್ರೆ, ಡೆಂಟ್ ಆಗ್ಬಿಡಿದೆ ಗಾಡಿ, ಸ್ಟಾರ್ಟ್ ಆಗಲ್ಲ. ಡೆಂಟ್ ಆಗಿದೆ ಅಷ್ಟೇ, ಯಾಕೆ ಸ್ಟಾರ್ಟ್ ಆಗಲ್ಲ? ಎತ್ತು ನಡಿ ಎಲ್ಲರೇ. ಅದು ನೋಡಿ ಸುಮ್ನೆ ಎಲ್ಲರೇ, ಆಂಬುಲೆನ್ಸ್ ಬರ್ತೀರಿ ಹೋದ್ರೆ ಆಯ್ತು. ಏ ಮೇಡಮ್ ಹೇಳ್ದೆ, ನರಳ್ತಾ ಇದ್ದಾನೆ ಪಾಪ, ಕರ್ಕೊಂಡು ನಡಿ. ಅಣ್ಣ ಏನಾಯ್ತಣ್ಣ? ಏ ಗಾಡಿ ತೊಗೊಂಡ್ ಕುದ್ಬಿಟ್ಟವ್ನೆ. ಎಲ್ಲರೇ ನಡಿ ಅಂದ್ರೆ ಕತೆ ಬಿಡ್ತಾವ್ನೆ, ಆಂಬುಲೆನ್ಸ್ ಬರ್ಲಿ ಅದ್ ಬರ್ಲಿ ಇದ್ ಬರ್ಲಿ ಅಂತ ಸುಮ್ನೆ ಕರ್ಕೊಂಡು ಹೋಗ್ತಿರ್ಬೇಕು ಇವಾಗ. ಇಲ್ಲರೇ ನನ್ ಗೊತ್ತಿಲ್ಲ, ಬೇಕಾದ್ರೆ ಕೇಳ್ರೆ ಮೇಡಮ್. ನೀವು ಏ ನರಳ್ತಾವ್ನೆ ಮೇಡಮ್, ಏನ್ ಬೇಡ ಅಂತಾರ ಹೇಳಿ ಮೇಡಮ್. ನಡೀರಿ. ಅಯ್ಯೋ ನಮ್ಗೆ ಹಚ್ಕಾರಪ್ಪ. ಆಗಲ್ಲಮ್ಮ, ನನಗ್ ಬರಕ್ ಆಗಲ್ಲ. ಏನೇ ಆಗಲ್ಲ ಅಂತಿದ್ಯಲ್ಲ? ಅಮ್ಮ ನೀನಾ? ಹಾ ಹೇಳು. ಏನೇ ಬರಲ್ಲ ಅಂತಿದ್ಯಾ? ಅದು ಆಫೀಸ್ ಇಂದ ಅನ್ಕೊಂಡೆ, ಮನೆಗ್ ಬರ್ತಿದ್ದೀನಿ. ಆಗ್ಲಿಂದ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತಿದ್ಯಲ್ಲ, ಎಲ್ಲೇ ಬರ್ತಿದ್ಯಾ? ಬಂದೇ ಬಂದೇ. ಆಗ್ಲೇ ಸರಿಯಾಗಿರೋ ಬಸ್ ಹತ್ತಿದ್ಯೋ ಇಲ್ವೋ? ಹಾ ಆಗ್ಲೇ ರಾಂಗ್ ಬಸ್ ಹತ್ಬಿಟ್ಟಿದೆ, ಇವಾಗ ಕರೆಕ್ಟ್ ಬಸ್ ಕಾಯ್ತಾ ಇದ್ದೀನಿ. ಮಾಮನ್ ಮೂರ್ತಿಗಳು ಹೇಳಿದ್ರು ಆ ಬಸ್ ಹೋಗಲ್ಲ ಅಂತ. ನೆಕ್ಸ್ಟ್ ಟೈಮ್ ನಾನು ಬಸ್ ಹತ್ತಕ್ಕಿಂತ ಮುಂಚೆ ನಿಮ್ ವಾಮನ್ ಮೂರ್ತಿ ಅವನ್ನ ಕೇಳ್ಬಿಟ್ಟೆ ಹತ್ತೀನಿ ಆಯ್ತಾ? ಈ ತರ್ಲೇನೆ ಬೇಡ ಅನ್ನೋದು. ಸರಿ ನೀ ಗಾಡಿನಲ್ಲಿ ಹೋಗಿದ್ದು, ಬಸ್ ನಲ್ಲಿ ಓಡಾಡ್ತಿದ್ಯಾ? ಮನೆಗ್ ಬಂದು ಹೇಳ್ತೀನಿ. ನೋಡಿ ನಿಮ್ ಅನುಕೂಲ. ಏನಿಲ್ಲ, ಆಕ್ಸಿಡೆಂಟ್ ಆಯ್ತಾ ಇಲ್ವಾ? ಆಗಿದ್ದು ಆಯ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಆಯ್ತು. ಅಯ್ಯೋ ನಾವ್ ಸೈರನ್ ಹಾಕೊಂಡ್ಬಂದಿದ್ದೆ, ವೇಸ್ಟ್ ಆಗೋಯ್ತಲ್ಲ. ಯಾಕ್ರಿ ವೇಸ್ಟ್ ಆಗುತ್ತೆ? ನಿಮ್ ಸೈರನ್ ನೆಪ ಹೇಳ್ಕೊಂಡು ಒಂದಷ್ಟು ಜನ ಸಿಗ್ನಲ್ ಜಂಪ್ ಮಾಡಿರ್ತಾರೆ. ಅದು ಮಾಮೂಲಿ ಬಿಡಿ, ನಮ್ ಸೈರನ್ ಕೇಳ್ತಿದ್ದಾಗೆ ನಮ್ ಗಾಡಿ ಹಿಂದೆ ಇರೋರು ಸಿಗ್ನಲ್ ಜಂಪ್ ಮಾಡ್ಬಿಡ್ತಾರೆ. ಹ್ಮ್, ಹಾಗಾದ್ರೆ ಈಗೇನು ಕೆಲಸ ಇಲ್ಲ. ಒಂದ್ ಕೆಲಸ ಮಾಡಿ, ನೀವೇ ಯಾರಿಗಾದ್ರೂ ಗುದ್ಬಿಡಿ. ಯಾಕೋ ಸೆಲ್ಫ್ ಎಂಪ್ಲಾಯ್ಮೆಂಟ್. ಹ್ಮ್,
ನಿಮಿಷ ನೀವು ಕಾಲಿದಾನೆ ಇವಾಗ? ಹಾ ಸದ್ಯಕ್ಕೆ ಎಮರ್ಜೆನ್ಸಿ ಕಾಲ್ ಬರಬೇಕು. ನಾನು ವಿಜಯನಗರ್ಗೆ ಹೋಗ್ಬೇಕು, ಡ್ರಾಪ್ ಮಾಡ್ಬಿಡಿ. ಹಾ ರೀ ಮೇಡಮ್ ಅವರೇ, ಆಂಬ್ಯುಲೆನ್ಸ್ ಅಲ್ಲಿ ಲಿಫ್ಟ್ ಕೇಳ್ತಾರ ನೋಡ್ತಾರ ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಹೇಗೋ ಕಾಲಿತಾನೆ, ನಡೀರಿ. ಇದೇನು ಆಟೋ ಕಿಟ್ಟೈತೇನ್ರಿ ಕೇಳಿದವ್ರಿಗೆಲ್ಲ ಡ್ರಾಪ್ ಕೊಡೋಕೆ? ಇದು ಎಮರ್ಜೆನ್ಸಿ ಇರೋದು. ನಂದು ಒಂಥರ ಲೈಫ್ ಅಂಡ್ ಡೆತ್ ಪ್ರಶ್ನೆನೆ, ಯಾವ ಎಮರ್ಜೆನ್ಸಿ ಕೇಸ್ಗಿಂತ ಕಡಿಮೆ ಇಲ್ಲ. ಸೈರನ್ ಹಾಕಿ ನಡೀರಿ ನಡೀರಿ. ಓ ಆಗಲ್ಲಮ್ಮ. ಯಾಕ್ರಿ ಆಗಲ್ಲ? ನೀವು ಮಾಡ್ಬೇಕಾಗಿರೋ ಕೆಲ್ಸ ನಾನು ಕ್ಯಾಬ್ ಮಾಡಿಲ್ವಾ? ಕ್ಯಾಬ್ ಮಾಡ್ಬೇಕಾಗಿರೋ ಕೆಲ್ಸ ನೀವು ಮಾಡಿ. ಸರಿ ಸರಿ, ಹೇಗೂ ಎಮರ್ಜೆನ್ಸಿ ಕಾಲ್ ಇಲ್ಲ. ಓಕೆ ಓಕೆ, ಒಂದ್ ನಿಮಿಷ ಇರಿ. ಹೇಳಿ ಸರ್. ಅಲ್ಲೇ ಇದ್ದೀನಿ. ಆಕ್ಸಿಡೆಂಟ್ ಕೇಸ್ ತಾನೆ ಅಲ್ವಾ? ಹಾರ್ಟ್ ಅಟ್ಯಾಕ್ ಎಲ್ಲಿ ಸರ್? ಪಾರ್ಕ್ ಅಲ್ಲ. ಸರಿ ಸರ್ ಸರಿ, ಹೋಗ್ತೀನಿ. ಟಿವಿ ನೋಡಿ ನೋಡಿ ಏನೋ ಮಾಡಕ್ ಹೋಗ್ತಾರೆ, ಹೀಗ್ ಮಾಡ್ಕೊಂಡ್ಬಿಡ್ತಾರೆ. ನಡಿಯಪ್ಪ ಪಾರ್ಕ್ ಅಂತೆ. ಹತ್ತಿಸ್ಕೊಂಡು ಇನ್ನೆಲ್ಲೋ ಬಿಡ್ಲಿಲ್ಲ, ಅಷ್ಟಕ್ ನಾನು ಲಕ್ಕಿ. ಹಲೋ, ಏನ್ರಿ ಆಂಬ್ಯುಲೆನ್ಸ್ಗೆ ಡ್ರಾಪ್ ಕೇಳ್ತಾ ಇದ್ದೀರಾ? ಟೈಮ್ ಹಂಗಿದೆ. ಹಾಂ ಸರಿ, ಬಂದು ಕೂತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ. ಏನು ಬೇಡ, ನಾನೇ ಹೋಗ್ತೀನಿ. ಆಂಬ್ಯುಲೆನ್ಸ್ಗೆ ಡ್ರಾಪ್ ಕೇಳ್ತೀರಾ? ನಾನು ಕೊಡ್ತೀನಿ ಅಂದ್ರೆ ಬೇಡ ಅಂತೀರಾ? ಬಂದು ಕೂತ್ಕೊಳ್ಳಿ. ಕರೆಕ್ಟೆ, ಆದರೆ ನಿಮ್ಗೆ ಯಾಕೆ ತೊಂದರೆ? ನಾನೇ ಹೇಗೋ ಹೋಗ್ತೀನಿ. ಆ ಹೇಗೋನ ನಾನೇ ಅನ್ಕೊಂಡು ಬಂದು ಕೂತ್ಕೊಂಡ್ರೆ ನಾನೇ ಬಿಡ್ತೀನಿ. ಹೌದಾ? ಬೇಡ. ಹಾಂ ಅರ್ಜೆಂಟಲ್ಲಿ ಇದ್ದಂಗಿದ್ದೀರಾ, ಯೋಚನೆ ಮಾಡಿ. ನಡೀರಿ ಬನ್ನಿ. ಮನೆಗ? ವಿಜಯನಗರ್. ಓಕೆ. ನಿಮ್ ಮನೆ ಇರೋದು? ಮನೆ ಇರೋದು ಕತ್ರಗುಪ್ಪೆ. ನನ್ಗೆ ಹೋಗ್ಬೇಕಾಗಿರೋದು ವಿಜಯನಗರ್. ನಂಗೆ ಲೇಟ್ ಆಗ್ತಿದೆ ಆಡಿಷನ್ಗೆ, ಪ್ಲೀಸ್ ಬೇಗ ಓಡಿಸಿ. ಅಂದ್ರೆ ನೀವು ಆಕ್ಟ್ರೆಸ್? ಆಸ್ಪೈರಿಂಗ್ ಆಕ್ಟರ್. ಓಕೆ, ಇಂಟ್ರೆಸ್ಟಿಂಗ್. ಸದ್ಯಕ್ಕೆ? ಸದ್ಯಕ್ಕೆ ಒಂದು ಎ ಸಿ ಆಫೀಸಲ್ಲಿ ಬೋರಿಂಗ್ ಜಾಬ್ ಇದೆ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆಕ್ಟರ್, ಬಟ್ ಮನೇಲಿ ಹೇಳಕ್ಕಾಗದೆ ಧೈರ್ಯ ಸಾಕಾಗದೆ. ಜಾಬ್ ಮಾಡ್ತಿದ್ದೀರಾ? ಯಾ. ನೀವು? ಐ ಆಮ್ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಕಷ್ಟಪಟ್ಟು ಇಷ್ಟಪಟ್ಟು ದುಡಿತಾ ಇದ್ದೀನಿ. ಲಕ್ಕಿ ಯು. ನೀವಂತ ತುಂಬಾ ಕಡಿಮೆ ಕಾಣಿಸ್ಕೊಳ್ಳೋದು. ಓ ಹಾಗೇನಿಲ್ಲ, ಹುಡುಕಿದ್ರೆ ನಮ್ಮಂಥವ್ರು ತುಂಬಾ ಜನ ಸಿಗ್ತಾರೆ, ಆದರೆ ನಿಮ್ಮಂಥವ್ರೆ ಗ್ರೇಟು. ಯಾಕೋ? ಯಾಕೆ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಆಟ ಬಿಡ್ತಾನೆ. ಯು ಆರ್ ಚೇಸಿಂಗ್ ಯುವರ್ ಡ್ರೀಮ್ಸ್ ರೈಟ್? ಏನ್ ಚೇಸೋ ಏನೋ, ಇವತ್ತು ಸೆಲೆಕ್ಟ್ ಆದರೆ ಓಕೆ, ಇಲ್ದಿದ್ರೆ ಇಲ್ದಿದ್ರೆ ಇವಾಗ ಯಾಕೆ ಬಿಡಿ. ಪರವಾಗಿಲ್ಲ, ನಾನು ಇನ್ನ ಸರಿಯಾದ ದಾರಿನಲ್ಲೇ ಹೋಗ್ತಿದ್ದೀನಿ. ಅಂದ್ರೆ? ಅಂದ್ರೆ ಬೆಳಗಿಂದ ಇದು ಲಾಂಗೆಸ್ಟ್ ಡಿಸ್ಟೆನ್ಸ್ ನಾನು ಟ್ರಾವೆಲ್ ಮಾಡ್ತಿರೋದು, ಕರೆಕ್ಟ್ ದಾರಿನಲ್ಲಿ. ಆಕ್ಚುಲಿ ಆಲ್ ಕ್ರೆಡಿಟ್ ಗೋಸ್ ಟು ಯು, ನೀವಿನ್ನ ನನ್ನ ಕೈ ಬಿಟ್ಟಿಲ್ಲ. ಅದೇ ಕೈ ಬಿಡಕ್ಕಾಗತ್ತೆ, ನಾನು ನಿಮ್ ಕೈ ಹಿಡಿಯೋಕ್ ಬಂದಿರೋದು. ನಾವು ಹಾಗೆಲ್ಲ ಅರ್ಧ ದಾರಿಲಿ ನಡು ನೀರಲ್ಲೆಲ್ಲ ಕೈ ಬಿಡಲ್ಲ, ದಡ ಸೇರಿಸೆ ಬಿಡೋದು. ಏನು ಏನು ಅಂದರೆ, ಜೀವನ ಪೂರ್ತಿ ಜೊತೆಗೆ ಜರ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸಣ್ಣ ಟೆಸ್ಟ್ ಡ್ರೈವಲ್ಲಿ ಪಾಸ್ ಆಗದೆ ಇರ್ತೀನ. ಅರ್ಥ ಆಗ್ತಿಲ್ಲ. ಹಲೋ, ನೀವು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು, ನನ್ನ ಮುಂದೆ ಅಲ್ಲ. ನಾನು ಯಾರು ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ನನ್ನ ನೋಡಿಲ್ವಾ ನೀವು? ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಯಾಕೋ ಬ್ಲರ್ ಆಗಿದೆ. ಅಂದ್ರೆ ನನ್ನ ಫೋಟೋನ ನೀವು ಡೌನ್ಲೋಡು ಮಾಡಿಲ್ವಾ?
ಅಂದ್ರೆ ನನ್ನನ್ನು ಇವತ್ತು ನೋಡೋದಕ್ಕೆ ಬರಬೇಕಾಗಿದ್ದು ನೀವೇನಾ? ಸದ್ಯ ಫೋಟೋದಲ್ಲಿರೋ ನಾನೇ ಅಂತ ಗುರುತಿಡಿದಲ್ಲ, ಥ್ಯಾಂಕ್ ಯು. ಅದು ನಾನು ಏನು ನನ್ನ ಫ್ರೆಂಡ್ ಆಡಿಷನ್. ಹಲೋ, ಎಲ್ಲಿದ್ದೀಯ ನೀನು? ಎಷ್ಟೊತ್ತಾಯ್ತು? ಇಲ್ಲಿ ಆಡಿಷನ್ ಮುಗಿತಾ ಬಂತು, ನೀನು ಬರ್ತೀಯೋ ಇಲ್ವೋ? ಇವತ್ತು ಬರ್ತಿದ್ದಾರೆ, ಬರ್ತಿದ್ದಾರೆ, ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಯಾರು ಮಾತಾಡೋದು? ಜಾನ್ವಿ ಎಲ್ಲಿ? ಅವ್ರು ನನ್ನ ಜೊತೆಲೇ ಇದ್ದಾರೆ. ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಅಲ್ಲ, ನೀವ್ಯಾರು ಮಾತಾಡೋದು? ಅದು ಇನ್ನೂ ಡಿಸೈಡ್ ಆಗಿಲ್ಲ, ಆದಷ್ಟು ಬೇಗ ತಿಳಿಸ್ತೀವಿ. ಎಲ್ಲಿಗೆ ಬರಬೇಕು ಅಂತ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ವಿಜಯನಗರ ಬಸ್ ಸ್ಟ್ಯಾಂಡ್ ಬನ್ನಿ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಗಣೇಶ ಟೆಂಪಲ್ ಇದೆ, ಅದಾದ್ಮೇಲೆ ಸೆಕೆಂಡ್ ರೈಟ್ ತಗೊಳ್ಳಿ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಫ್ಲಾಗ್ ಪೋಲ್ ಸಿಗುತ್ತೆ, ಅದು ನೆಕ್ಸ್ಟ್ ಬಿಲ್ಡಿಂಗ್. ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಥ್ಯಾಂಕ್ ಯು. ಹೋಗ್ಬೇಡ, 5 ನಿಮಿಷ. ತೊಳಿ. ಥ್ಯಾಂಕ್ ಯು. ಐ ಆಮ್ ಸಾರಿ, ನಾನು ನಿಮಗೋಸ್ಕರ ಮನೆಯಲ್ಲಿರಬೇಕಿತ್ತು. ಆಗ ನಾನು ನಿಮಗೆ ಸಾರಿ ಕೇಳಬೇಕಾಗ್ತಿತ್ತು. ಆ್ಯಕ್ಚುಲಿ ನಾನು ನೀವು ಬರೋ ಮುಂಚೆನೇ ಮನೆಯಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಹಲೋ, ಇದು ಸ್ವಲ್ಪ ಜಾಸ್ತಿ ಆಯಿತು, ನೀವು ನನ್ನ ಫೋಟೋನೇ ಡೌನ್ಲೋಡ್ ಮಾಡಿಲ್ಲ. ಸಾರಿ, ಆ್ಯಕ್ಚುಲಿ ನಾನು ನಿಮಗೆಲ್ಲ ಹೇಳಬೇಕಿತ್ತು, ಬಟ್ ಹೆಂಗೆ ಹೇಳೋದು ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಓ ಹಾಗಾ, ದೆನ್ ನೀವು ನನ್ನ ಫೋಟೋನ ಡೌನ್ಲೋಡ್ ಮಾಡದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಅದು ಏನಾಯ್ತಂದ್ರೆ. ಬಿಡಿ 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 ಬಿಡಿ, ಪರವಾಗಿಲ್ಲ, ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಮುಖನ ಡಲ್ ಮಾಡ್ಕೋಬೇಡಿ, ನಿಮಗೆ ಆಡಿಷನ್ ಇದೆ, ಬನ್ನಿ. ಹಾಗಾದರೆ ನಾನು ಸೆಲೆಕ್ಟ್ ಆಗಬೇಕು ಅಂತೀರಾ? ಅದು ನೀವು ಹೇಳಬೇಕು. ಯಾಕೆ ಸೆಲೆಕ್ಟ್ ಆಗೋದು ಬೇಡವಾ? ಹಾಂ, ಖಂಡಿತ ಆಗಬೇಕು. ಅಂದ್ರೆ ನನ್ನ ಒಪಿನಿಯನ್ ಬೇಕಾ? ಬೇಡ್ವಾ? ಥ್ಯಾಂಕ್ ಯು. ಆಕ್ಚುಲಿ ನೀವು ಆಕ್ಟ್ರೆಸ್ ಆಗಬೇಕು ಅನ್ನೋದು ನಿಮ್ಮ ಕನಸು, ಅದನ್ನ ನನಸು ಮಾಡ್ಕೊಳ್ಳೋದು ನಿಮ್ಮ ಹಕ್ಕು. ಮೇಬಿ ಇಟ್ಸ್ ಎ ರೀಸನ್ ಫಾರ್ ಗೆಟಿಂಗ್ ಅಪ್ ಎವ್ರಿ ಮಾರ್ನಿಂಗ್. ಇಷ್ಟು ದಿನದಿಂದ ಕಾದು ನಿಮ್ಮ ಗುರಿ ಹತ್ರ ಬಂದಾಗ ಹೆಜ್ಜೆ ಹಿಂದಿಡೋದಲ್ಲ ಅರ್ಥ ಇಲ್ಲ. ಸೊ ನೀವು ಈ ಆಡಿಷನಲ್ಲಿ ಸೆಲೆಕ್ಟ್ ಆಗಲೇಬೇಕು. ಹೌದಾ? ಏನೋ ಏನೇನು ಭಾವನೆಯಲ್ಲೇನು ಶುರುವಾಯ್ತಿಲ್ಲಿ ಸೂಚನೆ, ಎಲ್ಲೋ ಎಲ್ಲೆಲ್ಲೋ ಮನವು ಎಲ್ಲೆಲ್ಲೋ ಕಳೆದೋಯ್ತಿಲ್ಲಿ ಕಲ್ಪನೆ, ನನ್ನ ನನ್ನಲ್ಲಿ ಖಾಲಿ ಮನದಲ್ಲಿ ಪದವಿರದ ಪದ್ಯ ಮೂಡಿದೆ, ನಿನ್ನ ನನ್ನಲ್ಲಿ ಸಣ್ಣ ನಗುವಲ್ಲಿ ಸ್ವರವಿರದ ಹಾಡು ಹಾಡಿದೆ. ಸಂಚಲನ ತಂದೆ ನೀನು, ಸಂಚಲನ ಅಲ್ಲಿ ನಾನು, ಸಂಚಲನ ತಂದೆ ನೀನು, ಸಂಚಲನ ಅಲ್ಲಿ ನಾನು, ಅಲೆ ಅಲೆಯ ಸಂಚಲನ ನಾನದೆ. ವಿಜಯನಗರ್ ರೀಚ್ ಆದ್ವಿ, ಐ ಥಿಂಕ್ ನಿಮ್ಮ ಫ್ರೆಂಡ್ ಹೇಳಿರೋ ಅಡ್ರೆಸ್ಸು ಇಲ್ಲೇ ಎಲ್ಲೋ ಬರುತ್ತೆ. ಎಸ್, ನಟರಾಜ ಅಕಾಡೆಮಿ. ಎಸ್,
ಐ ಥಿಂಕ್ ನಿಮ್ಮ ಫ್ರೆಂಡ್ ಹೇಳಿರೋ ಅಡ್ರೆಸ್ ರೀಚ್ ಆದ್ವಿ. ಓಕೆ, ದಿಸ್ ಈಸ್ ಯುವರ್ ಪ್ಲೇಸ್. ಬರ್ತೀನಿ. ಕಾಯ್ತಾ ಇರ್ತೀನಿ. ಇಲ್ಲ, ತುಂಬ ಲೇಟ್ ಆಗುತ್ತೆ. ಪರವಾಗಿಲ್ಲ, ನನಗೋಸ್ಕರ ಕಾಯ್ತೀರಾ? ಸದ್ಯಕ್ಕೆ ನಿಮ್ಮ ಮನೇಲಿ ಕಾಯ್ತಾ ಇರ್ತೀನಿ. ಅಯ್ಯೋ, ನಮ್ಮ ಅಮ್ಮಂಗೆ ಏನು ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಹೌದಾ? ಸದ್ಯಕ್ಕೆ ಟೈಮ್ ಆಯ್ತು, ಆಡಿಷನ್ ಇದೆ, ಹೋಗಿ. ಎನ್ನಷ್ಟು ದೂರ ಜೊತೆಯ ಸಂಚಾರ ಸಾಗಬಾರದೆ ಮುಂದಕ್ಕೆ ಆದಷ್ಟು ಬೇಗ ಒಂದಾಗಿಸೋಕೆ ಬರಬೇಕಿದೆ ಸಂಚಿಕೆ ಇನ್ನೇನು ಕರಿಬೇಕಿತ್ತು. ಕರೆಕ್ಟ್ ಟೈಮ್ ಬಂದಿದ್ಯಾ? ನಿಮ್ ವಚನ ಆದ್ರೆ ಹಿಂದೆ ಹೋಗಿದ್ಯಾ, ನಮ್ ವಚನ ಮುಂದೆ ಹೋಗಿದ್ಯಾ? ನೀ ಸುಮ್ನಿರೋ, ನಾನೆಲ್ಲ ಮ್ಯಾನೇಜ್ ಮಾಡಿದೀನಿ, ಡೈರೆಕ್ಟರ್ ಗೊತ್ತಿಲ್ಲ. ನಾನು ಮ್ಯಾನೇಜ್ ಮಾಡಿದ್ದೀನಿ ಕಣೋ. ತಮಾಷೆ ಮಾಡಬೇಡ, ಅವ್ರ ನೇಮಿಸೋಕಾಗುತ್ತಾ? ಲೇಟ್ ಆಗ್ತಿದೆ, ಬಾ. ಏನೋ ಒಂದು ಮಾಡೋಣ, ಬಾ. ಹೇ, ಆಡಿಷನ್ ಹೇಗಾಯ್ತು? ಅದು ಬೇರೆ ಕೇಳು. ಫಾರಿನ್ ಲೊಕೇಶನ್ ಒಂದೂ ಇಲ್ಲ, ಇಮ್ಯಾಜಿನೇಷನ್ ಇರಲಿ, ಸೆಟ್ನಲ್ಲಿ ಕೂಡ ಒಂದು ಸಾಂಗ್ ಇಲ್ಲ, ಗ್ಲಾಮರ್ ಕಾಸ್ಟ್ಯೂಮ್ನಲ್ಲಿ ಇರಲ್ವಂತೆ, ಕಣ್ಣೆಲ್ಲ ಎಲ್ಲ ತೋರಿಸ್ಬೇಕಂತೆ. ಇದೇನ್ ಕಣ್ಣ ಸ್ಮಾರ್ಟ್ ಫೋನ? ಅರ್ಥನೇ ಆಗದೆ ಇರೋ ಸಿಚುಯೇಷನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ನಾನು? ಈ ಸಿನಿಮಾ ನನಗಾಗಲ್ಲಪ್ಪ. ಔಚ್, ನಿನ್ ಕ್ಯಾಂಡಿಡೇಟಾ? ನಡಿ ಮಗ್ನೆ, ಒಳಗಿದೆ ನಿಂಗೆ. ನಾನ್ ಬರಲ್ಲಪ್ಪ, ನೀ ಕರ್ಕೊಂಡು ನಡಿ. ನೀನ್ ಹೋಗು ಮುಂದೆ. ಇಲ್ಲಪ್ಪ, ನಿನ್ ಮುಂದೆ ಹೋಗು, ನಾನು ನಿನ್ ಹಿಂದೆ ಬರ್ತೀನಿ. ನಾನೇ ಹೋಗ್ತೀನಿ, ನೀ ಬಾ. ನಿಜವಾಗ್ಲು? ಸರ್, ನೀವ್ ಹೇಳಿದ್ದೆ ಕರೆಕ್ಟ್, ಯಾರು ಸರಿ ಇಲ್ಲ ಸರ್. ಎಲ್ಲೋದ್ರು ಬಂದ್ರು ನೋಡು. ಶ್ರದ್ಧೆ ಇಲ್ಲ, ಸಿನ್ಸಿಯಾರಿಟಿ ಇಲ್ಲ, ಏನ ಗೋಳಗಳಿವೆಲ್ಲ. ಕತೆ ಫಾರಿನ್ಗೆ ಹೋಗ್ಲಿಲ್ಲ ಅಂದ್ರು ಸ್ಕ್ರೀನ್ ಪ್ಲೇ ಫಾರಿನ್ಗೆ ಹೋಗ್ಬೇಕು ಅಂತಾರೆ. ಕ್ಯಾರೆಕ್ಟರ್ ಆರ್ಟಿಸ್ಟ್ ನ ಕುಣಿಸ್ಲಿಲ್ಲ ಅಂದ್ರು ಆರ್ಟಿಸ್ಟ್ ಕ್ಯಾರೆಕ್ಟರ್ ಕುಣಿಸ್ಬೇಕು. ಇವರೆಲ್ಲ ಹೀಗಾಗಿರೋದಕ್ಕೆ ಅನುಭವಗಳು ಸಿನಿಮಾ ಆಗೋದು ಬಿಟ್ಟು ಸಿನಿಮಾ ನೋಡದೆ ಒಂದು ದರಿದ್ರ ಅನುಭವ ಆಗೋಗ್ಬಿಟ್ಟಿದೆ ಸರ್. ನೆಕ್ಸ್ಟ್ ಕ್ಯಾಂಡಿಡೇಟ್ ಸರ್. ಆಡಿಷನ್ಗೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಸರ್. ಸರ್ ಬೆಳಿಗ್ಗೆನೆ ಬಂದಿದ್ಲು ಸರ್, ಹೊರಗಡೆ ಕುತ್ಕೊಂಡಿದ್ಲು, ಲಿಸ್ಟ್ ಅಲ್ಲಿ ಲಾಸ್ಟ್ ಹೆಸರು ಇರೋದೇ ಇವಳ್ದು. ನಿಜವಾಗ್ಲು ಸರ್, ಅವಳು ಬೆಳಿಗ್ಗೆಯಿಂದನೆ ಕಾಯ್ತಾ ಇದ್ಲು, ನೀವು ಗಮನಿಸ್ಲಿಲ್ಲ ಅನ್ಸ. ನಾನು ಗಮನಿಸಿಲ್ಲ. ಈ ರೋಡ್ ಅಲ್ಲಿ ಯಾವ್ಯಾವ ಹುಡುಗಿರು, ಯಾವ್ಯಾವ ಡ್ರೆಸ್ ಹಾಕೊಂಡು, ಯಾವ್ಯಾವ ಮಾಲ್ ಸುತ್ತಾರೆ ಅನ್ನೋ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಎಲ್ಲ ಗಮನಿಸ್ತೀನಿ. ಇದನ್ನ ಗಮನಿಸಿಲ್ವಾ? ನಾನು ನನ್ನ ಯಾಮರ್ಸ್ತೀರಾ? ಯಾಮರ್ಸಕ್ಕಾಗತ್ತೆ ನೀನು ಅನ್ನ? ಮುಂದಿನ ನನಗೂ ಆಗಲ್ಲ ಸರ್. ಅದೇಳು. ದಿಸ್ ಡೇ ಇಸ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್. ನೋಡಮ್ಮ, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಆಡಿಷನ್ ಇಟ್ಟಿದ್ದೆ ನಿಮ್ ಶ್ರದ್ಧೆ ಚೆಕ್ ಮಾಡೋಣ ಅಂತ ಹೇಳಿ. ಹೌದು ಸರ್, ಲೇಟ್ ಆಯ್ತು, ನಾನು ಈಗಲೇ ಬಂದಿದ್ದು. ಒಂದಿನ ಆಡಿಷನ್ ಟೈಮ್ಗೆ ಸರಿಯಾಗಿ ಬರಲ್ಲ ನೀವು, ನಾಳೆ ನಿಮ್ಮ ಹೀರೋಯಿನ್ ಅಂತ ಬುಕ್ ಮಾಡಿಬಿಟ್ಟು ಶೂಟಿಂಗ್ ನೀವು ಲೇಟ್ ಆಗಿ ಬಂದ್ರೆ ಅದು ಟೆಸ್ಟ್ ಮಾಡಿ ನೋಡಿ ಸರ್, ಬರ್ತೀನಿ ಅನ್ಸುತ್ತೆ. ಏನಾಗುತ್ತೆ ಹೇಳ, ರಾಂಗ್ ಕಮಿಟ್ಮೆಂಟ್ ಆಗುತ್ತೆ. ಏನಾಗುತ್ತೆ, ನೀವು ಬರ್ತೀರಿ, ಲೇಟಾಗಿ ಬರ್ತೀರಿ, ನಂಗೆ ಕೋಪ ಬರುತ್ತೆ, ಕಬಳ ಕೊಡ್ತೀನಿ. ಆಮೇಲೆ ನೀವು ಚಾನಲ್ಗೆ ಹೋಗ್ಬಿಟ್ಟು ಪ್ಯಾನಲ್ ಡಿಸ್ಕಷನ್ ಅಂತ ಕೂತ್ಕೊಂಡು ಗೊಳೋ ಅಂತ ಅಳ್ತೀರಾ. ಇದೆಲ್ಲ ನೋಡ್ಬೇಕಾ ನಾವು? ಏನಾ ಆ ನಾಯಿ ಪಾಡ್ ನಮಗೆ ಬೇಕಾ ಸರ್? ಅಲ್ವೇ ಮತ್ತೆ ಸರ್, ತುಂಬಾ ದೂರದ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಹಾಗೆಲ್ಲ ಆಗಲ್ಲ ಸರ್. ನೋಡಮ್ಮ, ರಾತ್ರಿ 11 ಗಂಟೆಗೆ ಬಾರ್ ಕ್ಲೋಸ್ ಆಗುತ್ತೆ ಅನ್ಬಿಟ್ಟು ನಮ್ಮ ಟೀಮ್ಗೆ ಸಂಜೆ 4 ಗಂಟೆಗೆ ಎದೆ ಢವ ಢವ ಹೊಡ್ಕೋತಾ ಇರುತ್ತೆ. ಇನ್ಸ್ಪಿರೇಷನ್ಗೆ ಅಲ್ವೇನಾ? ಮತ್ತೆ ಡೈರೆಕ್ಟರ್ ಮೇಲೆ ಥಿಂಕಿಂಗ್ ಇಸ್ ಇಂಪಾರ್ಟೆಂಟ್. ದೂರ ಆಲೋಚನೆ ಮುಖ್ಯ, ತುಂಬಾ ದೂರ ಆಲೋಚನೆ ಮಾಡ್ಬೇಕು ನಾವು. ಅಕ್ಟೋಬರ್ 2nd ಅಂತಾನೆ ಒಂದ್ ವಾರದಿಂದನೇ ಯೋಚನೆ ಮಾಡ್ಬಿಟ್ಟು ತರ್ಸಿಟ್ಕೊಬಿಟ್ಟಿ. ಅದೇಳ ಅವ್ರಿಗೆ ಸರ್, ಆ ಡೈರೆಕ್ಟರ್ಗಿರೋ ಇನ್ನೊಂದ್ ಕ್ವಾಲಿಟಿನೇ ಕುತೂಹಲ ಅಲ್ವಾ ಸರ್? ಆ ಕುತೂಹಲದಲ್ಲೇ ನನ್ಗೊಂದ್ ಚಾನ್ಸ್ ಕೊಡ್ರಿ. ಎಂತ ಪಾಯಿಂಟ್ ಹೇಳಿದ್ಲಿ ಇವಳು, ಸೀತಾರಾಮ್ ಪಾಯಿಂಟ್, ರೈಟರ್ಗಳು ಏನೆಲ್ಲ ಇಂತವೆಲ್ಲ ಬರ್ದಿದ್ಯಾ ಒಂದಿನ ಈ ತರ ಪಾಯಿಂಟ್? ಇಷ್ಟ ಆಯ್ತು ಕೌಂಟ್ರು. ಆದ್ರೂ ಹೌದಾ ಸರ್? ಅಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ಪ್ರೇಮನೆ ಬರ್ಬೇಕು ಅಂತಿಲ್ಲ, ಕೋಪನು ಬರ್ಬೋದು. ಆ ಕೋಪನ ಕಾಣಿಸೋ ಶ್ರದ್ಧೆ ಕಾಣಿಸ್ತಿಲ್ವೇ ಹುಡುಗಿಲಿ? ಸರ್, ಇವತ್ತೊಂದಿನ ನನ್ನ ಟೈಮಗ್ ಸರಿಯಾಗಿ ಬಂದಿದ್ರೆ ಶ್ರದ್ಧೆ ಇದ್ದು ಅಂತನಾ?
ಇರ್ಬೋದು. ಈಗ ನೀವು ನಿಮ್ ಕೆಲಸದ ಮೇಲೆ ಇಟ್ಟಿರೋ ಶ್ರದ್ಧೆ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ದಿನಾನ ನೀವು ಹೇಗೆ ಟ್ರೀಟ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಹೀಗೆ ಮಾಡಿದಿರಿ ನೀವೇ ಹೇಳ್ತಿದ್ದೀರಾ ಸರ್ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ ಅಂತ. ಈ ದಿನನ ನಾನು ಹೀಗೆ ಪ್ಲಾನ್ ಮಾಡಿರ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಅದು ನೀವು ನಿಮ್ ಕೆಲಸದ ಮೇಲೆ ಇಟ್ಟಿರೋ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ತುಂಬಾ ಜನ ಶೋಕಿಗೆ ಇವಾಗ ಬರ್ತಿದ್ದಾರೆ ಇಂಡಸ್ಟ್ರಿಗೆ. ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಏನ? ಹೌದು ಸರ್. ಇವನೇ ನಾಲ್ಕೈದು ಜನ ಕರ್ಕೊಂಡ್ ಬಂದಿದ್ದ. ಊದ್ ಕಳ್ಸಿದೀನಿ. ಇಲ್ಲ ಸರ್, ಈ ದಿನ ನಂಗೆ ತುಂಬಾ ಇಂಪಾರ್ಟೆಂಟ್. ತುಂಬಾನೇ. ಹೌದು ಸರ್, ತುಂಬಾ ವರ್ಷದಿಂದ ಕನ್ಸ್ ಕಟ್ಕೊಂಡಿದ್ದಾಳೆ. ಅಯ್ಯ, ಕನ್ಸ್ ಇಟ್ಕೊಳ್ಳೋದಲ್ಲ ರೀ, ಕನ್ಸ್ ಇಟ್ಕೊಳ್ಳೋದಲ್ಲ, ಎಫರ್ಟ್ ಹಾಕ್ಬೇಕು. ಕನ್ಸಲ್ಲಿ ಮಕ್ಕಳಾಗಲ್ಲ ರೀ ಸರ್. ನಾನು ಇಲ್ಲಿ ಬರೋದು ಒಂದ್ ಗಂಟೆ ಲೇಟ್ ಆಗಿದೆ ಅಂದ್ರೆ ಆ ಒಂದ್ ಗಂಟೆ ನಾನು ಇನ್ನೂ ಹೆಚ್ಚು ಎಫರ್ಟ್ ಹಾಕಿದ್ದೀನಿ ಅನ್ಸಲ್ವಾ? ನನ್ನ ಕನ್ವಿನ್ಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಿ. ಆದ್ರೆ ನಿಮ್ ಆಟಿಟ್ಯೂಡ್ ಇಷ್ಟ ಆಯ್ತು. ಹೌದಾ ಸರ್? ಸರ್, ಸಿನ್ಸಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡಿ. ನೋಡಿಮ್ಮ, ಇಂಪ್ರೆಷನ್ ಅನ್ನೋದು ಒಂದು ಬಿಳಿ ಕಾಗದ ತರ, ಅದ್ರ ಮೇಲೆ ಇಂಕು ಪೆನ್ನಿಂದ ಬೀಳ್ಬೇಕು, ಬಾಟ್ಲಿಂದ ಬೀಳೋದಲ್ಲ. ಆಗ ಇಂಪ್ರೆಷನ್ ಹಾಳಾಗೋಗ್ಬಿಡುತ್ತೆ. ಸರಿ ಮಾಡಕ್ಕಾಗಲ್ಲಮ್ಮ. ಏನ್ ಹೇಳಿದ್ರಿ ಸರ್? ಸರ್, ಪೆನ್ನಿಂದ ಬಿದ್ದಿರೋ ಇಂಕು ನಿಮ್ಗನ್ಸದ್ನ ಹೇಳುತ್ತೆ, ಆದ್ರೆ ಬಾಟ್ಲಿಂದ ಬಿದ್ದಿರೋ ಇಂಕು ತಂದೆ ಆದ ಒಂದ್ ಕತೆ ಹೇಳುತ್ತೆ. ಆ ಕತೆನು ಕೇಳ್ ನೋಡಿ ಸರ್. ಸಾರ್ಗೆ ಕೌಂಟ್ರು. ಓಹೋಹೋ. ನೋಡಮ್ಮ, ದೊಡ್ಡ ಡೈರೆಕ್ಟರ್ ಅನ್ಸ್ಕೊಂಡ ಮೇಲೆ ಕಾರಣಗಳು ಕಿವಿ ಕೊಡಬಾರ್ದು. ಬೆನ್ ತೋರ್ಸ್ಬಿಟ್ಟು ಹೋಗ್ತಾ ಇರಬೇಕು. ನೋ ಆಡಿಷನ್, ಗೋ 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 ಗೋ. ಎಕ್ಸ್ಪ್ಲನೇಷನ್ಸ್ ಇದ್ದೇ ಇರುತ್ತೆ, ನಾವು ಕೇಳ್ತಾ ಇದ್ರೆ ನೀವು ಹೇಳ್ತಾನೆ ಇರ್ತೀರಾ, ಆದ್ರೆ ಪನಿಷ್ಮೆಂಟ್ ಅಂತ ಆಗಬೇಕು. ಹೋಗಮ್ಮ ಹೋಗೋ, ಏ ಕಳಿಸಲು. ಸರ್, ಪನಿಶ್ ಮಾಡೋದು ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಅಲ್ವಾ ಸರ್? ನೋಡಮ್ಮ, ಶಿಕ್ಷೆ ಅಂತೂ ಆಗ್ಲೇಬೇಕು ನಿನಗೆ. ನೋ, ಅದಕ್ಕೆ ತಪ್ಪೆಲ್ಲ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ ಸರ್? ನನ್ಗಂತೂ ಯಾಕಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ, ಆದ್ರೆ ಒಂದ್ ಮಾತ್ರ ನಿಜ, ಐ ಹ್ಯಾವ್ ನೆವರ್ ಲೆಟ್ ಗೋ ಅ ಸೆಕೆಂಡ್. ಒಂದೊಂದ್ ಕ್ಷಣನೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗನ್ಸ್ತಿರ್ಬೋದು ಶ್ರದ್ಧೆ ಇಲ್ದಿದ್ಕೆ ನಾನು ಇಷ್ಟು ಲೇಟಾಗಿ ಬಂದಿದ್ದೀನಿ ಅಂತ, ಆದ್ರೆ ಶ್ರದ್ಧೆ ಇರೋದ್ಕೆನೆ ಇಡೀ ಪ್ರಪಂಚನ ಗೆದ್ದು ನಿಮ್ ಮುಂದೆ ನಿಂತಿದ್ದೀನಿ. ಅಂಡ್ ದಿಸ್ ಚಾನ್ಸ್ ಮೀನ್ಸ್ ಅ ಲಾಟ್ ಟು ಮೀ ಸರ್. ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡ್ತಾ ಇದೆಯೋ, ಇನ್ನೋಸೆಂಟ್ ಆಗಿ ಯಾಮಾರ್ಸಕ್ಕೆ ಟ್ರೈ ಮಾಡ್ತಾ ಇದೆಯೋ, ಏನೋ ಮಾಡು ಶಂಕರ. ಒಂದ್ ಚಾನ್ಸ್ ಕೊಡ್ಬೋದು ಅನ್ಸುತ್ತೆ ಸರ್. ಶಿ ಸೀಮ್ಸ್ ವೆರಿ ಕಮಿಟೆಡ್. ಅವಳ ಮುಖದಲ್ಲಿ ಆ ಭಾವನೆಗಳು, ಶಿ ಇಸ್ ಎನರ್ಜೆಟಿಕ್. ಆಮೇಲೆ ಶಿ ಇಸ್ ನೋ, ಯಾವ ಹುಡುಗಿ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಿಂಗೆ ಹಾಗೇನಿಲ್ಲ ಸರ್. ಬೆಳಗ್ಗೆ ಕಾರಲ್ಲಿ ಬರ್ತಾ ಒಂದು ಸಣ್ಣ ಆಡಿಷನ್ ಆಯ್ತು, ಆವಾಗಲೇ ಅನ್ಕೊಂಡೆ ಕಥೆಗೆ ನಿಮ್ ಕಲ್ಪನಾ ನಾಯಕಿ ಈ ಹುಡುಗಿನ ಯಾಕೆ ಆಗ್ಬಾರ್ದು ಅಂತ ಅಷ್ಟೇ ಸರ್ ಅನ್ಸಿದ್ದು. ಸರಿ, ಒಂದ್ ಕುತೂಹಲ ಅಂತೂ ಇದೆ ನಿನ್ನೊಳಗೆ, ಎಂತ ಅಭಿನೇತ್ರಿ ಇದ್ದಾಳೆ, ಕಲಾವಿದ ಇದ್ದಾಳೆ ಅಂತ ನೋಡೇ ಬಿಡ್ಬೇಕು ಅಂತ. ಆಡಿಷನ್ ಮಾಡಿ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೀನ್ ಪೇಪರ್ ಕೊಡ್ಲಾ? ಸೀನ್ ಪೇಪರ್ ಎಲ್ಲ ಬೇಡ. ಮತ್ತೆ ಆಡಿಷನ್ ಹೇಗ್ ಮಾಡ್ತೀರಾ ಸರ್? ನಾನು ಸ್ಟೈಲ್ ಅಲ್ಲಿ ಮಾಡ್ತೀನಿ. ಅಂದ್ರೆ? ಹಾ, ಬಾಟಲ್ ಇಂದ ಬಿದ್ದಿರೋ ಇಂಕು ಏನ್ ಹೇಳುತ್ತೆ ಅಂತ ಕೇಳೋಣ. ಅಂದ್ರೆ ಸರ್? ನೀವು ಯಾಕೆ ಲೇಟ್ ಆಗಿ ಬಂದ್ರಿ ಅನ್ನೋದನ್ನ ನನಗೆ ಮನಮುಟ್ಟು ಹಾಗೆ ನೀವು ಅಭಿನಯಿಸಿ ತೋರಿಸಿದ್ರೆ ಅದೇ ಆಡಿಷನ್. ಅದು ಸರ್, ಅದು ನಾನ್ ನಿಮಗ್ ಸನ್ನಿವೇಶ ಕೊಡಲ್ಲ, ಸೀನ್ ಪೇಪರ್ ಕೊಡಲ್ಲ, ಏನು ಕೊಡೋದಿಲ್ಲ. ಇವತ್ ನೀವು ಪಟ್ಟಿರೋ ಯಾತನೆಯನ್ನ, ಇಲ್ಲಿಗೆ ಲೇಟ್ ಆಗಿ ಬರಕ್ಕಾಗಿರುವಂತಹ ಕಾರಣಗಳನ್ನ ನೀಟಾಗಿ ಅಭಿನಯಿಸಿ ತೋರಿಸ್ಬೇಕು. ಅದೇ ಸ್ಕ್ರೀನ್ ಟೆಸ್ಟ್. ಮಾಡೋ ಹಂಗಿದ್ರೆ ಮಾಡಿ, ಇಲ್ಲ ಪ್ಲೀಸ್ ಗೆಟ್ ಔಟ್. ನಾನ್ ರೆಡಿ ಸರ್. ಓಕೆ, ಮಾಡಿ, ಅನುಭವಿಸೋಣ ಕರ್ಮನ. ಏ ಹೋಗೋ, ಅದೇನ್ ಅರೇಂಜ್ ಮಾಡೋ, ಹೋಗೋ. ರೆಡಿ ಸರ್. ಏನು ಅಂತ ಆಡಿಷನ್ ಕೊಡ್ತೀಯ ಇವಾಗ? ನೋಡ್ತಿರು. ಸರಿ, ಏನೋ ಒಂದ್ ಮಾಡಮ್ಮ. ಅಚ್ಚರಿ, ಇಷ್ಟೊಂದೆಲ್ಲ ಮಾತಾಡ್ದಿಯಲ್ಲ, ನಿಂಗ್ ಅಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತೆ? ಇವತ್ ನೀನ್ ನನ್ ಜೊತೆ ಬರ್ಬೇಕಿತ್ತು, ಅವಾಗ ನಿಂಗ್ ಗೊತ್ತಾಗಿರೋದು. ಅಂದ್ರೆ? ನಿನ್ಗೆ ಇವಾಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಇಲ್ಲ. ಎಲ್ಲ ಸರಿ ಇದೆಯಾ? ಸರಿ, ಏನು ಓಕೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಲುಕ್ ಫೈನ್. ರೆಡಿ. ತುಂಬಾ ದಿನಗಳಿಂದ ಕಾದಿದ್ದ ದಿನ ಇದು. ಏನೋ ಫೀಲಿಂಗ್ ಇತ್ತು, ಭಯನೋ ಎಕ್ಸೈಟ್ಮೆಂಟೋ ಇಲ್ಲ ಏನೋ ಸಿಗುತ್ತೆ ಅಂತ ಖುಷಿನೋ ಗೊತ್ತಿಲ್ಲ ನನಗೆ. ಹೊರಟೆ ಮನೆಯಿಂದ ಅಮ್ಮನ ಚಕ್ರವ್ಯೂಹ ಬಿಡಿಸ್ಕೊಂಡು, ಅಲ್ಲೇ ಅರ್ಧ ಯುದ್ಧ ಗೆದ್ದ ಖುಷಿ ನನಗೆ. ಆ ಕಾನ್ಫಿಡೆನ್ಸಲ್ಲೇ ಹೊರಟೆ ನನ್ನ ಡೆಸ್ಟಿನಿನ ನಾನೇ ಬರ್ಕೊಳ್ಳೋಕ್ಕೆ. ಆದರೆ ನಾನು ಕೇಳಲಿಲ್ಲ ಅಂದ್ರೂ ಅದು ಅಮ್ಮನ ಮಾತಲ್ವಾ? ಇಡೀ ಪ್ರಪಂಚನೇ ಕಿವಿ ಕೊಟ್ಟು ಕೇಳ್ತು ಅನ್ನಿಸ್ತು.
ದಾರಿ ತುಂಬಾ ಟಫ್ ಆಗಿತ್ತು. ಗಾಡಿ ಹೋಯ್ತು, ಆಟೋದವನೆಲ್ಲೋ ಬಿಟ್ಟ, ಯಾವ್ದೋ ಬಸ್ ಹತ್ತಿ ಇನ್ನೆಲ್ಲೋ ಇಳ್ದು ಇನ್ಯಾರ್ದೋ ಜೊತೆ ಆಟೋ ಶೇರ್ ಮಾಡಿ ಮತ್ತೆ ಲೋಗಿಳ್ದೆ. ಯಾರೋ ಸಿಕ್ಕಿದ್ರು, ನನ್ ದಾರಿ ಕೇಳಿದ್ರೆ ಅವ್ರ ದಾರಿನೇ ತೋರಿಸಿದ್ರು. ಏನೇನೂ ಅರ್ಥ ಆಗ್ಲಿಲ್ಲ ನನ್ಗೆ. ಅಮ್ಮನ್ ಫೋನ್ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ಇವಳ ಫೋನ್ ಎಳಿತಾ ಇತ್ತು. ಯಾರ ಜೊತೆನೋ ಜಗಳ, ಇನ್ಯಾರೋ ಸ್ಕೂಲ್ ವ್ಯಾನ್ ಬರುತ್ತೆ ಹೋಗ್ಬೇಕು ಅಂದ್ರೆ ನನಗ್ ಟೆನ್ಷನ್ ಜಾಸ್ತಿ ಆಗ್ತಿತ್ತು. ಮಧ್ಯದಲ್ಲಿ ಈ ಕಳ ನನ್ ಮಗ ಬೇರೆ ಬಂದ, ಹುಡ್ಕೊಂಡ್ ಬಂದಿದ್ ಟ್ಯಾಕ್ಸಿಗೆ ಯಾರೋ ಬಂದ್ ಗುದ್ದಿದ್ರು. ಟೈಮಗ್ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಬರ್ಲಿಲ್ಲ. ಕೊನೆಗೆ ಯಾರೋ ಸ್ಟ್ರೇಂಜರ್ನ ಬ್ಲೈಂಡ್ ಆಗಿ ನಂಬಿಟ್ಟು ಹೊರಟೆ. ಕೊನೆಗೆ ಆ ನಂಬಿಕೆನೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದು. ಬೆಳಿಗ್ಗೆ ಅಮ್ಮ ಹೇಳಿದ್ದು ಇದೇ ಅಲ್ವಾ, ಅವಾಗ ನನ್ಗದ ಅರ್ಥ ಆಗ್ಲಿಲ್ಲ. ಅನುಭವಕ್ಕೆ ಬಂದಿರ್ಲಿಲ್ಲ ಅಲ್ಲ, ಒಂದೇ ಭೇಟಿಲಿ ಲೈಫ್ ಲಾಂಗ್ ಸಾಕಾಗೋಷ್ಟು ನಂಬಿಕೆ ಹೇಗ್ ಹುಟ್ಟುತ್ತೆ ಅನ್ಕೊಂಡೆ. ಆ ನಂಬಿಕೆನೆ ಪ್ರಪಂಚನೆ ಗೆದ್ದು ಇಲ್ಲಿ ಬಂದ ನಿಲ್ಲೋ ಹಾಗೆ ಮಾಡಿದೆ. ಆದ್ರೆ ನಿಜವಾಗ್ಲೂ ಪ್ರಪಂಚ ನನ್ ವಿರುದ್ಧ ಇತ್ತ ಅನ್ಸ್ತಿದೆ. ನನ್ನ ಹತ್ರ ಬೈಸ್ಕೊಂಡವರೆಲ್ಲ ನನ್ನ ಸಹಾಯಕ್ಕೆ ನಿಂತ್ರಲ್ಲ. ಹೌದು, ಅರ್ಧ ದಾರಿನಲ್ಲೇ ಬಿಟ್ಟು ಹೋದ ಆಟೋದವನು ನನ್ನ ಫಸ್ಟ್ ಫ್ಯಾನ್, ರಾಜೋತ್ಸವಕ್ಕೆ ನನ್ನ ಕರೀತಾನಂತೆ. ಇನ್ನು ಡಾನ್ಸ್ ಕ್ಲಾಸ್ಗೆ ಹೋಗೋ ಹುಡುಗಿ, ಕ್ರಿಕೆಟ್ ಕ್ಯಾಂಪ್ಗೆ ಹೋಗೋ ಹುಡುಗ ನನ್ನ ಕನಸನ್ನೆಲ್ಲ ಜ್ಞಾಪಿಸಿದ್ರು. ಯಾರ ಜೊತೆನೂ ಆಟೋ ಶೇರ್ ಮಾಡಿದ ಧೈರ್ಯ, ದೇವಸ್ಥಾನ ದಾರಿನಲ್ಲಿ ಆಡಿದ ಮಾತು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಸೋತೆ ಅಂತ ಕೂತಾಗ ನನ್ನ ಆಟ ಇನ್ನೂ ಬಾಕಿ ಇದೆ ಅಂತ ಹೇಳ್ಕೊಟ್ಟಿದ್ದು ಯಾರು? ಇವತ್ತು ಅಕಸ್ಮಾತ್ ಪೊಲೀಸ್ ನನ್ನ ಗಾಡಿ ಹಿಡ್ದಿಲ್ಲ ಅಂದಿದ್ರೆ ಇಷ್ಟೆಲ್ಲ ನೋಡೋಕ್ಕಾಗ್ತಿತ್ತ? ಇಲ್ಲ ಬೆಳಿಗ್ಗೆ ಕ್ಯಾಬ್ ಸರಿಯಾದ ಟೈಮಂಗೆ ಬಂದಿದ್ರೆ ಈ ಸಮಯ ನನ್ನ ಲೈಫಲ್ಲೇ ಮಿಸ್ ಆಗ್ಬಿಡೋದು. ಇಲ್ಲ ಕೊನೆಗೆ ಆ ಡ್ರೈವರ್ ನನ್ನ ಅರ್ಧ ದಾರಿಲಿ ಬಿಟ್ಟು ಹೋಗ್ಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದ ಲವ್ ಆಫ್ ಮೈ ಲೈಫ್. ಈಗ ನಂಗೆ ಲೇಟಾಗಿ ಬಂದಿದ್ದು ಖುಷಿ ಆಗ್ತಾ ಇದೆ. ಈ ಸಮಯ ನನ್ಗೆ ಅಷ್ಟೊಂದು ಮೆಮೊರೀಸ್ ಕೊಟ್ಟಿದೆ, ಇದನ್ನ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಓಕೆ, ಶೂಟಿಂಗ್ ಟೈಮಲ್ಲಿ ನಂದೇ ಗಾಡಿ ಕಳಿಸ್ತೀನಿ, ಲೇಟ್ ಆಗಲ್ಲ. ಓಕೆ, ಯಾ ಥ್ಯಾಂಕ್ ಯು. What?